ಪಾರ್ವತಮ್ಮವರೇ, ಮುತ್ತಿನಂತ ಸೊಸೆನ ಮನೆ ಕರ್ಕೊಂಡು ಬಂದ್ವಿ. ಈ ಸಂಸಾರಕ್ಕೆ ಹೊಸ ಬೆಳಕು ಬಂದಾಗಾಯ್ತು. ಬಲಗಾಲ ಇಟ್ಕೊಂಡೊಳಗ ಬಾಮ್ಮ. ಅಷ್ಟು ಸುಲಭವಾಗಿ ಒಳಗ್ ಬಿಡ್ತೀವಾ? ನಿಮ್ ಯಜಮಾನ್ರ ಹೆಸರು ಹೇಳಿದ್ರೇನೆ ಒಳಗ್ ಬಿಡೋದು. ರಾಮು, ನೀವು ನಿಮ್ ಹೆಂಡತಿ ಹೆಸರು ಹೇಳಿ. ತುಳಸಿ. ನೀನ್ಯಾಕಪ್ಪ ಅಲ್ಲೇ ನಿಂತ್ಬಿಟ್ಟೆ? ಬಾ ಚೇತನ್, ಬಾ ಇಲ್ಲಿ. ಚಂದ್ರು, ಆಶಾ ಇಲ್ಲಿ. ಅಣ್ಣ ಇಲ್ಲಿದ್ದೀಯಾ? ಕಳ್ಳಿ, ಎಷ್ಟು ದಿನ ಇಲ್ಲಿದ್ದೆ? ಆಗ್ಲಿಂದ ಇದ್ದೆ. ಅದಕ್ಕೆ ನಿನ್ನ ಮಾತು ಕೇಳ. ಕೇಳು ಮರಿ. ದಿನಾಗ್ಲೂ ಕತೆ ಹೇಳ್ತೀಯಾ? ಇಷ್ಟು ದಿನ ನಿನಗೆ ಯಾರ ಕತೆ ಹೇಳ್ತಿದ್ರು? ಅಣ್ಣ. ಹಾಗಾದ್ರೆ ಇನ್ಮೇಲೆ ನಾನ್ ನಿನಗೆ ಕತೆ ಹೇಳ್ತೀನಿ. ನಿನ್ನಮ್ ಹೊಡೆಯಲ್ಲ ತಾನೆ? ನಿಮ್ಮ ಅಣ್ಣ ನಿಮ್ಮನ್ ಹೊಡಿತಾರ? ಇಲ್ಲ. ಹಾಗಾದ್ರೆ ನಾನು ಹೊಡೆಯಲ್ಲ. ಹಾಗಾದ್ರೆ ಅಣ್ಣ ಏನ್ ಮಾಡಿದ್ರು ಅದೇ ನೀನ್ ಮಾಡ್ತೀಯಾ? ಯಾಕೆಂದ್ರೆ ನಾನು ಅವ್ರ ನೆರಳು. ಯಾಕೆ ನೆರಳು ಕಪ್ಪಾಗಿರುತ್ತೆ, ನೀನ್ ಬೆಳ್ಳಗಿದ್ದೀಯಲ್ಲ. ನಿಜ ಕಣ್ಣಮ್ಮ, ನೀನ್ ಹೇಳಿದ್ದು ಅತ್ತಿಗೆ ನೆರಳಲ್ಲ, ಈ ಮನೆಗೆ ನಂದಾ ದೀಪ. ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಚೇತನ್ ಕಂಡ್ರೆ ನಿಮಗ್ ತುಂಬಾ ಇಷ್ಟ ಅನ್ಸುತ್ತೆ? ಅದಕ್ಕೆ ಕಾರಣ ಇದೆ ತುಳಸಿ. ಚೇತನ್ ನನ್ನ ಒಡಹುಟ್ಟಿದವನಲ್ಲ. ತಂದೆ ತಾಯಿನ ಕಳ್ಕೊಂಡು ಆ ಮಗುನ ನಾನೀ ಮನೆಗೆ ಕರ್ಕೊಂಡು ಬಂದೆ. ಅದೆಲ್ಲ ಅವನಿಗೂ ಗೊತ್ತಿದೆ. ಯಾವ ಕಾಲಕ್ಕೂ ತಾನು ತಬ್ಬಲಿ ಅನ್ನೋ ಭಾವನೆ ಅವನಿಗೆ ಬರಬಾರ್ದು ಅನ್ನೋದೇ ನನ್ನ ಆಸೆ. ನಿಮ್ ಪ್ರೀತಿ ಪಡೆದ್ಮೇಲೆ ಅವನ್ ತಬ್ಲಿ ಹೇಗಾಗ್ತಾನೆ? ಪಾರತಮ್ಮ, ಪಾರತಮ್ಮ. ಓ ಸೋಮೇಶ್ ಬನ್ನಿ. ಏನಮ್ಮ ಸದ್ದಿಲ್ಲದೆ ಮಗನ ಮದುವೆ ಮಾಡಿ ಮುಗಿಸ್ಬಿಟ್ಟೋ? ಹಣ ಬೇಕು ಅಂದಾಗಿ ಸೋಮಯ್ಯ ಶೆಟ್ಟಿ ಜ್ಞಾಪಕಕ್ಕೆ ಬರುತ್ತೆ, ಲಗ್ನ ಪತ್ರಿಕೆ ಹಂಚುವಾಗ ಜ್ಞಾಪಕಕ್ಕೆ ಬರ್ಲಿಲ್ವೋ? ಗಲಾಟೆಯಲ್ಲಿ ಮರ್ತೋಯ್ತು, ದಯವಿಟ್ಟು ಕ್ಷಮ. ಕ್ಷಮಿಸೋದಕ್ಕೆ ನಾನು ಇಲ್ಲಿಗೆ ಬರಲಿಲ್ಲ, ಸಾಲ ವಸೂಲಿ ಮಾಡೋದಕ್ಕೆ ಬಂದಿದ್ದೀನಿ. ಇವತ್ತು ತಾನೇ ಸೊಸೆನ ಮನೆ ತುಂಬಿಸ್ಕೊಂಡಿದ್ದೀವಿ, ನಾಳೆ ಬೆಳಿಗ್ಗೆ ಬನ್ನಿ ಶೆಟ್ರೆ. ಎಷ್ಟು ನಾಳೆಗಳು ಬಂದರೂ ನಿಮಗೆ ಸಾಲ ತೀರಿಸೋಕ್ಕಾಗೋಲ್ಲ. ಎಲ್ಲಿಗೆ ಮಾತಾಡಿ ಶೆಟ್ರೆ. ನಮಗೆ ಕೊಡಬೇಕಾಗಿರೋ ಸಾಲ ವಾಪಸ್ ಕೊಟ್ರೆ ನಾವ್ಯಾಕೆ ಕಿರ್ಚಾಡ್ತೀವಿ? ನನಗೂ ಸುತ್ತಿ ಸುತ್ತಿ ಕಾಲೆಲ್ಲ ಬಿದ್ದು ಹೋಗಿದೆ, ಕೊಡದೇ ಇದ್ರೆ ಮಾಡಕ್ಕಾಗತ್ತೆ? ದಯವಿಟ್ಟು ಹಾಗನ್ಬೇಡಿ ಸೋಮೇಶ್ ಶೆಟ್ರೆ, ಇನ್ನು ಸ್ವಲ್ಪ ಕಾಲಾವಕಾಶ ಕೊಡಿ, ಒಂದು ಪೈಸ ಬಾಕಿ ಇಲ್ಲದೆ ನಿಮ್ಮೆಲ್ಲ ಸಾಲ ತೀರಿಸ್ಬಿಡ್ತೀನಿ. ರಾಮಣ್ಣ, ನಿಮಗೆ ಸಾಲ ಕೊಟ್ಟಾಗ ನನ್ನ ಮೀಸೆ ಕಪ್ಪಗಿತ್ತು, ಈಗ ಅರ್ಧ ನೆರೆತು ಬೆಳ್ಳಗಾಗಿದೆ, ಇನ್ನೂ ಕಾಲಾವಕಾಶ ಬೇಕು ಅಂತೀಯಾ? ದಯವಿಟ್ಟು ಸ್ವಲ್ಪ ಕರುಣೆ ತೋರಿಸಿ. ಇಷ್ಟು ವರ್ಷ ಕರುಣೆ ತೋರಿಸಿದ್ದಾಯ್ತು ಶೆಟ್ರೆ. ನೀವೀಗೇನ್ ಮಾಡಿದ್ರು ನನ್ನ ಹತ್ರ ಹಣ ಇಲ್ಲ. ಹಾಗಾದ್ರೆ ನಾಳೆಯಿಂದ ನಿಮ್ ಸಂಸಾರ ಫುಟ್ಪಾತ್ನಲ್ಲಿ. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ, ನಿಮ್ ಕಾಲಕ್ಕೆ ಬೀಳ್ತೀನಿ. ಅತ್ತೆ, ಎಂಥ ಕೆಲಸ ಮಾಡ್ತಿದ್ದೀರಿ? ನಿಮ್ಮಂಥ ಹಿರಿಯರು ಇಂಥ ಮನುಷ್ಯರ ಕಾಲಿಗೆ ಬೀಳ್ಬಾರ್ದು. ಆ ದೇವ್ರ ಕಾಲಿಗಾದ್ರೂ ಬಿದ್ರೆ ಅವನು ಕರುಣೆ ತೋರಿಸ್ತಾನೆ, ಸಹಾಯ ಮಾಡ್ತಾನೆ. ಆಹಾ, ಭಾರಿ ತತ್ವಜ್ಞಾನಿ. ಹೋಗಿ ದೇವ್ರ ಕಾಲಿಗೆ ಬಿದ್ದು ಹಣ ವಸೂಲಿ ಮಾಡ್ಕೊಂಡು ಬಂದು ನನ್ನ ಸಾಲ ತೀರಿಸು. ತುಳಸಿ, ಏನಿದು ಈ ಮನೆ ಮರ್ಯಾದೆಗಿಂತ ಒಡವೆ ಏನು ಹೆಚ್ಚಲ್ಲ. ಬಂಗಾರದಂತ ಗುಣ ಇರೋವಾಗ ನಿನಗ್ಯಾಕಮ್ಮ ಈ ಬಂಗಾರ? ರಾಮಣ್ಣ ಪುಣ್ಯ ಮಾಡಿದ್ದ ನಿನ್ನಂತ ಹೆಂಡತಿನ ಪಡೆಯೋದಕ್ಕೆ. ನನ್ ಕಂದ, ನೀನ್ ನನ್ ಸೊಸೆ ಅಲ್ಲಮ್ಮ, ನಮ್ಮನೆ ಭಾಗ್ಯಲಕ್ಷ್ಮಿ, ನಮ್ಮನೆ ಭಾಗ್ಯಲಕ್ಷ್ಮಿ. ನೀನಿರೋ ತನಕ ಈ ಮನೆ ಗೌರವಕ್ಕೆ ಯಾವತ್ತೂ ಕುಂದು ಬರೋಲ್ಲಮ್ಮ. ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಿ. ದೇವ್ರು ನಿನ್ ಅತ್ತೆ, 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 ಅತ್ತೆ ಅಮ್ಮ.
ದೇವ್ರ ಹತ್ರ ಅಮ್ಮ ನಾನು ದೇವ್ರ ಹತ್ರ ಹೋಗ್ತೀನಿ ಹಾಗೆ ನಂಬಾರ್ದಮ್ಮ ದೇವರೇ ಬಂದು ಕರೆಯುವವರೆಗೂ ಯಾರು ಹೋಗಕ್ಕಾಗಲ್ಲ ಅಮ್ಮ ಮತ್ತೆ ಯಾವಾಗ ಬರ್ತಾಳೆ ದೇವ್ರ ಹತ್ರ ಹೋದವರು ಮತ್ತೆ ವಾಪಸ್ ಬರಲ್ಲಮ್ಮ ನಂಗೆ ಅಮ್ಮ ಬೇಕು ನಾನು ಅಮ್ಮನ ಹತ್ರ ಹೋಗ್ತೀನಿ ಅಮ್ಮ ಅಮ್ಮ ಇಲ್ಲೇ ಇದ್ದೀನಲ್ಲಮ್ಮ ಇವತ್ತಿನಿಂದ ನಾನೇ ನಿಮ್ಗಮ್ಮ ನಾನೇ ನಿಮ್ಗಮ್ಮ ಮಕ್ಕಳೆಲ್ಲ ಹತ್ತು ಹತ್ತು ಈಗ ಮಲ್ಕೊಂಡಿದ್ದಾರೆ ಪಾಪ ತಾಯಿನ ಕಳ್ಕೊಂಡಿರೋ ಸಂಕಟ ಎಲ್ಲರೂ ಅಮ್ಮ ಅಂತ ಅಳ್ತಿದ್ರೆ ನನ್ನ ಕರಳು ಕಿತ್ಕೊಂಡು ಬಂದಾಗ ಆಗುತ್ತೆ ರೀ ಚಿಕ್ಕ ಮಕ್ಕಳು ನಿನ್ನ ಪ್ರೀತಿಲಿ ಬೆಳೀತಾ ನಾಳೆ ನಿನ್ನೆ ಅಮ್ಮ ಅನ್ಕೋತಾರೆ ಏನ್ರಿ ನಾನು ನಿಮ್ಮನ್ನು ಒಂದು ಮಾತು ಕೇಳ ಕೇಳು ತುಳಸಿ ಆಮೇಲೆ ನೀವಿಲ್ಲ ಅನ್ಬಾರ್ದು ನಿನ್ನ 1,000 ರೂಪಾಯಿ ಕೇಳಿದ್ರೆ ನನ್ನ ಹತ್ರ ಇಲ್ವೇ ಹೊರತು ಬೇರೇನು ಕೇಳಿದ್ರು ಕೊಡೋಕೆ ಸಿದ್ಧ ಇವತ್ತಿಂದ ನಮ್ಮಿಬ್ಬರಿಗೂ ಇವರೇ ಮಕ್ಕಳು ಅಷ್ಟೇನಾ ಅಷ್ಟೇ ಅಲ್ಲ ಈಗಿನ ಕಾಲದಲ್ಲಿ 3 ಮಕ್ಕಳಿಗಿಂತ ಹೆಚ್ಚಿಗೆ ಇರಕೂಡ್ದು ಅಂತಾರೆ ನಾನಿದ್ಮೇಲೆ ತಾಯಿಯಾಗಲ್ಲ ರೀ ಏನು ಹೇಳ್ತಿದ್ದೀನಿ ಅಂತ ನಿನ್ ಗೊತ್ತು ತಾನೆ ತುಳಸಿ ಹೆಣ್ಣಿಗೆ ತಾಯಿ ಆದ್ರೇನೆ ಜನ್ಮ ಸಾರ್ಥಕ ಅಂತ ನಾನು ಈಗಾಗಲೇ ಈ 3 ಮಕ್ಕಳ ತಾಯಿ ಆಗಿದ್ದೀನಲ್ಲ ಇನ್ನೊಂದು ಮಗುನ ಹೆತ್ತು ನನ್ನ ಪ್ರೀತಿನ ಅದಕ್ಕೆ ಹಂಚಿಕೊಡಕ್ಕೆ ನನಗಿಷ್ಟ ಆಗಲ್ಲ ರೀ ತುಳಸಿ ನೀನು ದೇವತೆ ನೀನ್ ಕಾಲಿಟ್ಟು ನಮ್ಮ ಮನೆನ ದೇವರ ಗುಡಿ ಮಾಡ್ಬಿಟ್ಟೆ ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ ಹರಿಯುವ ನೀರಲ್ಲಿ ಮುಳು ಮುಳುಗಿ ಏಳುತ್ತ ಮುಕ್ತಿ ದೊರೆಬುದು ಎನ್ನುವ ಕಲ್ಪನೆಯೇಕೆ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ನಮಗೆಂದು ಆನಂದ ಒಂದೇ ಬಾಳಲಿ ಇನ್ನು
ಮಕ್ಕಳೇ ನಮ್ಮ ಬಾಳೆಂಬ ಆಕಾಶದಲ್ಲಿ ಮಕ್ಕಳೇ ಸೂರ್ಯನ ಹಾಗೆ ಚಂದ್ರನ ಹಾಗೆ ಸೂರ್ಯ ಚಂದ್ರರ ಹಾಗೆ ಬೆಳಗುತ್ತಾ ಸಡಗರ ಸಂಭ್ರಮ ಮನಕ್ಕೆ ತಂದರು ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾಧಕ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಪ್ಪ ಪ್ರಪಂಚದಲ್ಲಿ ಏನಾದರೂ ಜುಜುಬಿಗಳ ಕಾಂಪಿಟೇಷನ್ ಮಾಡಿದ್ರೆ ನೀನೇ ಅದ್ರ ಚಾಂಪಿಯನ್ ವರ್ಲ್ಡ್ ಬೆಸ್ಟ್ ಜುಜುಬಿ ನಾನು ಜುಜುಬಿ ಆಗಿಲ್ದೆ ಇದ್ರೆ ಇಷ್ಟು ಸಂಪಾದನೆ ಮಾಡಿ ಸೇರಿಸ್ತಾ ಇದ್ನಾ ನಿನಗೇನಾದ್ರೂ ಮಗ ಹುಟ್ಟಿದ್ರೆ ಸಂಪಾದನೆಗೆ ಅವನು ಕ್ಷೌರ ಮಾಡಬೇಕಾಗುತ್ತೆ ಕಾಲ್ ಬಂದ್ಬಿಡ್ತು ನನ್ನ ಹೆಂಡತಿಯಿಂದ ಕಾಲ್ ಬಂದ್ಬಿಡ್ತು ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಹೆಂಡತಿ ದನಿ ಕೇಳಿದ್ರೆ ಸಾಕು ಎದುರುಕೊಂಡು ಸಾಯ್ತಾನೆ ನಿನ್ ಮಗ ಅಲ್ವಾ ಅದಕ್ಕೆ ಬಂದೆ ಬಿಡಪ್ಪ ಬಂದ್ಬಿಟ್ಟೆ ಶೀಲಾ ಶೀಲಾ ಏನ್ ಶೀಲಾ ಟವೆಲ್ ಬೇಕು ಟವೆಲ್ ಕೊಡು ಅಂದ್ರೆ ನಮ್ ತಾತನ ಕಾಲದ ಹಳೆ ಬಟ್ಟೆಗಳನ್ನ ಒಂದು ಬೀರೂನಲ್ಲಿ ಬಚ್ಚಿಟ್ಟಿದ್ದೀನಿ ಯಾವ್ದಾದ್ರು ಒಂದ್ ಹಾಕೋಬೋಗು ಇಲ್ಲ ಹೋದ್ರೆ ನೆಗಡಿ ಬಂದು ನೆಗದ್ ಬಿದ್ದೀಯ ನಿನ್ ಜಿಪ್ಪಣ್ಣ ತನಕ ಹೆದರಿ ಭಿಕ್ಷಕರ ನೆರಳು ಸಹ ನಮ್ ಮನೆ ಹತ್ರ ಬರಲ್ಲ ಇನ್ ನೆಗಡಿ ಬರುತ್ತೆ ಏಲೇ ತಲೆ ರಟ್ಟೆ ಆಮೇಲೆ ಮಗು ಒತ್ತಿ ಬಿಟ್ಟು ಬಿಚ್ಚಾಕ್ ಹೋಗು ಇಲ್ಲದೆ ಹೋದ್ರೆ ಜ್ವರ ಬಂದು ಅದಕ್ಕೂ ಹಣ ನಾನೇ ತಿಳ್ಬೇಕಲ್ಲ ಹೋಗು ಯಾಕಪ್ಪ ತಪ್ಪಲು ಮಾಡಿದ್ಯ ಮಾವ ನನಗೆ ಅರ್ಜೆಂಟ್ ಆಗಿ 2,000 ರೂಪಾಯಿ ಬೇಕು ಎರಡು ಸಾವಿರ ನಾನೇ ನೋಟ್ ಪ್ರಿಂಟ್ ಮಾಡ್ತೀನ ನೋಡಿ ನಾನು ಈ ಮನೆಗೆ ಬರಬೇಕಾದ್ರೆ ವರದಕ್ಷಿಣೆಯಾಗಿ 2,00,000 ರೂಪಾಯಿ ಕೊಟ್ಟಿದ್ದೀನಿ 2% ಇಂಟ್ರೆಸ್ಟ್ ಅಂತೆ 4,000 ರೂಪಾಯಿ ಆಯ್ತು ಅದರಲ್ಲಿ 2,000 ರೂಪಾಯಿ ಈ ಕಟ್ಟೆ ಕೃಷ್ಣಪುತ್ರ ಕೊಟ್ಟಿರುವ ವರದಕ್ಷಿಣೆಗೆ ಬಡ್ಡಿ ಕೇಳ್ತೀಯ ಅದು 2% ನಂದು ಸೇಫ್ ಡೆಪಾಸಿಟ್ ಲಾಕರ್ ಅದರಲ್ಲಿ 2,00,000 ರೂಪಾಯಿ ಭದ್ರವಾಗಿ ಇಟ್ಟಿರೋದಕ್ಕೆ ನೀನೇ ನನಗೆ ಬಾಡಿಗೆ ಕೊಡ್ಬೇಕು ಮರ್ಯಾದೆ ಹಣ ಕೊಟ್ರೆ ಸರಿ ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯ ವರದಕ್ಷಿಣೆ ಕೊಡದೆ ಹೋದ್ರೆ ಗಂಡಂದ್ರು ಹೆಂಡತಿರಿಗೆ ಏನ್ ಮಾಡ್ತಾರೋ ಅದೇ ಕೆಲ್ಸ ನಾನು ನಿಮ್ ಮಗನಿಗೆ ಮಾಡ್ತೀನಿ ಏನ್ ಮಾಡ್ತೀಯ ಇವತ್ತಿನ ಪೇಪರ್ ಓದಿದ್ಯಾ ದೊಮ್ಮಸಂದ್ರದಲ್ಲಿ ದುರ್ಯೋಧನ ಅವನ ಹೆಂಡತಿ ವರದಕ್ಷಿಣೆ ತರ್ಲಿಲ್ಲ ಅಂತ ಸೀಮೆಣ್ಣೆ ಸುರಿದು ಸುಟ್ಟು ಬಿಟ್ನಂತೆ ನಾನು ನಿನಗೆ ಅದೇ ಕೆಲ್ಸ ಮಾಡಿ ಇವತ್ತು ನಿಮ್ಮಪ್ಪ ನನಗೆ 2,000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಿನ್ನ ತಲೆ ಮೇಲೆ ಸೀಮೆಣ್ಣೆ ಸುರಿದು ದಯವಿಟ್ಟು ಹಾಗೆ ಮಾಡ್ಬೇಡಮ್ಮ ಸೀಮೆಣ್ಣೆ ಬೆಲೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಮಾವಂಗ ಅಷ್ಟೊಂದು ನಷ್ಟ ಮಾಡ್ಬೇಡಮ್ಮ ಬೇಕಾದ ಹೊರಗಡೆ ಕರ್ಕೊಂಡು ಹೋಗಿ ಬೇರೆ ತರ ಏನಾದ್ರು ಮಾಡು ಏನಪ್ಪ ನಾ ಸತ್ರು ಪರವಾಗಿಲ್ಲ ಸೀಮೆ ಎಣ್ಣೆ ಮಾತ್ರ ಖರ್ಚಾಗೋದ್ ಬೇಡ ಅಂತೀಯ ಸೀಮೆ ಎಣ್ಣೆ ದುಡ್ಡು ಪೂಗ್ಸಟ್ಟೆ ಬರುತ್ತೇನೋ ನನ್ ದುಡ್ಡು ಕೊಡ್ತಿರೋ ಇಲ್ಲ ಹೀಗೆ ಜಗಳ ಕಾಯ್ತಿರೋ ಕೊಡ್ತೀನಮ್ಮ ಕೊಡ್ತೀನಿ ದಯವಿಟ್ಟು ಈಗ ನನ್ಗೆ ಸ್ವಲ್ಪ ಮನಃಶಾಂತಿ ಕೊಡ್ತೀಯ 2,000 ರೂಪಾಯಿ ಜ್ಞಾಪಕ ಇರ್ಲಿ 1,000 ರೂಪಾಯಿ ಅಯ್ಯೋ ಚಪ್ಲಿ ಚರ್ಮ ನೋವಾಯ್ತಲ್ಲಪ್ಪ ಮಾಡ್ಕಂಡ್ರೆ ಅಯ್ಯೋ ಗಣೇಶ ನನ್ ರೂಮ್ಗೆ ಟಿಫನ್ ತಗೊಂಡ್ ಬಾ ಅಪ್ಪ ನಾ ಹೋಗ್ಲ ರೀ ಅಷ್ಟೊಂದ್ ಹಣಕ್ಕೆ ಏನ್ ಮಾಡ್ತೀರಾ ಏನ್ ಮಾಡೋದು ಮನೆ ಮೇಲೆ ಸಾಲ ತಗೋತೀನಿ ಮತ್ತೆ ಅಡ್ಬಿಟ್ರೆ ನನ್ ಮೇಲೆ ಹಣೆ ತುಳಸಿ
ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕೆ ಆಣೆ ಇಡ್ತೀಯ? ನಿನಗೆ ಇಷ್ಟ ಇಲ್ಲದ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಬಾ, ಭಾನುವಾರತಕ್ಕೆ ಬಾಡೋಗ್ದ ಇರೋ ತರ ನೋಡ್ಕೋತಿದ್ರಿ. ಹ್ಞೂ ಬಾ. ಅಪ್ಪ, ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ, ಒಂದು 15,000 ರೂಪಾಯಿ ಹಣ ಬೇಕು. ಎಂತ ಕೇಳ್ತೀನಿ ನಾನು? ನನ್ ಕಂಡ್ ಕಂಡವ್ರೆಲ್ಲ ಕಾದು ಕೇಳ್ತಾರಲ್ಲಪ್ಪ, ನಾನ್ ಆದ್ಗೆ ಮೇಲೆ ಸತ್ತೋಗ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಈಗ ನಾನೇಪ ಮಾಡ್ಲಿ? ಅಳ್ಬೇಡಪ್ಪ, ನಾನ್ ಸಂಪಾದನೆ ಮಾಡಿ ನಿನ್ ಹಣನ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಹಣ ಕೇಳೋವಾಗ ಎಲ್ರು ಹೀಗೆ ಹೇಳೋದು? ಇಲ್ಲ, ನಾನ್ ಎಲ್ರಾಗಲ್ಲಪ್ಪ, ದೇವ್ರ ಅಡಗ ನಿನ್ ಸಾಲ ತೀರಿಸ್ತೀನಿ. ಹಾಗಾದ್ರೆ 4 ಲಕ್ಷ ರೂಪಾಯಿ ಬಾಕಿ ಕೊಡು. 4 ಲಕ್ಷ ಯಾವ್ದಪ್ಪ? ನೀನು ಹುಟ್ಟಿದಾಗಿನಿಂದ ಇವತ್ತಿನ ತನಕ ನಿನ್ನ ಊಟ, ತಿಂಡಿ, ಬಟ್ಟೆ, ವಿದ್ಯೆ ಇವೆಲ್ಲಕ್ಕೂ ಕೊಡ್ಲಿಲ್ವೇನೋ? ಒಂದೊಂದು ನಯಾ ಪೈಸಕ್ಕೂ ಡೈರಿನ ಲೆಕ್ಕ ಬರೆದಿಟ್ಟಿದ್ದೀನಿ. ಬಡ್ಡಿ ಸಮೇತ 4 ಲಕ್ಷ ರೂಪಾಯಿ ಆಗಿದೆ. ಈಗಿನ್ನೂ 15,000 ರೂಪಾಯಿ ಕೊಡಿ, ಅಮೇರಿಕಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದೀಯಲ್ಲ. ಹಳೆ ಬಾಕಿ ಕೊಡದೆ ಹೊಸ ಸಾಲ ಹೇಗೆ ಕೊಡ್ಲಿ? ಹಣ ಹಣ ಅಂತ ಯಾಕಪ್ಪ ಹೊಡ್ಕೋತಿಯಾ? ಹುಟ್ಟದಾಗ ಹೊತ್ಕೊಂಬರ್ಲಿಲ್ಲ, ಸತ್ತಾಗಂತೂ ಹೊತ್ಕೊಂಡೋಗಲ್ಲ. ಏಯ್, ನಾನ್ ನಿಮ್ಮ ಅಪ್ಪ ಕಣೋ? ನೀನು ಬರೀ ಭಗವದ್ಗೀತೆ ಓದಿರೋದು. ನಾನು ಋಗ್ವೇದ, ಯಜುರ್ವೇದ, ಸಾಮವೇದ, ಆಯುರ್ವೇದ ಎಲ್ಲ ಓದಾಕ್ಬಿಟ್ಟಿದ್ದೀನಿ. ನೀನು ಅಮೇರಿಕಕ್ಕೆ ಹೋಗ್ಬೇಕಾಗಿಲ್ಲ. ದೇವ್ರು ಒಂದಲ್ಲ ಅಂತ 2 ಕಣ್ ಕೊಟ್ರು, ಹೋಗೋರು ಬರೋಣ ಡಿಕ್ಕಿ ಹೊಡಿತೀಯಲ್ಲ. ನಿಂದೇ ತಪ್ಪು, ಓವರ್ ಸ್ಪೀಡ್ ಅಲ್ಲಿ ನುಗ್ಗಿದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಿಲ್ಲ? ಎಷ್ಟೇ ಸ್ಪೀಡ್ ಆಗಿ ಬಂದ್ರು ಬ್ರೇಕ್ ಅಂತ ಒಂದ್ ಇರುತ್ತಲ್ಲ. ಅಂದ್ರೆ ನೀನ್ ಬ್ರೇಕ್ ಹಾಕ್ಲಿಲ್ಲ, ಅವಳ ಸ್ಪೀಡ್ ಗಮನಿಸ್ಲಿಲ್ಲ, ಆಕ್ಸಿಡೆಂಟ್ ಆಗೋಯ್ತು. ಪೊಲೀಸ್ನವ್ರು ಬರಕ್ ಮುಂಚೆ ನೀವೇ ಕಾಂಪ್ರಮೈಸ್ ಮಾಡ್ಕೊಂಡು ಹೊರಟ್ರಿ. ಅದ್ ಸರಿ, ನೀನೇ ಯಾವಾಗಪ್ಪ ಅಮೆರಿಕಾ ಹೋಗೋದು? ನಾಳಿದ್ದು. ಓ, ಅದಕ್ಕೆ ನಮ್ಮ ಹತ್ರ ಆಶೀರ್ವಾದ ತಗೊಳಕ್ ಬಂದ್ಯಾಲ? ನಿಮ್ಮ ಹತ್ರ ಅವನ ಆಶೀರ್ವಾದ ತಗೋತಾನೆ, ಅಣ್ಣ ಅತ್ತಿಗೆ ಹತ್ರ ತಗೋಣ ಅಂತ ಬಂದೆ. ದಯಮಾಡ್ತಿ. ನಾಲ್ಕು ದಿವಸದಿಂದ ಎಲ್ಲೋಗಿದ್ದೆ? ಅಮೆರಿಕಾ ಹೋಗುದು ಅಂದ್ರೆ ಸುಮ್ನೆನಾ? ಎಷ್ಟು ಏರ್ಪಾಡ್ ಮಾಡ್ಬೇಕು? 2 ನಿಮಿಷ ಬಂದ ನೋಡಕ್ ಪುರ್ಸೆ ಸಿಗ್ಲಿಲ್ಲ? ಈಗ ಸಿಕ್ತು, ಬಂದಿದ್ದೀನಿ. ಪ್ರೀತಿಯಿಂದ ಹತ್ರ ಬಂದಾಗ ರುದ್ರಕಾಳಿ ತರ ಆಗ್ಬೇಡ, ತ್ರಿಪುರ ಸುಂದರಿಯಾಗಿ ದರ್ಶನ ಕೊಡು. ಹ್ಮ್, ಧರ್ಮ ದರ್ಶನ ಕೊಡ್ತಾ ಇದೀನಿ, ಸಂತೋಷನ. ನಾ ಅಮರ್ ಬಂದಿದ್ದಾನೆ. ಬಾಪ ಅಮರ್ ಬಾ. ನಾಳಿದ್ದು ಅಮೆರಿಕಾಗ ಹೋಗ್ತಾ ಇದ್ದೀನಿ, ನಿಮ್ಗೆಲ್ಲ ಹೇಳಿ ತಗೋಣ ಅಂತ ಬಂದೆ. ದೇವ್ರು ನಿನ್ನನ್ನು ಸುಖವಾಗಿಟ್ಟಿರ್ಲಿ. ಅಮೆರಿಕಾದಿಂದ ದೊಡ್ಡ ಡಾಕ್ಟರ್ ಆಗಿ ಒಳ್ಳೆ ಹೆಸರು ತಗೊಂಡ್ ಬಾಪ. ನೀನ್ ಎಷ್ಟೇ ದೊಡ್ಡ ಡಾಕ್ಟರ್ ಆದ್ರೂ ನಮ್ಮ ಜನಕ್ಕೆ ನಿಮ್ಮಂಥವ್ರ ಸೇವೆ ಅಗತ್ಯ ಇದೆ, ಮರೆಯದೆ ಹಿಂದಿರುಗಿ ಬಾ. ಆಯ್ತು. ಆಶಾ, ಅಮರ್ಗೆ ಕಾಫಿ ಕೊಡು, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಕಾಫಿ ಕೊಡು. ಮಿಸ್ಟರ್ ರಾಮು, ವರ್ಷಕ್ಕಿರೋದು 12 ತಿಂಗಳು, 12 ತಿಂಗಳಿಗೆ ನೀವು 14 ಸಲ ಅಡ್ವಾನ್ಸ್ ಕೇಳಿದ್ರೆ ಹೇಗೆ ಕೊಡೋಕ್ಕಾಗುತ್ತೆ? ಹಾಗನ್ಬೇಡಿ ಸರ್, ನನ್ನ ತಮ್ಮಂದ್ರ ಕಾಲೇಜ್ ಫೀಸ್ ಕಟ್ಟಬೇಕು, ಹಾಸ್ಟೆಲ್ ಫೀಸ್ ಕಟ್ಟಬೇಕು, ವಿದ್ಯೆ ಒಂದೊಂದು ಬಿಟ್ಟರೆ ಬೇರೆ ಯಾವ ಆಸ್ತಿನೂ ನಾನು ಅವ್ರಿಗೆ ಕೊಡೋಕೆ ಸಾಧ್ಯ ಇಲ್ಲ. ಹಾಗಂತ ಮೈ ಕೈಯೆಲ್ಲ ಸಾಲ ಮಾಡ್ಕೊಂಡು ಯಾಕ್ರಿ ಓದಿಸ್ಬೇಕು? ಅವ್ರನ್ನ ಕಾಲೇಜಿಂದ ಬಿಡಿಸ್ಬಿಡಿ, ಯಾವ್ದಾರ ಕೆಲ್ಸಕ್ಕೆ ಸೇರಿಸಿ, ಆಗ ನಿಮ್ಮ ತಾಪತ್ರೆನೂ ಕಡಿಮೆ ಆಗುತ್ತೆ. ಸರ್, ಅವರು ನನ್ನ ತಮ್ಮಂದರು ಮಾತ್ರ ಅಲ್ಲ, ಅವರೇ ನನ್ನ ಮಕ್ಕಳು, ಓದೋದ್ರಲ್ಲೂ ಬುದ್ಧಿವಂತರು. ಅವರ ವಿದ್ಯಾಭ್ಯಾಸಕ್ಕೆ ನನ್ನ ಬಡತನ ಅಡ್ಡಿ ಆಗಬಾರ್ದು ಅನ್ನೋದೇ ನನ್ನ ಆಸೆ. ಅವರ ಭವಿಷ್ಯಕ್ಕೋಸ್ಕರ ನಾನು ಭಿಕ್ಷೆ ಬಿಡೋಕ್ಕೂ ಸಿದ್ಧ. ಅಷ್ಟೊಂದು ಕಷ್ಟಪಡಬೇಕಾಗಿಲ್ಲ, ಈ ತಿಂಗಳಿಂದ 1/2 ಸಂಬಳ ತಗೊಳಕ್ಕೆ ಸಿದ್ಧವಾಗಿದ್ದರೆ ಸಾಕು. ಹಾಗೆ ಆಗಲಿ ಸರ್. ಕ್ಯಾಶಿಯರ್ ಹತ್ರ ಹೋಗಿ ಹಣ ತಗೊಳ್ಳಿ, ನಾನು ಹೇಳ್ತೀನಿ. ತುಂಬ ಉಪಕಾರ ಆಯ್ತು ಸರ್, ಬರ್ತೀನಿ. ಅಣ್ಣ, ನೀ ನಮ್ಮನ್ನ ಎಷ್ಟು ಕಷ್ಟಪಟ್ಟು ಓದಿಸ್ತಿದ್ಯಾ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೋಸ್ಕರ ನೀನು 1/2 ಸಂಬಳನೇ ಖರ್ಚು ಮಾಡ್ತಿದ್ಯಾ? ಆ ವಿಷಯನೆಲ್ಲ ನೀವು ಯೋಚನೆ ಮಾಡಬೇಡಿ, ನಿಮ್ಮ ಗಮನ ಓದಿನ ಕಡೆನೇ ಇರಬೇಕು, ಯೂನಿವರ್ಸಿಟಿಗೆ ಫಸ್ಟ್ ಬರಬೇಕು, ಅದೇ ನನಗೆ ಸಂತೋಷ. ನಿನಗೆ ಅನುಮಾನನೇ ಬೇಡಣ್ಣ, ನಿನ್ನ ಆಸೆ ಖಂಡಿತ ಪೂರೈಸ್ತೀವಿ. ಆ ನಂಬಿಕೆ ನನಗಿದೆ. ತಗೊಳ್ಳಿಪ್ಪ, ಇದರಲ್ಲಿ ತಿಂಡಿ ಇಟ್ಟಿದ್ದೀನಿ, ಹಶ್ವಾದಾಗ್ತೀನಿ. ಆಮೇಲೆ ಹಾಸ್ಟೆಲ್ನಲ್ಲಿ ಜಾಗೃತಿಯಾಗಿರಿ, ಯಾರ ಹತ್ರನೂ ಜಗಳ ಆಡಕ್ಕೆ ಹೋಗ್ಬೇಡಿ, ಯಾರ ಹತ್ರನೂ ನಿಷ್ಠುರನೂ ಮಾಡ್ಕೋಬೇಡಿ. ಹ್ಞೂ, ದೇವ್ರು ಒಳ್ಳೇದು ಮಾಡಲಿ. ಓಹೋ, ಇದ್ಯಾಕೆ ನಮ್ಮ ತಿಮ್ಮಿ ಅಳ್ತಾ ಇದೆಯಲ್ಲ? ನಾನೇನು ಅಳ್ತಾ ಇಲ್ಲ. ಮತ್ತೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ? ಹಾ, ನಾವಿಬ್ರು ಹೋಗ್ತಾ ಇದೀವಲ್ಲ, ಜಗಳ ಕಾಯಕ್ಕೆ ಯಾರೂ ಇಲ್ಲ ಅಂತ ಬೇಜಾರು. ಅಯ್ಯಯ್ಯೋ, ಓದೋದು ಹೆಚ್ಚೋ ನಮ್ಮ ತಂಗಿ ಜೊತೆ ಜಗಳ ಕಾಯೋದು ಹೆಚ್ಚೋ? ಬ್ರದರ್, ಕ್ಯಾನ್ಸಲ್ ದ ಟ್ರಿಪ್, ಲೆಟ್ಸ್ ಸ್ಟಾರ್ಟ್ ದ ಕ್ವಾ. ಹುಟ್ಟಿದ ಹಬ್ಬ ದಿನ ನೀವ್ಯಾರು ಇರಲ್ವಲ್ಲ ಅಂತ ಬೇಜಾರು. ಸಾರಿ ಸಿಸ್ಟರ್, ಸಾರಿ ಸಿಸ್ಟರ್. ಈ ನಮ್ಮ ಮುದ್ದಾದ ತಂಗಿ ಆಶಾಳ ಹುಟ್ಟಿದ ಹಬ್ಬಕ್ಕೆ ಆಸೆಯಿಂದ ಬಂದೇ ಬರ್ತೀವಿ. ಓಕೆನಾ? ಓಕೆ.
ಜೀವನ ಒತ್ತೆ ಇಟ್ಟು ನನ್ನನ್ನು ಕಾಲೇಜ್ ಕಳಿಸ್ತಾ ಇರೋದು ನಿಮ್ಮ ನೋಡಕಲ್ಲ ಚಂದ್ರು ನನ್ನ ಮಾತು ಕೇಳಿ ಮೀನಾ ಆಯ್ತೇನೆ ಮುಖಕ್ಕೆ ಮಂಗಳಾರ್ತಿ ನಿನ್ನಂತ ಶ್ರೀಮಂತಳಿಗೆ ಯಾಕೆ ಆ ಬಡವನ ಸ್ನೇಹ ಬಿಟ್ಬಿಡೆ ನೋ ಐ ಲವ್ ಹಿಮ್ आश्चर्य अल संकट इन मत कॉलेज कार्नल बरुवंत श्रीमंतरु नीवु कॉलेज ओद मुगिसि ओंदु नेले सिक्किद्रे साकु अंत ओद्दाडतिरोरु नावु हेण्णिगे एष्टे ऐश्वर्य इद्रु तानु बयसि संगाति सिगलिल्ल अंद्रे अदक्किंत बर्तन इन्नोंदिल्ल तगोळ्ळि नन्न बर्थडे इन्विटेशन ऐ एम सारी मीना बरक्कागल्ल नीवु बरल्ल अंद्रे नन्न बर्थडेने माड्कोळ्ळल्ल अदु निम्म इष्ट अष्टेना Thank you.
ಎಲ್ರಿಗೂ ನನ್ನ ಕಂಡ್ರೆ ತುಂಬಾ ಪ್ರೀತಿ. ಸ್ವಲ್ಪ ನನ್ನ ಕೆಲಸ ಮಾಡಿಕೊಡು, ಸ್ವಲ್ಪ ನನ್ನ ಕೆಲಸ ಮಾಡಿಕೊಡು ಅಂತ ನನ್ನ ಹಿಂದೆನೇ ಇರ್ತಾರೆ. ನಿರ್ದಾಕ್ಷಿಣ್ಯವಾಗಿ ಮಾಡಿಕೊಡಲ್ಲ ಅಂತ ಹೇಗೆ ಹೇಳೋದು? ಅದಕ್ಕೆ ಎಲ್ಲರ ಕೆಲಸ ಸ್ವಲ್ಪ 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 ಮಾಡ್ತಾ ಮನೆಗೆ ಬರುವಾಗ ಇಷ್ಟೊತ್ತಾಗತ್ತೆ ನೋಡು.
ಯಾಕಿಷ್ಟು ಸುತ್ತಿ ಬಳಸಿ ಮಾತಾಡ್ತೀರಾ? ಆಫೀಸ್ ಬಿಟ್ಟ ಮೇಲೆ ಬೇರೆ ಕಡೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ನೋಡಿದ್ರ, ಈಗಾಗಲೂ ರಾತ್ರಿ ಕೆಲಸ ಮಾಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗುತ್ತೆ? ನಾನೊಬ್ಳಿದ್ದೀನಿ ಅನ್ನೋದನ್ನೇ ಮರ್ತು ಬಿಟ್ರ ತುಳಸಿ? ಇವತ್ತೇ ಕೊನೆ, ಇನ್ಮೇಲೆ ನೀವು ಮನೆಗೆ ಲೇಟ್ ಆಗಿ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಇದನ್ನೆಲ್ಲ ತೆಗೆದಲ್ಲಿಡು. ತಗೋಮ್ಮ, ಮಿಕ್ಕ ದುಡ್ಡು ನಾಳೆ ಕೊಡ್ತೀನಿ. ಸರಿ. ಏನ್ ತುಳಸಿದೆಲ್ಲ? ಏನ್ ಮಾಡೋದ್ ಹೇಳಿ, ಅಕ್ಕಪಕ್ಕದ ಮನೆ ಹೆಂಗಸರಿಗೆಲ್ಲ ನನ್ನನ್ ಕಂಡ್ರೆ ತುಂಬಾ ಪ್ರೀತಿ. ನನ್ ಕೆಲಸ ಸ್ವಲ್ಪ ಮಾಡ್ಕೊಡು, ನನ್ ಕೆಲಸ ಸ್ವಲ್ಪ ಮಾಡ್ಕೊಡು ಅಂತ ಎಲ್ರೂ ಹಿಂದೆ ಬರ್ತಾರೆ. ಇಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹ್ಯಾಕ್ ಹೇಳೋದು? ಅದಕ್ಕೆ ಎಲ್ರ ಕೆಲಸನು ಸ್ವಲ್ಪ ಸ್ವಲ್ಪ ಮಾಡಿ ಮುಗಿಸೋಷ್ಟರಲ್ಲಿ ಇಷ್ಟ ಹೊತ್ತಾಯ್ತು. ಅಂತೂ ನನ್ನ ಮಾತನ್ನೇ ನನಗೆ ಅಚ್ಚುಕಟ್ಟಾಗಿ ಒಪ್ಪಿಸ್ತಾ ಇದೆಯಾ? ಗಂಡನ ತಕ್ಕ ಹೆಂಡತಿ ಅಲ್ವಾ ನಾನು? ಶ್ರೀಮತಿ ಗಂಡನಿಗೆ ತಕ್ಕ ಹೆಂಡತಿ ಅವರೇ. ನಾನೀ ಮನೆಗೆ ಯಜಮಾನ ಆಗಿರುವಾಗ ಹೊಲಿಗೆ ಕೆಲಸ ಮಾಡೋಕ್ ಪರ್ಮಿಷನ್ ನಿಮ್ಗೆ ಯಾರು ಕೊಟ್ರು? ನೀವು ಈ ಮನೆಗೆ ಯಜಮಾನರಾದ್ರೆ ನಾನು ಈ ಮನೆಗೂ ಯಜಮಾನಿ, ನಿಮಗೂ ಯಜಮಾನಿ. ಈ ಮನೆ ಸುಖ ದುಃಖ ನಿಮ್ಗೆ ಹಾಕಿ ಸೇರಿದ್ದು, ನನಗೂ ಹಾಗೆ ಸೇರಿದ್ದಲ್ವೇನ್ರಿ? ನಮ್ಮ ಸಂಸಾರ ಅನ್ನೋ ಒಂದು ರಥಕ್ಕೆ ನೀವೊಂದು ಚಕ್ರ, ನಾನೊಂದು ಚಕ್ರ. ಒಂದು ಚಕ್ರ ಮಾತ್ರ ಉರುಳಿ, ಇನ್ನೊಂದು ಚಕ್ರ ಸುಮ್ಮನಿದ್ರೆ ರಥ ಮುಂದಕ್ಕೆ ಹೋಗಲ್ಲ. ಆದ್ರೂ ತುಳಸಿ, ನೀನು ಹೀಗೆ ಮನೆಯಲ್ಲೂ ದುಡಿದು ಹೊಲಿಗೆ ಕೆಲಸನೂ. ಸಾಕು, ಇನ್ನೇನು ಹೇಳ್ಬೇಡಿ. ನಾನು ಸುಖವಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಆ ಈ ಕಾಗದ ನೋಡಿ. ಯಾರು ಬರ್ತಿರೋದು? ಚೇತನ್. ಪರೀಕ್ಷೆಗೆ ಮತ್ತೆ ಹಾಸ್ಟೆಲ್ಗೆ 4,000 ರೂಪಾಯಿ ಬೇಕು ಅಂತ ಬರ್ತಿದ್ದಾನೆ. 4,000? ಏನ್ ಮಾಡ್ತೀರಾ? ಆಕಾಶ ಕ್ಲೀನಿ ಹಾಕ್ಬೇಕು. ಹೇಗೆ ಸಾಧ್ಯ? ಯೋಚನೆ ಮಾಡ್ತೀನಿ. ಚಂದ್ರು, ಈಚೀಚೆಗೆ ನಿನ್ ಗಮನ ಓದಿನ ಕಡೆ ಇಲ್ಲ, ನಿನ್ ಮನಸ್ಸನ್ನ ಹೋದ ಕಡೆ ಹರಿಬಿಡ್ತಾ ಇದೀಯ. ಹಾಗಂತ ನಿನ್ ಪುಸ್ತಕದಲ್ಲಿ ಬರೆದಿದ್ಯಾ? ಚಂದ್ರು, ನನ್ನ ಮಾತನ್ನ ಅಷ್ಟು ಹಗುರವಾಗಿ ತಗೋಬೇಡ. ಅಣ್ಣ ಅತ್ತಿಗೆ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಓದಿಸ್ತಾ ಇದಾರಂತ ನಿನಗೂ ಗೊತ್ತಿದೆ. ಓದೋ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಹೆಣ್ಣಿನ ಸೆರೆಗೆ ಹಿಡ್ಕೊಂಡಾಲಿತ, ಅವ್ರ ಆಸೆಗೆ ಮಣ್ಣಾಕ್ಬೇಡ. ನನಗೆ ಬುದ್ಧಿನೂ ಇದೆ, ಜವಾಬ್ದಾರಿನೂ ಇದೆ. ಲವ್ವೇ ಬೇರೆ, ಓದೋದೇ ಬೇರೆ. ನಾನು ಕಾಲೇಜಿಗೆ ಸರಿಯಾಗಿ ಹೋಗ್ತಾನೂ ಇದ್ದೀನಿ, ಚೆನ್ನಾಗಿ ಓದ್ತಾನೂ ಇದ್ದೀನಿ. ಚಂದ್ರು, ನಾನು ನಿನ್ಗೆ ಹೇಳ್ತಾ ಇರೋದು ಯಾವ ಕೆಟ್ಟ ಉದ್ದೇಶದಿಂದನೂ ಅಲ್ಲ. ಶ್ರೀಮಂತ ಹುಡುಗಿರು ಲವ್ ಮಾಡೋದು ಒಂಥರ ಖುಷಿಗೋಸ್ಕರನೇ ಹೊರತು ಯಾವ ಒಳ್ಳೆ ಉದ್ದೇಶನೂ ಇರಲ್ಲ. ಚೇತನ್, ಮೀನಾ ಅಂತ ಹುಡುಗಿ ಅಲ್ವೋ, ಅವಳು ಪ್ರೇಮ ಪವಿತ್ರವಾದದ್ದು. ಎಲ್ಲ ಜೋಡಿಗಳು ತಮ್ಮ ಪ್ರೇಮದ ಬಗ್ಗೆ ಹೀಗೆ ತಿಳ್ಕೊಂಡಿರ್ತಾರೆ. ಇಷ್ಟ್ರ ಮೇಲೆ ನಿನ್ನಿಷ್ಟ. ಆ ನಿನ್ ಲವ್ ಅಫೇರ್ ಖುಷಿನಲ್ಲಿ ನಿನ್ ತಂಗಿ ಹುಟ್ಟದ ಬಾ, ಮರಿಬೇಡಪ್ಪ. ಸಿಂಗಾರಿ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ. ಸಿಂಗಾರಿ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ. ಸರಿ ಜೋಡಿ ಬೇಕೇನು ಕೇಳು, ಆ
ಚಂದ್ರ ಎಲ್ಲೆಂದು ಕಿವಿಯಲ್ಲಿ ಹೇಳು. ಬೇಕೇನು ವಜ್ರದ ಸರವು, ಬೇಕೇನು ಮುತ್ತಿನ ಸರವು, ತುಂಬಿರಲೆಂದು ಸಿಂಗಾರಿ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ. ಉಲ್ಲಾಸದಿಂದ ಕೂಡಿ ಸಂತೋಷ ಹಂಚಿಕೊಂಡು ಬಾಲೆಂಬ ಬಾನಿನಲ್ಲಿ ಬಾನಾಡಿಯಂತೆ ನಾವು ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಸಿಂಗಾರಿ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ಕಣ್ಣೋಟದಲ್ಲಿ ನೀ ಬಿಡಲು ಮನ್ಮಥನ ಬಾಣ, ನಾ ಹೂಡುವೆ ಒಡನೆಯೇ ಮುತ್ತಿನ ಬಾಣ. ಆಹಾ, ಏನಿದು ರತಿ ಮನ್ಮಥರ ವಿರಹ ವೇದನೆಯೋ ಅಥವಾ ಹರೆಯದ ಹುಡುಗಿಯ ಶೃಂಗಾರ ಕಲ್ಪನೆಯೋ? ಪ್ರೀತಿಯ ಗೆಳತಿ, ನಿನ್ನ ರಸ ನಿಮಿಷಕ್ಕೆ ಭಂಗ ತಂದಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಶೀಲಾ, ಹೇಳ್ತೀನಿ, ನಿನ್ ಮದ್ವೆಗೆ ಯಾಕೆ ನನ್ನ ಕರೀಲೇ ಇಲ್ಲ? ಏನೋ, ಅವಸರವಾಗಿ ಮದ್ವೆ ಮಾಡ್ಕೊಂಡ್ಬಿಟ್ಟೆ, ತುಂಬಾ ಜನನ ಕರೆಯಕ್ಕಾಗ್ಲಿಲ್ಲ ಕಣೆ. ಸ್ವೀಟ್ ತಂದಿನಿ ತಗೋ. ಶೀಲಾ, ನಿನ್ ಗಂಡ ಹೇಗಿದ್ದಾರೆ? ತುಂಬಾ ಒಳ್ಳೆಯವನು ಕಣೆ. ಹೆಂಡತಿ ಅಂದ್ರೆ ಹೇಗ್ ಹೆದರ್ಕೋಬೇಕು, ಹೇಗ್ ಗೌರವ ಕೊಡ್ಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಸ್ಟ್ಯಾಂಡ್ ಅಂದ್ರೆ ನಿಂತ್ಕೋತಾನೆ, ಸಿಟ್ ಅಂದ್ರೆ ಕೂತ್ಕೋತಾನೆ. ಸ್ಟ್ಯಾಂಡ್ ಸಿಟ್ ಸ್ಟ್ಯಾಂಡ್ ಸಿಟ್ ಹೇಳ್ತಾನೇ ಇದ್ರೆ ಹುಟ್ಟ ಬೈಸ್ ಮಾಡ್ತಾನೇ ಇರ್ತಾನೆ. ರಿಯಲಿ ಮೀನಾ, ನಾನ್ ಎಂತಹ ಗಂಡನ್ ಪಡ್ಕೋಬೇಕು ಅಂತ ಆಸೆ ಪಟ್ಟಿದ್ನೋ ಅದೇ ತರ ಗಂಡ ಸಿಕ್ಕಿದಾನೆ. ಐ ಆಮ್ ವೆರಿ ಲಕ್ಕಿ. ಹೌದಾ? ನೀನು ಅಷ್ಟೇ, ನೋಡಿ ಲವ್ ಮಾಡು. ಈ ಗಂಡಸರನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ನಮ್ಮನ್ನೇ ನುಂಗ್ ಬಿಡ್ತಾರೆ. ನಿನ್ ಗಂಡನ್ ಹೆಸರೇನೆ? ಗುಮ್ ಗುಮ್ ಗಣೇಶ ಅಂತ ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ? ಒಂದ್ ಕೆಲ್ಸ ಹಿಡಿದ್ರೆ ಅಚ್ಚಕಟ್ಟ ಮಾಡಿ ಮುಗಿಸೋವರೆಗೂ ಬಿಡಲ್ಲ. ತಗೊಳ್ಳಿ, 15 ಬ್ಲೌಸ್ಗೆ ಬಟ್ಟೆ, ಇದು 15 ಬ್ಲೌಸ್ ಹೊಲಿಕೆ ಕೂಲಿ. ನಮಗೋಸ್ಕರ ನೀನು ಎಷ್ಟು ತೊಂದರೆ ತಗೋತೀಯ? ಇದ್ರಲ್ಲಿ ತೊಂದರೆ ಏನ್ ಬಂತಮ್ಮ? ನಿಮ್ಗೆ ಚೇತನ್ ಚಂದ್ರ ಹಾಗೋ ನಾನು ಹಾಗೆ ಅನ್ಕೊಳ್ಳಿ. ಅಮ್ಮ, ಇದ್ರಲ್ಲಿ ಅವಳಿಗೊಂದ್ ಬ್ಲೌಸ್ ಹೊಲ್ದ್ಬಿಡಿ. ಯಾರ್ಗಪ್ಪ? ಶೀಲುಗೆ. ಶೀಲು ಅಂದ್ರೆ ನಿನಗ್ ತುಂಬಾ ಪ್ರೀತಿ ಅಲ್ಲ? ನನ್ ಬಿಟ್ರೆ ಅವಳಿಗೆ ಯಾರಮ್ಮ ಇದ್ದಾರೆ ದಿಕ್ಕು? ನಾನ್ ತಾನೇ ಅವಳು ನೋಡ್ಕೋಬೇಕು. ನಮ್ಮನೆಗ್ ಬಂದ ಹೆಣ್ಣನ ನಾನ್ ಚೆನ್ನಾಗಿ ನೋಡ್ಕೊಳ್ದೆ ಹೋದ್ರೆ ದೇವ್ರ ಮೆಚ್ತಾನಾ? ಚೆನ್ನಾಗ್ ಮಾತಾಡ್ತೀಯ. ಬರ್ತೀನಿ. ಏನ್ ಯಜಮಾನ್ರು ಮನೆ ಕಡೆ ಹೊರಟ್ರು? ಮನೆ ಶ್ರೀಮತಿ ಒಬ್ಳೆ ಇದ್ದಾಳೆ, ಲೇಟ್ ಆಗಿ ಹೋದ್ರೆ ಬೇಜಾರ್ ಮಾಡ್ಕೊತಾಳೆ ಅಷ್ಟೇ. ನಮ್ಮ ಹತ್ರನೇ ರೀಲ್ ಬಿಡ್ತೀಯನೋ? ಅದಕ್ಕೆ ಇವನು ಹೆಂಡತಿ ಕಂಡ್ರೆ ಕೂತಲೇ ಮೊಟ್ಟೆ ಇಟ್ಬಿಡ್ತಾನೆ. ಏ ಚಂದ್ರು, ನನ್ನ ಏನಂತ ತಿಳ್ಕೊಂಡಿದ್ಯೋ? ಭೂಪತಿ ಗಂಡು ಕಣೋ, ಭೂಪತಿ ಗಂಡು. ಈ ಧೈರ್ಯ ನೋಡಿ ನನ್ನ ಹೆಂಡತಿ ಏನಂತ ಬಿರ್ದು ಕೊಟ್ಟಿದ್ದಾಳೆ ಗೊತ್ತಾ? ಏನಂತಪ್ಪ? ಗುಮ್ ಗುಮ್ ಗಣೇಶ ಅಂತ. ಓಹ್, ಅಂದ್ರೆ ಗಂಡದೆ ಗುಂಡ್ಗೆ ಇರೋಂತ ಗಣೇಶ ಅಂತ. ನಾನ್ ಕಣ್ಬಿಟ್ರೆ ಸಾಕು ಗರಗಡ ಅಂತ ನಡುಗ್ತಾಳೆ, ನನ್ನ ಕಾಲ್ ಸಪ್ಪಳ ಕೇಳಿದ್ರೆ ಸಾಕು ಗುಬುಕ್ ಅಂತ ಗುಬ್ರ ಹಾಕೊಂಡು ಬಳ ಸೇರ್ಕೊಂಡ್ಬಿಡ್ತಾ. ಹೆಂಡತಿನ ಹಾಗೆಲ್ಲ ಹೆದರ್ಸ್ಬಾರ್ದು ಕಣೋ. ಲೇ, ನೀನು ಬಚ್ಚ ಕಣೋ, ಸಂಸಾರದ ವಿಷಯ ನಿನ್ಗೆ ಗೊತ್ತಿಲ್ಲ.
ಹೆಂಡತಿನ ಹತೋಟಿಯಲ್ಲಿ ಇಟ್ಕೊಳ್ದೇ ಹೋದ್ರೆ ಗಂಡಂದ್ರನ್ನ ಹರಾಜಾಕ್ಬಿಡ್ತಾರೆ ಕಣು. ಅದಕ್ಕೆ ನಾನು ನನ್ನ ಹೆಂಡತಿನ ಹಾಗಿಟ್ಕೊಂಡಿರೋದು. ನಾನು ಕಂಡ್ಬಿಟ್ರೆ ಸಾಕು, ಹುಲಿನ ಕಂಡು ಹುಲ್ಲೇ ಮರೆಯುತ್ತಾರ. ಗಡಗಡ ಗಡಗಡ ಗಡಗಡ. ಹಲೋ, ಯಾವಾಗ ಏನು ಅಪಾಯ ಇಲ್ಲ ತಾನೆ? ಈಗ ಬಂದ್ಬಿಟ್ಟೆ ಸರ್. ನೀವು ಅರ್ಜೆಂಟ್ ಆಗಿ ಬೇಕು ಅಂತ ಕೇಳಿದ ಫೈಲು ಅಲ್ಲಿಡಿ ಸರ್. ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಾಗಿತ್ತು. ಏನ್ ಹೇಳಿ ಬೇಗ? ನನಗೆ ಸ್ವಲ್ಪ ಹಣ ಬೇಕಾಗಿತ್ತು. ಹಣ 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 ನಾನೇನ್ ಟಂಗ್ ಸಾಲ ಇಟ್ಟಿದ್ದೀನಿ? ನೀವು ಕೇಳಿದಾಗೆಲ್ಲ ಅನ್ಸುತ್ತೆ ನನ್ನ ಮಗಳು ಸುಟ್ಕೊಂಡು ಆಸ್ಪತ್ರೆ ಇದ್ದಾಳೆ, ಅವಳಿಗೆ ಏನಾಗಿದೆಯೋ ಅಂತ ನಾನು ಆತಕ ಪಡ್ತಿದ್ರೆ ನೀವು ಬಂದು ಹಣ ಹಣ ಅಂತೀರ. ಯಾವುದಕ್ಕೂ ಸಮಯ ಸಂದರ್ಭ ಇಲ್ಲ ನಿಮಗೆ. ಕ್ಷಮಿಸಿ ಸರ್, ನಂಗೆ ಗೊತ್ತಿರಲಿಲ್ಲ. ಇನ್ನೊಂದ್ಸಲ ಸಂಬಳ ದಿವಸ ಅಲ್ಲದೆ ಮೊದಲಿಗೆ ಕೈ ಚಾಚಿದ್ರೆ ನಿಮ್ಮನ್ನು ಸರ್ವಿಸಿಂದಲೇ ತೆಗೆದಾಕ್ಬೇಕಾಗುತ್ತೆ. ಹುಷಾರ್. ಯಾಕ್ರಿ ಹಾಕ್ಕೊತಿದ್ದೀರಿ? ಹುಡುಗರಿಗೆ ಪರೀಕ್ಷೆ ಹತ್ರ ಬಂತು, ಅವ್ರನ್ನ ಮತ್ತೆ ಕಳಿಸ್ಬೇಕು. ದುಡ್ಡಿನ ವ್ಯವಸ್ಥೆನೇ ಆಗಿಲ್ಲ. ನನಗೂ ಅಲ್ದು ಅಲ್ದು ಸಾಕಾಗ್ಬೇಕು. ಪ್ರಪಂಚದಲ್ಲಿ ಕರುಣೆ ಇರೋ ಮನುಷ್ಯರೇ ಇಲ್ಲ ಅಂತ ಕಾಣುತ್ತೆ. ನಮ್ಮ ಅದೃಷ್ಟ ಚೆನ್ನಾಗಿಲ್ಲದೆ ಇರೋವಾಗ ಬೇರೆಯವ್ರನ್ನ ದೋರಿ ಏನ್ ಪ್ರಯೋಜನ? ತಗೊಳ್ಳಿ, ಇದನ್ನ ಅಡ್ಬಿಟ್ಟು ಹಣ ತಗೊಂಡ್ ಬನ್ನಿ. ತುಳಸಿ, ಮತ್ತೆ ಮೈ ಮೇಲೆ ನೋಡುವೆ? ಏನು ತಪ್ಪಿಲ್ಲ, ಹೆಣ್ಣು ಗೊಡವೆ ಅವಳು ಮುತ್ತೈದೆ ತನ. ನೀವೇನು ಯೋಚನೆ ಮಾಡಬೇಡಿ, ತಗೊಳ್ಳಿ. ಇದನ್ನು ಮಾರಿದ್ರು ಬರೋ ಹಣದಲ್ಲಿ ಒಬ್ಬರು ಓದು ಮಾತ್ರ ಸಾಧ್ಯ. ಚಂದ್ರನ ಓದಿಸಬಹುದು, ಇಲ್ಲ ಚೇತನನ್ನು ಓದಿಸಬಹುದು. ಚೇತನೇ ಓದ್ಲಿ, ಚಂದ್ರು ಮುಂದಿನ ವರ್ಷ ಓದ್ಲಿ. ಇಲ್ದಿದ್ರೆ ತನ್ನ ಓದು ನಿಲ್ಲಿಸಿ ಸ್ವಂತ ತಮ್ಮನ್ ಮಾತ್ರ ಓದ ಕಳಿಸಿದ್ರು ಅನ್ನೋ ಭಾವನೆ ಅವನ ಮನ್ಸಿಗೆ ಬರುತ್ತೆ. ನನ್ನ ಕಾಯಿಲೆ ವಾಸಿ ಆಗಲ್ಲ ಅಂತ ನನಗೆ ಗೊತ್ತು. ನಾನು ಸಾಯ್ತೀನಿ ಅಂತ ನನಗೆ ದುಃಖ ಇಲ್ಲ. ನನ್ನ ಮಗನ ಒಬ್ಬನ್ನೇ ಬಿಟ್ಟು ಹೋಗ್ಬೇಕಲ್ಲ ಅಂತ ನನ್ನ ಸಂತ. ನೀವು ಚೇತನ್ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಅವನ್ ನಾನು ನನ್ನ ಮಗನ ತರ ನೋಡ್ಕೋತೇನೆ. ಹಾಗಾದ್ರೆ ನಾನು ಅಮ್ಮ 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 ತಗೋಪ್ಪ, ಈ ಮಾತ್ರೆ ತಗೋ, ಇರು ನೀರು ತರ್ತೇನೆ. ಅದಕ್ಕೆ ಐದು ನಿಮಿಷ ಬಿಟ್ಟು ತಗೋತೀನಿ. ಅದಕ್ಕೆ ನಮಸ್ಕಾರ ಡಾಕ್ಟರ್. ಯಾರಿಗೆ ಹುಷಾರಿಲ್ಲ? ಚೇತನ್ ಏನೋ ಹೊಟ್ಟೆ ನೋವು ಅಂತ ಒದಾಡ್ತಿದಾನ. ಅಯ್ಯಯ್ಯೋ ಇವ್ ನೋಡಿ. ಏನಪ್ಪ ಇದು? ಊರಿಗೆ ಹೋಗೋ ಹೊತ್ತಿಗೆ ಹೊಟ್ಟೆ ನೋವು ಬಂದ್ಬಿಟ್ಟಿದೆ ಅಣ್ಣ. ನನ್ಗೆ ಊರಿಗೆ ಹೋಗೋ ಯೋಗ ಇಲ್ಲ ಅಂತ ಕಾಣಿಸುತ್ತೆ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ? ಈ ಮಾತ್ರೆ ತಗೋ, ಎಲ್ಲ ಸರ್ ಹೋಗುತ್ತೆ. ಬೇಕಾದ್ರೆ ನಾಳೆ ಜರ್ನಿ ಕ್ಯಾನ್ಸಲ್ ಮಾಡಿ, ನಾಡಿದ್ದು ಹೋಗೋಣ. ಆಗಲ್ಲ ಅಣ್ಣ, ಅದಕ್ಕೆ ಈ ಪರಿಸ್ಥಿತಿಯಲ್ಲಿ ನಾನು ಓದಕ್ಕಾಗಲ್ಲ, ಕಾಲೇಜ್ಗೆ ಹೋಗೋಕ್ಕಾಗಲ್ಲ. ಹಾಗಾದ್ರೆ ಈಗ ಏನ್ರಿ ಗತಿ? ಚಂದ್ರನ್ ಕಳಿಸಿ, ಅವನು ಓದ್ಲಿ. ಇಂಪಾಸಿಬಲ್, ನಿನ್ ಬಿಟ್ಟು ನಾನು ಹೋಗೋದಿಲ್ಲ. ಹಾಗನ್ಬೇಡ ಕಣ ಚಂದ್ರು. ಅಣ್ಣ ಅದಕ್ಕೆ ನಿನ್ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ, ಅವ್ರು ನಿರಾಸೆ ಮಾಡ್ತೀಯಾ? ಚೇತನ್ ನನ್ ಮಾತು ಕೇಳೋ. ನಾನು ಯಾರ ಮಾತು ಕೇಳಲ್ಲ, ನೀನ್ ಹೋಗ್ದಿದ್ರೆ ನಾನು ನಾಳೆ. ಅಯ್ಯೋ ಆಶಾ, ಹೊಟ್ಟೆ ನೋವು ತಡಿಯೋಕ್ ಆಗ್ತಾ ಇಲ್ಲ. ಅಯ್ಯೋ ಆಶಾ, ಹೊಟ್ಟೆ ನೋವು ತಡಿಯೋಕ್ ಆಗ್ತಾ ಇಲ್ಲ. ಸರಿ ಬಿಡಪ್ಪ, ನೀನ್ ಹೋಗ್ಬೇಡ. ಏನ್ ಹೇಳಿದ್ಲು ಆ ನಿನ್ ಗೌರಿ? ನಿಮ್ಗೋಸ್ಕರ ಒಂದ್ ಸ್ಪೆಷಲ್ ಹುಡುಗರ ಕಳಿಸಿದಾಳೆ. ಎಲ್ಲಿ ಕಣ್ ಮುಚ್ಕೊಳೆ? ಯಾಕೋ ಸರಿ, ಎರಡ್ ಕೈನು ಮುಂದೆ ಚಾಚಿ, ಈಗ ಕಣ್ಬಿಡಿ. ಚೇತನ್, ಇಷ್ಟ ಹಣ ಎಲ್ಲಿಂದ ಬಂತು? ನಾನೀಗ ದುಡಿತಾ ಇದೀನಿ ಅತ್ತಿಗೆ. ಮೊದಲನೇ ತಿಂಗಳ ಸಂಬಳ ಬಂದ ತಕ್ಷಣ ಕವರ್ನ ಹಾಗೆ ನಿಮ್ ಕೈ ತಂದ್ಕೊಡ್ಬೇಕು ಅನ್ಕೊಂಡೆ, ಆಗ ಬರಿದಾಗಿದ್ದೆ ನಿಮ್ ಕೈ ಜ್ಞಾಪಕಕ್ಕೆ ಬಂತು.
ಚೇತನ್, ಈ ಬಡ ಅದಿಗೆ ಮೇಲೆ ನಿನ್ಗದು ಎಷ್ಟೊಂದು ಪ್ರೀತಿನೋ. ಸಮುದ್ರ ಹಳ್ಳದ ನೀರು ನೋಡಿ ಅಯ್ಯೋ ಎಷ್ಟೊಂದು ನೀರಂತ ಆಶ್ಚರ್ಯ ಪಡ್ತಂತೆ. ಹಾಗಿದೆ ನಿಮ್ಮ ಮಾತು, ಎಲ್ಲೋ ಬಿದ್ದಿತ್ತಬ್ಲಿ ನಾನು. ನನ್ನನ್ನು ತಗೊಂಡು ಬಂದು ಈ ಮನೆಯಲ್ಲಿ ಮನೆ ಮಗನ ಥರ ಬೆಳೆಸ್ತಾ ಇದ್ದೀರಿ. ನಿಮ್ಮ ಪ್ರೀತಿ ಮುಂದೆ ನನ್ನ ಪ್ರೀತಿ, ಸೂರ್ಯನ ಮುಂದೆ ಹಣತೆ ಹಚ್ಚಿಟ್ಟ ಹಾಗೆ. ಅದ್ಗೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನನಗಿರೋ ಆಸೆ ಒಂದೇ ಒಂದು, ಸಾಯೋವರೆಗೂ ನಿಮ್ಮ ಸೇವೆ ಅಣ್ಣನ ಸೇವೆ ಮಾಡ್ಕೊಂಡಿದ್ರೆ ಸಾಕು. ಚೇತನ್, ಚೇತನ್ ನೋಡಿ, ಚೇತನ್ ಬಳೆಗಳು ತಂದಿದ್ದಾನೆ. ಏನ್ ಮಾಡೋದು, ನಿನ್ನ ವಿಷಯದಲ್ಲಿ ನಾನು ಎಷ್ಟೋ ಕನಸುಗಳನ್ನು ಕಂಡಿದ್ದೆ, ಆದ್ರೆ ಅವೆಲ್ಲ ಕನಸಾಗೆ ಉಳಿದು ಹೋಯ್ತು, ನನಸಾಗ್ಲೇ ಇಲ್ಲ. ನೀನ್ ಯಾಕೆ ಈ ಮಾತು ಹೇಳ್ತಾ ಇದೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಪ್ರಪಂಚದಲ್ಲಿ ಇರೋರೆಲ್ಲ ಕಾಲೇಜಿನಲ್ಲೇ ಓದ್ಬೇಕು ಅಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ವಿದ್ಯೆ ಅನ್ನೋದು ಬರೀ ನಾಲ್ಕು ಗೋಡೆ ಮಧ್ಯಾಹ್ನ ಇಲ್ಲ, ಈ ಪ್ರಪಂಚನೇ ಒಂದು ಯೂನಿವರ್ಸಿಟಿ. ನಮ್ ಸುತ್ತಮುತ್ತ ಇರೋ ಜನನೇ ಪ್ರೊಫೆಸರ್ಸ್. ದಿನನಿತ್ಯ ನಮ್ಗಾಗೋ ಅನುಭವಗಳೇ ಪಾಠಗಳು. ಮಾತಿನಲ್ಲಿ ನೀನ್ ತುಂಬಾ ಜಾಣನಾಗ್ಬಿಟ್ಟಿದ್ಯಪ್ಪ. ಎಲ್ಲ ನಿಮ್ಮ ಆಶೀರ್ವಾದ ಆತಿಗೆ. ಅಣ್ಣ, ನನ್ನಿಂದ ನಿಮ್ಮ ಆಸೆ ನೆರವೇರದೆ ಹೋದ್ರು ಚಂದ್ರು ನಿಮ್ಮ ಆಸೆ ಖಂಡಿತ ನೆರವೇರಿಸ್ತಾನೆ. ನಾಳೆನೆ ರಿಸಲ್ಟ್, ಅವ್ನ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಲಿ ಅಂತ ನಾವೆಲ್ಲರೂ ದೇವರನ್ನ ಬೇಡ್ಕೊಳ್ಳೋಣ. ಅಯ್ಯೋ, ಈ ರಿಸಲ್ಟ್ ಅಂದ್ರೆ ಸಂಕಟ. ಅಪ್ಪಪ್ಪಾ, ಚಂದ್ರು, ನಾನ್ ಕಾಲೇಜ್ನಲ್ಲೆಲ್ಲ ಹುಡುಕಾಡ್ದೆ, ನೀವ್ ಇಲ್ಲಿದ್ದೀರಾ. ಯಾಕೆ, ಏನಾಯ್ತು? ನೀವು ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ದೀರಾ ಇಲ್ಲಿ ನೋಡಿ. ಒಂದ್ ನಿಮಿಷ, ಒಂದ್ ನಿಮಿಷ. ಚಂದ್ರು, ನಾನಿವತ್ತು ನಿಮ್ಗೊಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಮಮ್ಮಿ, ನಾನು ಹೇಳ್ತಿದ್ನಲ್ಲ ಚಂದ್ರು ಚಂದ್ರು ಅಂತ, ಇವರೇ ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ದಾರೆ. ನಮಸ್ಕಾರ ಅಮ್ಮ. ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕಾದ್ದು ನನಗಲ್ಲ, ನಮ್ಮ ಅಣ್ಣ ಅತ್ತಿಗೆ. ಈ ರಿಸಲ್ಟು ನನ್ನ ಓದಿನ ಫಲ ಅಲ್ಲ, ಅವ್ರ ಕಷ್ಟಕ್ಕೆ ದೇವ್ರು ಕೊಟ್ಟ ವರ. ಮೀನಾ, ನಾನೇನು ಬರ್ತೀನಿ. ಇರಪ್ಪ, ಅಪರೂಪಕ್ಕೆ ಬಂದಿದೀಯಾ, ಬಾಯಿ ಸಿಹಿ ಮಾಡ್ಕೊಂಡು ಹೋಗುವಂತೆ. ಇದು ನಾನು ಕೊಡೋ ಸ್ವೀಟ್ ತಗೋಪ್ಪ. ಇನ್ನೂ ಸ್ವಲ್ಪ ತಗೋ. ಬೇಡಮ್ಮ, ನಾನೀಗಾಗಲೇ ತುಂಬ ಸ್ವೀಟ್ ತಿಂದ್ಬಿಟ್ಟಿದ್ದೀನಿ. ಮೀನಾ, ನಾನೇನು ಬರ್ತೀನಿ, ಬರ್ತೀನಮ್ಮ. ಚಂದ್ರು, ಮಮ್ಮಿ, ಹೇಗಿದೆ ನನ್ನ ಸೆಲೆಕ್ಷನ್? ಫಸ್ಟ್ ಕ್ಲಾಸ್. ಹುಡುಗ ಲಕ್ಷ್ಮವಾಗಿದ್ದಾನೆ, ಬುದ್ಧಿವಂತನಾಗಿದ್ದಾನೆ. ಇಂಥ ಅಳಿಯಾನೆ ನನಗೆ ಬೇಕಾಗಿರೋದು. ತುಳಸಿ, ನಾನು ಹೇಳ್ತಿದ್ನಲ್ಲ, ನಮ್ಮ ಚಂದ್ರು ಪೂರ್ಣಚಂದ್ರ ಅಂತ ಇಡೀ ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ದಾನೆ. ಅದ್ಗೆ ನೀವೇನು ಮಾತಾಡ್ತಾನೆ ಇಲ್ಲ? ನಿನ್ನ ಅತ್ತಿಗೆಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ಬಾಯಿಂದ ಮಾತೆ ಹೊರಡ್ತಾ ಇಲ್ಲ. ಇದ್ರ ನನ್ನ ಹೆಚ್ಚುಗಾರಿಕೆ ಏನಿಲ್ಲ ಅಣ್ಣ, ಎಲ್ಲ ನಿಮ್ಮಿಬ್ಬರ ಆಶೀರ್ವಾದ. ಚಂದ್ರು, ನಮ್ಮ ಆಸೆ ನೆರವೇರಿಸ್ಬಿಟ್ಟೆ ಕಣಪ್ಪ, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ತುಳಸಿ, ಇನ್ನು ನಮ್ಮ ಎಲ್ಲಾ ಕಷ್ಟ ಮುಗೀತು. ನಮ್ ಚಂದ್ರು ದೊಡ್ಡ ಇಂಜಿನಿಯರ್ ಆಗ್ತಾನೆ, ಕೈ ತುಂಬಾ ಸಂಪಾದನೆ ಮಾಡ್ತಾನೆ. ಇನ್ನು ನಾನು ಓವರ್ ಟೈಮ್ ಮಾಡಬೇಕಾಗಿಯೂ ಇಲ್ಲ, ನೀನು ಮಷೀನ್ ಮೇಲೆ ಕೂತು ರಾತ್ರಿ ಎಲ್ಲ ಹೊಲಿಬೇಕಾದ್ದು ಇಲ್ಲ. ಬೆಳಗ್ಗೆಯಿಂದ ಬೀದಿಲಿ ಎಲ್ಲರೂ ಇದೇ ವಿಷಯ ಮಾತಾಡ್ತಾ ಇದಾರೆ. ನಾನು ನನ್ನ ಪಾಕೆಟ್ ಇಂದ 10 ರೂಪಾಯಿ ಖರ್ಚು ಮಾಡಿ ಬೀದಿ ಹುಡುಗರಿಗೆಲ್ಲ ಸ್ವೀಟ್ ಹಂಚ್ಬಿಟ್ಟಿದ್ದೀನಿ. ಅದ್ಗೆ ನನ್ನ ಈ ತಿಂಗಳ ಸಂಬಳದಲ್ಲಿ ಫಸ್ಟ್ ನಿಮ್ಗೊಂದು ಈಸಿ ಚಾರ್ ತಂದು ಕೊಟ್ಬಿಡ್ತೀನಿ. ಯಾಕಪ್ಪ? ಆರಾಮಾಗಿ ಕೂತಿರೋಕೆ. ಹಾ, ಅಡಿಗೆ ಕೆಲಸ ನೀನ್ ಹೆಂಡತಿ ಬಂದ್ ಮಾಡ್ತಾಳೇನು? ನನ್ನ ಹೆಂಡತಿ ಅಲ್ಲ ಅತ್ಗೆ, ಚಂದ್ರಣ್ಣನ ಹೆಂಡತಿ. ಹಾ, ಹೆಂಡತಿ ಅಂದ ತಕ್ಷಣ ಗ್ಯಾಪಕ್ ಬಂತು. ಚಂದ್ರಣ್ಣ ಚಂದ್ರಣ್ಣ, ನಿನ್ ಲವ್ ಸ್ಟೋರಿ ಎಲ್ಲಿವರೆಗೂ ಬಂದಿದೆ? ಲವ್ ಸ್ಟೋರಿ ಹೇಳ್ತೀನಿ ಬಾ, ಲವ್ ಸ್ಟೋರಿ. ಅಮ್ಮ, ನೀವು ನಮ್ಮನೆಗೆ ಯಾಕೆ? ನಾನು ನಿಮ್ಮ ಮನೆಗೆ ಬರಬಾರ್ದಾ? ಹಾಗೇನಿಲ್ಲ, ಬನ್ನಿ ಬನ್ನಿ. ಇವ್ರು ನಮ್ಮ ಅಣ್ಣ, ಇವ್ರು ನಮ್ಮ ಅತ್ತಿಗೆ. ನಮಸ್ಕಾರ. ಇವರು ಇವರು ನಾನು ಮೀನಾ ತಾಯಿ. ಮೀನಾ? ಹಾ ಅಣ್ಣ, ನಮ್ಮ ಚಂದ್ರು ಮೀನಾ ಇಬ್ರು ಕಾಲೇಜ್ ಮೇಟ್ಸು, ಇಬ್ರು ಬ್ರಿಲಿಯಂಟ್ ಸ್ಟೂಡೆಂಟ್ಸ್. ಈಗ ತಾನೇ ಹೇಳ್ತಿರ್ಲಲ್ಲ ಆಶಾ ಲವ್ ಸ್ಟೋರಿ. ಕೂತ್ಕೊಳ್ಳಿ. ನಮ್ ಚಂದ್ರು ನಿಮ್ಮಿಬ್ಬರನ್ನ ತುಂಬಾ ಹೊಗಳ್ತಾ ಇದ್ದ, ನೀವ್ ಕಷ್ಟಪಟ್ಟು ಅವನ ಬಹಳ ಪ್ರೀತಿಯಿಂದ ಸಾಕಿದ್ದೀರಂತೆ. ಅದು ನಮ್ಮ ಕರ್ತವ್ಯ. ನಿಮ್ ಬಡತನದಲ್ಲಿ ನಿಮ್ ತಮ್ಮನ್ ಓದ್ಸಕ್ಕೆ ತುಂಬಾ ಖರ್ಚು ಮಾಡಿರ್ಬೇಕು ಅಂತ ಕಾಣುತ್ತೆ. ನಮ್ ಕೈಲಾದನ್ ಮಾಡಿದ್ವಿ, ಅದೆಲ್ಲ ಯಾಕೀಗ?
ನನಗೊಂದು ಎಸ್ಟೇಟ್ ಇದೆ, ಲಕ್ಷಾಂತರ ರೂಪಾಯಿ ಆಸ್ತಿ ಇದೆ. ನನಗೆ ಚಿಂದ ಅಂತ ಒಬ್ಬಳೇ ಮಗಳು, ಅವಳಿಗೆ ಚಂದ್ರು ಅಂತ ಅಂದರೆ ತುಂಬ ಇಷ್ಟ. ಅವಳಿಷ್ಟನೇ ನನ್ನ ಇಷ್ಟ. ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಈ ಮದುವೆಗೆ ಒಪ್ಕೊಂಡ್ರೆ ನನ್ನ ಆಸ್ತಿಗೆಲ್ಲ ನಿಮ್ಮ ತಮ್ಮನ್ನೇ ಯಜಮಾನ ಮಾಡ್ಕೊಳ್ಳೋಣ ಅಂತ. ಅದೇ ನನ್ನ ಆಸ್ತಿನ ನೋಡಿ, ಈ ಎರಡು ರತ್ನಗಳಿಗೆ ಬೆಲೆ ಕಟ್ಟೋ ಶಕ್ತಿ ನಿಮಗಿದೆಯಾ? ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು ಅಂತ ಸರ್ವಜ್ಞ ಹೇಳಿದ್ದಾನೆ, ನಾನು ನನ್ನ ಸ್ವರ್ಗ ಸುಖ ಬೇಕಾದರೂ ತ್ಯಾಗ ಮಾಡಕ್ಕೆ ಸಿದ್ಧ. ಆದರೆ ನನ್ನ ಅಣ್ಣ ಅತ್ತಿಗೆನ ಮಾತ್ರ ಬಿಟ್ಟಿರಲ್ಲ. ಚಂದ್ರು, ಚಂದ್ರು, ಚಂದ್ರು ಅಣ್ಣ, ಇದೇ ನನ್ನ ಕೊನೆ ನಿರ್ಧಾರ. ತಾವೇನು ಹೊರಡ್ಬೋದು. ವೆಲ್ ಡನ್ ಚಂದ್ರು, ವೆಲ್ ಡನ್. ನೀನು ಯೂನಿವರ್ಸಿಟಿ ಪರೀಕ್ಷೆಯಲ್ಲೂ ಫಸ್ಟ್ ಬಂದೆ, ನನ್ನ ಪರೀಕ್ಷೆಯಲ್ಲೂ ಫಸ್ಟ್ ಬಂದೆ. ನನ್ನ ಮಗಳು ಈ ಮನೆಗೆ ಬಂದು ಬಾಳೋದಕ್ಕೆ ಪುಣ್ಯ ಮಾಡಿದ್ಲು. ನನಗೆ ನಿಮ್ಮ ಸಂಬಂಧ ಹಿಡಿಸಿದೆ, ಎಲ್ಲ ನಿಮ್ಮಿಷ್ಟಾಗಿ ನಡೀಲಿ. ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೇನಾದ್ರು ನೋವಾಗಿದ್ರೆ ನನ್ನ ಕ್ಷಮಿಸಿ, ಬರ್ತೀನಿ. ಬರ್ತೀನಪ್ಪ. ನೋಡಿದ್ಯಾ ತುಳಸಿ, ಚಂದ್ರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ. ಅಣ್ಣ ಅತ್ತಿಗೆ ಮೇಲಿನ ಗೌರವಕ್ಕೋಸ್ಕರ ತಾನು ಪ್ರೀತಿಸಿದ ಹುಡುಗಿನೇ ಧಿಕ್ಕರಿಸ್ತೀನಿ ಅಂತಾನೆ. ಅದಕ್ಕೆ ರೀ, ನಾವೇನೇ ಮಾಡಿದ್ರು ನಮ್ಮ ಬಡತನ ಮುಂದೆ ಹಾಕೊಳ್ಳದೆ ನಮ್ಮ ಚಂದ್ರು ಮದುವೆನ ನಮ್ಮ ಶಕ್ತಿ ಮೀರಿ ಆದರೂ ಚೆನ್ನಾಗಿ ಮಾಡಬೇಕು. ಅದೇಗೆ ಸಾಧ್ಯ ತುಳಸಿ? ನಾನೇನಾದರೂ ಮನೆ ಅಡ ಇಟ್ಟು ಹಣ ತಗೊಂಡು ಬರೋಣ ಅಂದರೆ ನೀನು ನಾಣೆ ಹಾಕಿ ನನ್ನ ಕೈ ಕಟ್ಟಾಕ್ಬಿಟ್ಟಿದ್ಯಾ. ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಆ ಯೋಚನೆನ ನನಗೆ ಬಿಡಿ. ಮಾ, ಚಿಲ್ಲರೆ ಪಲ್ಲರೆ ಸಾಲ ಕೊಟ್ಟು ತಿಂಗಳ ಅನ್ಗಟ್ಲೆ ನಿಮ್ಮ ಮನೆಯ ಬಾಗಿಲು ಗಲಿಯೋದಕ್ಕೆ ನನಗೆ ಶಕ್ತಿ ಇಲ್ಲಮ್ಮ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನಾನು ಚಿಲ್ಲರೆ ಸಾಲ ಕೇಳ್ತಿಲ್ಲ, ನನಗೆ 1,00,000 ರೂಪಾಯಿ ಬೇಕು. 1,00,000? ನನ್ನ ಎದೆ ನಡುಗ್ತಾ ಇದೆಯಲ್ಲಮ್ಮ. ನೀವು ಸುಮ್ಮನೆ ಕೊಡಬೇಡಿ, ನಮ್ಮ ಮನೇನ ನಿಮ್ಮ ಹತ್ರ ಅಡವಿ ಇಟ್ಕೊಂಡು ಹಣ ಕೊಡಿ. ಅಯ್ಯೋ ನನ್ನ ತಾಯಿ, ಮೊದಲು ಹೇಳಬೇಕಾದ ಮಾತನ್ನ ಕಡೆಯಲ್ಲಿ ಹೇಳ್ತಾ ಇದೆಯಲ್ಲಮ್ಮ. ಇದಕ್ಕೆ ಸಂಬಂಧಪಟ್ಟ ಪತ್ರಗಳೆಲ್ಲ ತಗೊಂಡು ಬಂದಿದೀಯಾ? ಸರಿ ಸರಿ. ಈ ಪತ್ರಕ್ಕೊಂದು ರುಜು ಹಾಕಮ್ಮ, ಹಣ ಕೊಡ್ತೀನಿ ಇಲ್ಲಿ. ಎಲ್ಲಿ ಹೋಗಿದ್ದೆ ತುಳಸಿ? ನಿಮ್ಮ ಸಮಸ್ಯೆ ಬಗೆಹರಿಸೋಕ್ಕೆ, ಚಂದ್ರು ಬಾಳಕ್ಕೆ ಸಂತೋಷ ತರಕ್ಕೆ. ಅಂದ್ರೆ ನೋಡಿ, ಏನೇ ಇದು, ಮೊದಲನೇ ಸಾರಿ ಮೀಟ್ ಮಾಡೋ ಥರ ನಾಚ್ಕೋತಾ ಇದೆಯಲ್ಲ. ಹ್ಮ್, ಇದೇನೋ ಮೊದಲನೇ ರಾತ್ರಿನೇ ಸರಿ, ಆದರೆ ನಾವಿಬ್ರು ಮೊದಲಿಂದನೂ ಪರಿಚಯಸ್ತರಲ್ವೇನೆ. ಮದುವೆಗೆ ಮುಂಚೆ ಕಂಡು ಕಂಡು ಕಡೆ ಎಲ್ಲ ಬಂದು ತಪ್ಕೋತಾ ಇದ್ದೆ, ಈಗೇನಾಗಿದೆಯೇ? ಹ್ಮ್, ಅಲ್ವೇ, ಲೈಸೆನ್ಸ್ ಸಿಗೋಕ್ಕೆ ಮುಂಚೆ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡಿಸ್ತಾ ಇದ್ದೆ ನಮ್ಮ ಲವ್ನ. ಲೈಸೆನ್ಸ್ ಸಿಕ್ಕಿದ್ಮೇಲೆ ಹಾಲ್ಟ್ ಬೋರ್ಡ್ ಹತ್ರ ನಿಲ್ಲಿಸ್ದಾಗ ನಿಲ್ಲಿಸ್ಬಿಟ್ಟಿಯಲ್ಲಿ. ಹ್ಮ್, ಯಾಕೆ ಮಾತಾಡಲ್ವಾ? ನಾನು ಮಾತಾಡಲ್ಲ. ಯಾಕೆ? ನನ್ ಮೂಗಿ. ಯಾರ್ ಮಾತಾಡಿದ್ದು? ಯಾರ್ ಮಾತಾಡಿದ್ದು? ನಾನು. ಏಯ್ ತುಂಟಿ, ಏನೇ ಮಾಡ್ತಾ ಇದೀಯ ಇಲ್ಲಿ? ನಿದ್ದೆ ಮಾಡ್ತಾ ಇದ್ದೆ, ನಿನ್ ಕಪ್ಪೆಯಾಗಿ ಒಟ್ಟುಗುಟ್ಟದ ಮೇಲೆ ಎಚ್ಚರ ಆಗೋಯ್ತು. ಔಟ್ ಔಟ್. ಅದ್ಕೆ ನಮ್ಮ ಅಣ್ಣ ಮಾತಾಡಕ್ ಶುರು ಮಾಡಿದ್ರೆ ಲಾಂಗ್ ಪ್ಲೇಯಿಂಗ್ ರೆಕಾರ್ಡ್ ಇದ್ದ ಹಾಗೆ ನಿನ್ ಪಾಡಿಗೆ ನೀನು ಆರಾಮಾಗಿ ನಿದ್ದೆ ಮಾಡ್ಬೋದು. ಗುಡ್ ನೈಟ್. ಗುಡ್ ನೈಟ್. ಚಿಚಿ, ಸ್ವಲ್ಪ ನಾರು ನಾಚಿಕೆನೆ ಇಲ್ಲ, ಹೆಣ್ಮಕ್ಳು ನಡ್ಕೊಳ್ಳೋ ರೀತಿನ ಇದು? ನಮ್ಮ ಮನೆಗೆ ಅವಳೆ ಚಿಕ್ಕ ಹುಡುಗಿ, ಮುದ್ದಾಗಿ ಬೆಳೆಸಿದೀವಿ. ನೀವು ಮುದ್ದಾಗಿ ಬೆಳೆಸಿದ್ರೆ ನಾವು ಮುದ್ದಾಡೋದನ್ನ ಕದ್ದು ನೋಡ್ಬೇಕಾ? ನನಗೊಂಚೂರು ಹಿಡಿಸ್ಲಿಲ್ಲ ನೋಡಿ, ನಮ್ಮಿಬ್ಬರ ಮಧ್ಯೆ ಯಾರು ಬಂದ್ರು ನಾನು ಸಹಿಸಲ್ಲ.
ಡಾರ್ಲಿಂಗ್ ಡಾರ್ಲಿಂಗ್, ನಗ್ನಗ್ತಾ ಕಳಿಬೇಕಾದ ರಾತ್ರಿಲಿ ಕೋಪಿಸ್ಕೋಬಾರ್ದು ಕಣೆ. ಸರ್ಸ ಆಡೋ ಹೊತ್ತಿನಲ್ಲಿ ವಿರ್ಸಕ್ ಜಾಗ ಕೊಡಬಾರ್ದು. ಎಲ್ಲಿ ಸ್ಮೈಲ್ ಮಾಡು, ನಗು ನಗು ನಗು. ಎಲ್ಲಿ ನಗು? ಆಶಾ, ಆಶಾ, ಏನತ್ತಿಗೆ? ಗಂಟೆ ಎಂಟೂವರೆ ಆಯ್ತು, ಇನ್ನು ಬೆಡ್ ಕಾಫಿನೇ ಬಂದಿಲ್ಲ. ಈ ಸಾಕಮ್ಮಸ್ ಕಾಫಿ ಇಂಡಿಯನ್ ಕಾಫಿ ಅಂತ ಹೆಸರು ಕೇಳಿದ್ದೀನಿ, ಆದ್ರೆ ಬೆಡ್ ಕಾಫಿ ಬೆಡ್ಶೀಟ್ ಕಾಫಿ ಅಂತ ಹೆಸರು ಕೇಳಿಲ್ವೇ? ಈಗ ನಾನು ಹೇಳ್ಕೊಡ್ತೀನಿ, ಹೋಗೋಣ ಲಟ್ಟ, ಕಾಫಿ ತಗೊಂಡ್ ಬಾ. ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಬೇಕು, ಆಮೇಲೆ ಕಾಫಿ ಕುಡಿಬೇಕು. ಪೂಜೆ ಅಭಿಷೇಕ ಎಲ್ಲ ರಾತ್ರಿ ಕನಸಿನಲ್ಲೇ ಮಾಡಾಯ್ತು, ಹೋಗಿ ಕಾಫಿ ತಂದ್ಕೊಡು. ಕಾಫಿನೂ ಕನಸಿನಲ್ಲೇ ಕುಡಿಬೇಕಾಗಿತ್ತು. ದೊಡ್ಡವ್ರ ಮಾತಕ್ಕೆ ಇದೇನ ಮರ್ಯಾದೆ ಕೊಡೋದು? ಅದಕ್ಕೆ ನಾನು ಇರಲಿ, ಮರ್ಯಾದೆ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ. ಬನ್ನಿ ಅದಕ್ಕೆ ಸ್ನಾನ ಮಾಡಕ್ಕೆ, ಬನ್ನಿ ಅದಕ್ಕೆ. ಶ್ರೀ ತುಳಸಿ ಜಯ ತುಳಸಿ ಜಯ ಜಯ ತುಳಸಿ, ಶ್ರೀರಾಮ ತುಳಸಿ ವರ ಶ್ರೀ ಕೃಷ್ಣ ತುಳಸಿ. ಅಬ್ಬಬ್ಬಬ್ಬಾ, ತಲೆ ಎಲ್ಲ ಸಿಡ್ದೋಗ್ತಾ ಇದೆ. ಓಹೋ, ನಿಂಗ್ ತಲೆ ಬೇರೆ ಇದೆಯೇನೆ? ಏನ್ರಿ, ನೀವು ನನ್ನ ಹಾಸ್ಯ ಮಾಡ್ತೀರಾ? ನನಗ್ ಬೆಡ್ ಕಾಫಿ ಕುಡಿಯೋ ಅಭ್ಯಾಸ ಇದೆ ಅಂತ ನಿಮ್ಗೂ ಗೊತ್ತಿದೆ ತಾನೆ? ಗೊತ್ತಿದೆ ಕಣೆ, ಆದ್ರೆ ಏನ್ ಮಾಡ್ಲೆ ಮೀನಾ, ನಮ್ಮನೇಲಿ ಬೆಡ್ ಕಾಫಿ ಎಲ್ಲ ಪದ್ಧತಿ ಇಲ್ಲ. ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಕಣೆ. ಅದಕ್ಕೆ ಸ್ಪೆಷಲ್ ಕಾಫಿ ರೆಡಿ, ಇದನ್ ಕುಡಿದ್ರೆ ತಲೆ ನೋವು ಮಾಯ. ಯಾಕೆ, ಏನಾಯ್ತು? ಸಕ್ಕರೆಗ್ ಬಂದು ಉಪ್ಪು ಹಾಕಿದಾಳೆ. ಶುದ್ಧ ತೊಂಟಿ, ಯಾವಾಗ್ಲೂ ಹೀಗೇನೆ. ಸಾಕು ಸುಮ್ನೆ ಇರಿ, ನೀವೆಲ್ಲ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ, ಅದಕ್ಕೆ ಹೀಗಾಡ್ತಾಳೆ. ಇನ್ನೊಂದ್ಸರಿ ನನ್ನ ತಂಡೆಗ್ ಬನ್ನಿ, ಸರಿಯಾದ ಬುದ್ಧಿ ಕಲಿಸ್ತೀನಿ. ಓಕೆ ಓಕೆ ಓಕೆ, ಅವಳ ಬದ್ಲು ನಾನೇ ಕ್ಷಮೆ ಕೇಳ್ತೀನಿ. ಕ್ಷಮಿಸ್ಬಿಡು. ಚೆನ್ನಾಗಿದ್ದೀರಿ ನೀವು ಮಾಡೋದು, ತರಲೆ ಮಾಡೋದು ಅವಳು, ಕೈ ಮುಗಿಯೋದ್ ನೀವ? ಡಾರ್ಲಿಂಗ್ ಡಾರ್ಲಿಂಗ್ ಡಾರ್ಲಿಂಗ್, ನೀನ್ ಕೋಪಿಸ್ಕೊಂಡ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ನೋಡು, ನಾಳೆ ಬೆಳಗ್ಗೆಯಿಂದ ನಾನೇ ಬೆಡ್ ಕಾಫಿ ಮಾಡ್ಕೊಡ್ತೀನಿ. ಓಕೆ, ನೀನ್ ಮಾತ್ರ ಸಂತೋಷವಾಗಿರ್ಬೇಕು. ಓ, ಆಗ್ಲೇ 9:30 ಆಗೋಯ್ತು. ಇವತ್ತು ಸಾಯಂಕಾಲ ನಾನು ಬರೋದು ತುಂಬಾ ಲೇಟ್ ಆಗುತ್ತೆ. ತಾವು ದಯವಿಟ್ಟು ನಗನಗ್ತಾ ಇರಬೇಕು, ಕಾಮ್ ಆಗಿರ್ಬೇಕು, ಯಾವುದಕ್ಕೂ ಅಪ್ಸೆಟ್ ಆಗಬಾರ್ದು. ಓಕೆ, ಬರ್ಲಾ? ಗಣೇಶ, ಗಣೇಶ, ಏನಾಯ್ತು? ಹೊಡಿತಲ್ಲೋ ನಿನ್ಗೆ ಕರ್ನಾಟಕ ಸ್ಟೇಟ್ ಲಾಟ್ರಿ ಬಂಪರ್ ಬಹುಮಾನ. ಅಯ್ಯಯ್ಯೋ, ನಮ್ಮ ಅಪ್ಪನ 4 ಜನ ಹೇಗಲ್ ಮೇಲೆ ಹೊತ್ಕೊಂಡು ತಗೊಂಡ್ ಬರ್ತಿದ್ದಾರೆ. ಏನಾಯ್ತು ಏನ್ ಕತೆ ಗೊತ್ತಿಲ್ಲ. ಏನಾಯ್ತು? ಇಲ್ ನೋಡು, ಜಟ್ಟಪ್ಪನ ಮನೆ ಮದುವೆ ಊಟಕ್ಕೆ ಬಂದಿದ್ರಲ್ಲ, ಅಲ್ಲಿ ಕಟ್ಟೆ ಕೃಷ್ಣಪ್ಪನವರು ಹೊಟ್ಟೆ ಒಡೆಯೋಷ್ಟು ತಿಂದು ಬೆಟ್ಟ ಬಿದ್ದಂಗ್ ಬಿದ್ಬಿಟ್ರು. ಮದುವೆ ಮನೆಯಲ್ಲಿ ಎಲ್ಲಿ ಚಟ್ಟ ಕಟ್ಬೇಕಾಗುತ್ತ ಅಂತ ಹೆದರಿ ಇಲ್ಲಿಗೆ ಹೊತ್ಕೊಂಡ್ ಬಂದ್ವಿ. ಇವನೆಲ್ಲೋ ಅಷ್ಟು ಸುಲಭವಾಗಿ ನೆಗೆದು ಬೀಳ್ತಾನೆ. ನಾನ್ ಸುಳ್ಳೇಳಿ ಯಾವ ನರ್ಕಕ್ ಹೋಗ್ಲು. ಇಲ್ ನೋಡು, ನಾಡಿ ಬಡ್ತ ನಿಂತ ಹೋಗ್ತಾ ಇದೆ, ಕೈ ಕಾಲ್ ತಣ್ಣಗಾಗ್ತಾ ಇದೆ, ಹೊಟ್ಟೆ ಊದ್ಕೊಂಡಿದೆ, ಕಣ್ ಮುಚ್ಕೊಂಡಿದೆ. ಲೇ, ನೀ ಹೇಳೋದೆ ಸತ್ಯವಾದ್ರೆ ನಿನಗೆ ನಿನಗೆ ಒಂದು ಮಾರುತಿ ಕಾರ್ ಪ್ರೆಸೆಂಟ್ ಮಾಡ್ತೀನಿ ಕಣೋ. ನಿಜವಾಗ್ಲೂ ನಾ ದೇವರಾಣೆಗೂ ನಮ್ಮ ಅಪ್ಪ ನೆಗ್ದು ಬಿದ್ದಿದ್ದೆ ತಡ, ಕಾರ್ಪೊರೇಷನ್ ಲಾರಿನ್ ತರಿಸಿ ಹೆಣನ ಸ್ಮಶಾನಕ್ಕೆ ಸಾಕ್ಸಿ ಅಲ್ಲಿಂದ ನೇರವಾಗಿ ಮಾರುತಿ ಕಾರ್ನಲ್ಲೇ ನಿಮ್ಮ ಮನೆ ಮುಂದೆ ಬಂದು ಎಳಿತೀನಿ. ಓಕೆನಾ? ಓಕೆ ದೇವ್ರೆ, ಅಕಸ್ಮಾತ್ ಏನಾದ್ರು ಅಲ್ಪ ಸ್ವಲ್ಪ ಪ್ರಾಣ ಉಳ್ಕೊಂಡಿದ್ರೆ ಬೇಗ ಕರ್ಕೊಂಡ್ಬಿಡಪ್ಪ, ಬರ್ತೀನೋ. ಗಣೇಶ ಮರಿಬೇಡ, ಮಾರುತಿ ಕಾರ್ ರೆಡ್ ಕಲರ್ ಬರ್ತೀನೋ. ಬಂದ್ರೋ ದೇವ್ರೆ. ಶೀಲಾ, ಶೀಲಾ, ಯಾಕೋ ಏನಾಯ್ತು? ಮೊದ್ಲು ಬೀದಿಯವರಿಗೆಲ್ಲ ಸ್ವೀಟ್ ಹಂಚು, ದೇವ್ರನ್ನ ಮೇಲ್ ಕರುಣೆ ತೋರಿಸಿದ್ದಕ್ಕೆ ತುಪ್ಪ ದೀಪ ಹಚ್ಚು, ಅಪ್ಪನ ಅಂತ್ಯ ಸಂಸ್ಕಾರಕ್ಕೆ ಬ್ರಾಹ್ಮಣರಿಗೆ ಹೇಳಿ ಕಳಿಸು. ಅಯ್ಯೋ ಅಯ್ಯೋ, ಎಂತ ಒಳ್ಳೆ ಸುದ್ದಿ. ಶೀಲಾ, ನನ್ಗೊಂದ್ ಕಾರು, ನಿನ್ಗೊಂದ್ ಕಾರು, ನನ್ಗೊಂದ್ ಬಂಗ್ಲೆ, ನಿನ್ಗೊಂದ್ ಬಂಗ್ಲೆ, ನನಗೂ ಬೇಕಾದ ಕ್ಷಣ, ನಿನಗೂ ಬೇಕಾದ ಕ್ಷಣ. ನನಗೆ ಹಣ ಅಂದ್ರೆ ಸಾಕು, ಹೆಣ ಬಾಯ್ ಬಿಡ್ತ ಬಿದ್ಕ. ನನ್ನ ಹೆಣ ಅಂತೀಯನೇ? ಅಪ್ಪ ಮಾವ, ನೀನು ಸಾಯ್ಲಿಲ್ವಾ? ಅಷ್ಟು ಸುಲಭವಾಗಿ ನಾನು ಸಾಯ್ತೀನ? ನಿಮ್ಮಂತ ಕುರಿಗಳನ್ನ ಸಾಯಿಸಿ ಆಮೇಲೆ ನಾನು ಸಾಯೋದು? ಏಯ್, ನನ್ನನ್ನು ಸ್ಮಶಾನ ಯಾತ್ರೆ ಕಳಿಸಿ ಮಾರುತಿ ಕಾರ್ ತಗೊಂಡೋಗಿ ಪ್ರೆಸೆಂಟೇಶನ್ ಕೊಡ್ಬೇಕು ಅಂತ ಇದ್ದೀಯನೋ. ಅಯ್ಯೋ, ನನ್ ಕಾರು, ನನ್ ಬಂಗ್ಲೆ, ನನ್ನ ಹಣ. ನಿಮ್ಮ ಹೆಣ? ಏಯ್,
ಮದುವೆ ಮನೆಯಲ್ಲಿ ನಾನು ಸತ್ಸಂಗ ನಾಟಕ ಆಡಿದ ಯಾಕೆ ಗೊತ್ತೇನ್ರು? ಇದಕ್ಕೆ ತಿಂದದ್ದು ಕಮ್ಮಿ ಕದ್ದದ್ದು ಜಾಸ್ತಿ ಆಟೋ ಚಾರ್ಜ್ ಉಳಿಸಿ ಮನೆಗೆ ಬಂದೆ. ಇನ್ನೊಂದು ವಾರ ನಮ್ಮ ಮನೇಲಿ ಅಡುಗೆ ಮಾಡೋ ಆಗಿಲ್ಲ, ಎಲ್ರು ಇದನ್ನೇ ತಿನ್ಕೊಂಡು ಕಾಲ ಕಳೆವೆ. ಗೊತ್ತಾಯ್ತಾ ಕಟ್ಟೆ ಕೃಷ್ಣಪ್ಪನವ್ರೆ, ನನಗೊಂದು ಅನುಮಾನ. ಏನು? ನೀವು ನಿಜವಾಗ್ಲು ನಮ್ಮಪ್ಪನ? ನೀನ್ ನನ್ನ ಮಗ ಹೌದೋ ಅಲ್ವೋ? ನಾನಂತೂ ನಿಮ್ಮಪ್ಪ. ಮಿಸ್ಟರ್ ಚಂದ್ರು ಸರ್, ಕಂಗ್ರಾಚುಲೇಷನ್, ನಿಮ್ಮ ಮೊದಲನೇ ತಿಂಗಳ ಸಂಬಳ. ಥ್ಯಾಂಕ್ ಯು ವೆರಿ ಮಚ್. ಅತ್ಗೆ ಚೇತನ್, ಆಶಾ. ಏನಣ್ಣ, ಓ ಭಾರಿ ಪಾರ್ಸಲ್ಲು. ಇವತ್ತು ನನಗೆ ಮೊದಲನೇ ತಿಂಗಳ ಸಂಬಳ ಬಂತಲ್ಲ, ಅದಕ್ಕೆ ನಿಂಗೆ ಚೂಡಿದಾರ್. ಥ್ಯಾಂಕ್ ಯು ಬ್ರದರ್. ಯಾಕೋ ಹಾಗೆ ನಿಂತ್ಕೊಂಡ್ಬಿಟ್ಟೆ, ಬಾರೋ ಇಲ್ಲಿ. ಇದನ್ನೇನ್ ಪ್ಯಾಂಟು ಶರ್ಟ್? ಎಲ್ರು ಒಂದ್ ನಿಮಿಷ ಕಣ್ಣು ಮುಚ್ಕೊಳ್ಳಿ. ನಾನು ಹಾ, ನೀವೂನು. ಎಲ್ರು ಕಣ್ಬಿಡಿ. ವಾವ್, ಅದಕ್ಕೆ ನೀವ್ ಹ್ಯಾಕ್ ಕಾಣಿಸ್ತಿದ್ದೀರಾ ಗೊತ್ತಾ? ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾಗಿದ್ದೀರಾ. ಇನ್ನೊಂದು ಹ್ಯಾಪಿ ನ್ಯೂಸ್, ಇಷ್ಟು ವರ್ಷ ಆದ್ರೂ ನಮ್ಮ ಅಣ್ಣ ರಿಟೈರ್ ಆಗಿಲ್ಲ, ಆದ್ರೆ ಇವತ್ತು ಅವನ ಹಳೆ ಕೋಟು ರಿಟೈರ್ ಆಗ್ತಾ ಇದೆ. ಇದು ನಮ್ಮಣ್ಣನ್ಗೋಸ್ಕರ ತಂದಿರೋ ಹೊಸ ಕೋಟ್ ಆಗಿದೆ. ಸ್ವಲ್ಪನೂ ಸೂಕ್ಷ್ಮನೇ ಗೊತ್ತಾಗಲ್ಲ. ಯಾಕೆ? ನಮ್ಗೆಲ್ಲ ಏನೇನೋ ತಗೊಂಬಂದೆ. ಚಿಕ್ಕದ್ಕಿಗೆ ಅಂತಂದೆ? ಅವಳಿಗೋಸ್ಕರ ನಾನೇ ಬಂದಿದ್ದೀನಲ್ಲ. ತಪ್ಪು ಚಂದ್ರು, ನಮ್ಗಿಂತ ಅವಳು ಮುಖ್ಯ, ಅವಳ ಸಂತೋಷ ಮುಖ್ಯ. ತಗೋಪ್ಪ ಈ ಸೀರೆ, ಅವಳು ಕೊಟ್ಬಿಡು. ನೀವು ಸುಮ್ಮನೆ ಇರೋದಕ್ಕೆ, ಅವಳು ದಿನಕ್ಕೊಂದು ಸೀರೆ ಉಟ್ಕೊಂಡ್ರು ವರ್ಷ ಪೂರ್ತಿ ಉಡೋ ಸೀರೆ ಅವಳ ಹತ್ರ ಇದೆ, ಅವಳನ್ನ ನಾ ಸಮಾಧಾನ ಮಾಡ್ತೀನಿ. ಹಾಗಲ್ಲಪ್ಪ, ನೀವು ಸುಮ್ಮನೆ ಇರೋದಕ್ಕೆ. ಮೀನಾ, ಮೀನಾ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ದೇವ್ರು ನಿನಗೆ ಯಾವ್ದ್ರಲ್ಲ ಕಡಿಮೆ ಮಾಡಿದಾನೆ? ಒಳ್ಳೊಳ್ಳೆ ಸೀರೆಗಳಿಲ್ವಾ, ಒಡವೆಗಳಿಲ್ವಾ, ಲೇಟೆಸ್ಟ್ ಮಾಡೆಲ್ ಸ್ಯಾಂಡಲ್ಸ್ ಇಲ್ವಾ? ನಿನ್ನ ಹತ್ರ ಇಲ್ದೇ ಇರೋದು ಎರಡೇ, ಒಂದು ಆಕಾಶದಲ್ಲಿರೋ ಚಂದ್ರ, ಇನ್ನೊಂದು ಮಿನುಗುತ್ತಾ ಇರೋ ನಕ್ಷತ್ರ. ನಾನೇ ನಿಮ್ಮನ್ ಚಂದ್ರ ತಂದ್ಕೊಡಿ, ನಕ್ಷತ್ರ ತಂದ್ಕೊಡಿ ಅಂತ ಕೇಳದ್ನ? ನನ್ನ ಹತ್ರ ಬಂಗಾರದ ರಾಶಿನೇ ಇರಬಹುದು, ಆದ್ರೂ ಗಂಡ ಆದವನು ಒಂದು ಸಣ್ಣ ಪದಾರ್ಥ ತಂದ್ಕೊಟ್ರು, ಎಷ್ಟೋ ಸಂತೋಷ ಪಡುತ್ತೆ ಈ ಮನಸ್ಸು. ನನಗ್ ಸೀರೆ ಬೇಡ ರೀ, ಒಡವೆಗಳು ಬೇಡ, ಒಂದು ಹೂ ಅಟ್ಲೀಸ್ಟ್ ಒಂದೇ ಒಂದ್ ಗುಲಾಬಿ ಹೂ ತಂದ್ಕೊಟ್ಟಿದ್ರು ಸಾಕಾಗ್ತಿತ್ತು. ಏನೋ ನನ್ ಬುದ್ಧಿಗೆ ಹೊಳಿಲೇ ಇಲ್ಲ ಕಣೆ. ನಿನಗ್ ಹೂ ಬೇಕು ಅಷ್ಟೇ ತಾನೇ? ನನ್ ಜೊತೆ ಬಾ, ಗುಲಾಬಿ ಹೂವಿನ ಹಾರನೇ ತಂದು ಹಾಕ್ತೀನಿ. ಹಾರ ಯಾರಗ್ ಬೇಕು? ಇವತ್ತು ನನ್ನ ಹುಟ್ಟಬ್ಬ, ನೀವು ಪ್ರೀತಿಯಿಂದ ಏನಾದ್ರೂ ತಂದ್ಕೊಡ್ತೀರಾ ಅಂತ ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ. ಅದಕ್ಕೆ ನಿಮ್ ತಾಯಿ ಬಂದ್ರು. ಇದೆಲ್ಲ ಮಮ್ಮಿ. ಮೀನಾ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಅರೆ ಮೀನಾ, ಇವತ್ತು ನಿನ್ ಹುಟ್ಟದ ಹಬ್ಬನ? ನನ್ನ ಹತ್ರ ಹೇಳಲೇ ಇಲ್ವಲ್ಲಮ್ಮ, ಮೊದ್ಲೇ ಹೇಳಿದ್ರೆ ಹಬ್ಬ ಮಾಡ್ತಿದ್ನಲ್ಲ. ನೀವು ಮಾಡಿದ್ರೇನು, ನಾನ್ ಮಾಡಿದ್ರೇನು, ಎಲ್ಲ ಒಂದೇ. ಮೀನಾ ತಗೋ, 20,000 ರೂಪಾಯಿ ಇದೆ. ನಿಮ್ಮ ಮನೆ ಪರಿಸ್ಥಿತಿ ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ಸಂತೋಷ ಪಡಿಸೋ ಶಕ್ತಿ ಇಲ್ಲಿ ಯಾರಿಗೂ ಇಲ್ಲ, ಅದಕ್ಕೆ ಇದನ್ನ ಇಟ್ಕೊಂಡು ಬೇಕಾದನ್ ಕೊಂಡ್ಕೋ. ಮೀನಾ, ಹಣ್ಣು ತರಕಾರಿ ಬೇಕಾದ್ರೆ ಇಲ್ಲೇ ಇರಲಿ, ಹಣ ವಾಪಸ್ ಕೊಟ್ಬಿಡು. ಯಾಕಪ್ಪ? ಆ ಹಣ ನಿಮ್ ಮಗಳನ್ನ ಸಂತೋಷ ಪಡಿಸೋದಕ್ಕಿಂತ ಹೆಚ್ಚಾಗಿ ನಮ್ ಬಡತನನ ಹಾಸ್ಯ ಮಾಡ್ತಾ ಇದೆ. ಮೀನಾ, ನಿಮ್ ಮಗಳು, ನೀವ್ ಯಾವಾಗ ಬೇಕಾದ್ರೂ ಇಲ್ಲಿ ಬರಬಹುದು, ತೃಪ್ತಿ ಆಗೋಷ್ಟು ಮಾತಾಡಬಹುದು. ನಿಮ್ ಹಣ ನಮಗ್ ಬೇಕಾಗಿಲ್ಲ. ಅಮ್ಮ ನಿಮಗ್ ಕೊಟ್ಟಿಲ್ಲ, ನನಗ್ ಕೊಟ್ಟಿರೋದು. ನೀನು ನನ್ನ ಹೆಂಡತಿ, ಈ ಮನೆಗೆ ಅವಮಾನ ಆಗೋಂತ ಕೆಲಸ ನೀನ್ ಮಾಡ್ಕೊಡ್ದು. ತಗೊಳ್ಳಿ ನಿಮ್ ಹಣ. ಚಂದ್ರು ಹೋಗ್ಲಿ ಬಿಡಪ್ಪ. ಅದ್ಕೆ ಚಂದ್ರು ಹೇಳ್ತಿರೋದೇ ಸರಿ, ಅವ್ರ ಶ್ರೀಮಂತಿಕೆ ಅವ್ರ ಮನೇಲಿ ಇರ್ಬೇಕೆ ಹೊರತು ನಮ್ಮ ಮನೇಲಿ ಪ್ರದರ್ಶನ ಮಾಡೋದು ಬೇಕಾಗಿಲ್ಲ. ಸಾಕು ಸುಮ್ಮನಿರಪ್ಪ, ನಾ ನನ್ನ ಶ್ರೀಮಂತಿಕೆ ತೋರಿಸ್ಕೊಳಕ್ ಇಲ್ಲಿ ಬರ್ಲಿಲ್ಲ. ನನ್ನ ಮಗಳು ಅರಮನೆ ಅಂತ ಬಂಗ್ಲೇಲಿ ಓಡಾಡ್ದವಳು, ಅದ್ದೂರಿಯಾಗಿ ಖರ್ಚು ಮಾಡ್ದವಳು, ಅವಳು ಸಂತೋಷವಾಗಿರ್ಬೇಕು ಅಂತ ನನ್ನ ಆಸೆ ಅಷ್ಟೇ. ನೋಡಿ, ಇಲ್ಲಿ ಎಲ್ಲರೂ ಸಂತೋಷವಾಗಿದ್ದೀವಿ, ಆನಂದವಾಗಿದ್ದೀವಿ. ನಿಮ್ಮ ಕಣ್ಣಿಗೆ ಇದೆಲ್ಲ ಕಾಣದೆ ಬರೀ ನಮ್ಮ ಬಡತನಾನೇ ಕಾಣೋ ಹಾಗಿದ್ರೆ ಇವತ್ತೇ ನೀವು ನಿಮ್ಮ ಮಗಳನ್ನ ನಿಮ್ಮ ಅರಮನೆ ಕರ್ಕೊಂಡು ಹೋಗ್ಬೋದು. ಚೇತನ್ ನೀನ್ ಸುಮ್ಮನಿರು, ನಾನ್ ಈ ಮನೆಗೆ ಬಂದಿದ್ದು ನನ್ನ ಮಗಳ ಹುಟ್ಟಬನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಾನೆ ಹೊರತು ನಿಮ್ ಕೈಲಿ ಅವಮಾನ ಮಾಡಿಸ್ಕೊಳಕಲ್ಲ. ಮೀನಾ ನೀನೇ ನೋಡ್ತಾ ಇದೀಯಾ, ನ್ಯಾಯ ಅನ್ಯಾಯ ಒಳ್ಳೇದು ಕೆಟ್ಟದ್ದು ಯಾವುದು ಅಂತ ನೀನೇ ಯೋಚನೆ ಮಾಡು. ಚಂದ್ರು, ಚೇತನ್, ನೀವಿಬ್ರು ದುಡುಕ್ಬಿಟ್ರಿ. ಪಾಪ, ಇವತ್ತ ಹುಡುಗಿ ಹುಟ್ಟದಪ್ಪ, ಅವಳು ಕಣ್ಣೀರ್ ಹಾಕಿದ್ರೆ ಏನ್ ಚೆನ್ನಾಗಿರುತ್ತೆ. ನೀವೇನ್ ಯೋಚನೆ ಮಾಡಬೇಡಿ, ಅದಕ್ಕೆ
ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಹುಟ್ಟದಬ್ಬ ಮಾಡೋಣ. ನೀವು ನಮ್ಮ ಅಮ್ಮನಿಗೆ ಮಾಡಿದ ಹುಟ್ಟದಬ್ಬನೇ ಸಾಕು, ನನಗೇನು ಮಾಡಬೇಕಾಗಿಲ್ಲ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಚಂದ್ರು ನೀನು ಹೋಗಿ ಕೇಕ್ ತಗೊಂಡ್ ಬಾ, ಸಿಂಪಲ್ ಆಗಿ ಬರ್ತಡೇ ಸೆಲೆಬ್ರೇಟ್ ಮಾಡೋಣ. ಓಕೆ. ಅದಕ್ಕೆ ಬಟ್ಟೆನೆಲ್ಲ ಯಾಕೆ ಪೆಟ್ಕೊಳ್ಳಿಸ್ಕೋತಿದ್ಯಾ? ನನ್ನ ಬಟ್ಟೆ ನಾನು ಇಟ್ಕೊಂಡೆ. ಅಣ್ಣ ಕೇಕ್ ತರಕ್ಕೆ ಹೋಗಿದ್ದಾನೆ, ದೊಡ್ಡಕ್ಕೆ ಪಾಯಸ ಮಾಡ್ತಾ ಇದ್ದಾರೆ, ನಿನ್ನ ಅಗ್ನಕ್ಕೆ ಓಡಾಡ್ಕೊಂಡಿರೋದು ಬಿಟ್ಬಿಟ್ಟು ಕೋಪ ಮಾಡ್ಕೊಂಡಿದ್ಯಲ್ಲ. ಅದಕ್ಕೆ ನಮ್ಮ ತಾಯಿಗೆ ಅವಮಾನ ಮಾಡಿದ್ದೀಯ ಮನೇಲಿ, ನಾನು ನಗ್ನಾಗ್ತಾ ಇರ್ಬೇಕಾ? ನನಗೂ ಹೃದಯ ಇದೆ ಕಣೆ, ಸ್ವಾಭಿಮಾನ ಇದೆ. ನಾನೇನು ಗತಿ ಕಟ್ಟಿ ಮನೆಗೆ ಬರಲಿಲ್ಲ. ತಪ್ಪಾಯ್ತು ಅದಕ್ಕೆ. ಇನ್ಮೇಲೆ ನಾನು ಯಾವತ್ತೂ ನಿನ್ನ ತಮಾಷೆ ಮಾಡಲ್ಲ. ಚಂದ್ರನನ್ ಪರವಾಗಿ, ಚೇತನ್ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ಕೊತೀನಿ. ಮುಚ್ಚೆ ಬಾಯ್. ತಂಗಿ ತಪ್ಪು ಮಾಡಿದ್ರೆ ಅಣ್ಣ ಕ್ಷಮೆ ಕೇಳೋದು, ಅಣ್ಣ ತಪ್ಪು ಮಾಡಿದ್ರೆ ತಂಗಿ ಕ್ಷಮೆ ಕೇಳೋದು, ನೀವೆಲ್ಲ ನಾಟಕ ಆಡ್ತಾ ಇದ್ದೀರಾ? ಅದಕ್ಕೆ ಬೇಡ. ಅದಕ್ಕೆ ಅದಕ್ಕೆ ಎಲ್ಲಿ ಹೋಗ್ತಾ ಇದೀಯಾ? ನಮ್ಮ ಮನೆಗೆ. ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ. ನನ್ನ ದಾರಿ ಗಡ್ಡ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಏನ್ ಬೇಕಾದ್ರೂ ಮಾಡ್ಕೋ, ಅಂದ್ರೆ ಅಣ್ಣ ಬರೋವರೆಗೂ ಇಲ್ಲಿಂದ ಹೋಗ್ಕೂಡ್ದು. ಅದಕ್ಕೆ ನನ್ನ ತಂಗಿ ಮೇಲೆ ಕೈ ಮಾಡೋಷ್ಟು ಕೋಪ ನಿನ್ಗೆ? ಚಿಕ್ಕ ಮಗುವಿನಿಂದ ಸಾಕಿರೋ ಅದಕ್ಕೆ ಒಂದಿನೇನು ಕೈ ಮಾಡಿಲ್ಲ. ಅವಳು ಯಾಕೋ ಕೈ ಮಾಡ್ತಾರೆ, ಅವಳು ಹೇಳ್ದಾಗೆಲ್ಲ ನೀವು ಕುಣಿತೀರಾ, ಅವಳ ಆಸ್ತಾಗೆಲ್ಲ ನೀವು ಆಡ್ತೀರಾ. ನನ್ನ ಅದ್ಗೆನ ಅವಳು ಇವಳು ಅಂತೀಯ? ಮನೆ ಹಾಳ್ರನ್ನ ನಾನ್ ಹಾಗೆ ಕರೆಯೋದು? ಎದುರಿಗೆ ಸಿಹಿ ಸಿಹಿಯಾಗಿ ಮಾತಾಡ್ತಾಳೆ, ಬೆನ್ನ ಹಿಂದೆ ಚೂರನ್ ಚುಚ್ಚುತ್ತಾಳೆ. ನನ್ನ ಅದ್ಗೆನ ಇಂಥ ಮತಂತೀಯ? ಇವತ್ತಿ ಮನೆ ದೇವರ ಗುಡಿ ಆಗಿರೋದು ಆ ದೇವತೆಯಿಂದ. ಅವಳು ದೇವತೆ ಅಲ್ಲ, ದೆವ್ವ. ಶಣ ಚೇತನ್, ಏನಾಯ್ತು ನಿಂಗೆ? ಅತ್ತಿಗೆ ತಾಯಿ ಸಮಾನ, ಅವಳ ಮೇಲೆ ಕೈ ಮಾಡ್ತೀಯೇನು? ಸಾಕು ಸುಮ್ಮನೆ ಇಲ್ಲಿ, ನೀವೇ ಹೇಳ್ಕೊಟ್ ಹೊಡ್ತಿ, ಈಗ ನಾಟಕ ಆಡ್ತೀರಾ? ಯಾಕೆ ಮೀನಾ, ಯಾಕೆ ಕಳ್ತಾ ಇದೀಯಾ? ನನ್ನೇನೇಂದ್ರೆ ಕೇಳ್ತೀರಾ? ನಿಮ್ಮ ಅತ್ತಿಗೆನೆ ಕೇಳಿ, ನೀವು ನನಗೆ ತಾಳಿ ಕಟ್ಟಿದ್ದು ನಿಮ್ ಹೆಂಡತಿ ಆಗಿರ್ಲಿ ಅಂತನೋ, ಇಲ್ಲ ಈ ಮನೆ ಕೆಲಸಾಳಾಗಿರ್ಲಿ ಅಂತನೋ? ಏನಾಯ್ತೀಗ? ಅದನ್ನ ಆಮೇಲೆ ಹೇಳ್ತೀನಿ. ನೀವು ಗಂಡಸು ತಾನೆ? ತಲೆ ಕೆಟ್ಟಿದ್ಯಾ ನಿನಗೆ? ಹೌದು, ನನಗೆ ತಲೆ ಕೆಟ್ಟಿದೆ, ಹುಚ್ಚಿರ್ತಿದೆ. ನೀವು ಗಂಡಸೆ ಆಗಿದ್ರೆ ನೀವು ಮನೇಲಿ ಇಲ್ದೇ ಇರೋವಾಗ ನಿಮ್ ಹೆಂಡತಿ ಕೆನೆಗೆ ಹೊಡ್ತಿರೋ ಈ ನಾಯಿಗೆ ಏನ್ ಶಿಕ್ಷೆ ಕೊಡ್ತೀರಾ ಕೊಡಿ. ಚೇತನ್, ನಾನು ಹೆಂಡತಿ ಮೇಲೆ ಕೈ ಮಾಡಿದೇನೋ? ಈ ಪ್ರಶ್ನೆ ಕೇಳಕ್ ಮುಂಚೆ ನೀನ್ ಹೆಂಡತಿ ಆಶಾ ಮೇಲೆ ಯಾಕೆ ಕೈ ಮಾಡಿದ್ಲು ಅಂತ ಕೇಳು. ಆಶಾ ಚಿಕ್ಕವಳು, ಹೊಡೆದಿರಬಹುದು. ಅತ್ತಿಗೆ ಅವಳಿಗಿಂತ ದೊಡ್ಡವರ್ತಾನೆ ಆ ತಾಯಿನ, ಇವಳಿಯ ಕೇವಲವಾಗಿ ಮಾತಾಡಿದ್ರೆ ಅದಕ್ಕೆ ಅತ್ತಿಗೆ ಶಿಕ್ಷೆ ಕೊಡ್ತಾರೆ. ನೀನ್ ಯಾರೋ ನನ್ನ ಹೆಂಡತಿ ಮೇಲೆ ಕೈ ಮಾಡೋದಕ್ಕೆ, ಹೋಗ್ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೋ. ಅಂತ ದುರ್ಗತಿ ನನಗೇನು ಬಂದಿಲ್ಲ. ಹಾಗಾದ್ರೆ ಒಂದು ಕ್ಷಣನ ಈ ಮನೇಲಿ ಇರಲ್ಲ. ಧಾರಾಳವಾಗಿ ದಯ ಮಾಡಿಸ್ಬೋದು. ಅವಳಿಗೆ ಈ ಮನೇಲಿ ಜಾಗ ಇಲ್ಲ ಅಂತೇನು? ಅವಳು ಯಾಕೆ ಇಲ್ಲಿಂದ ಆಚೆ ಹೋಗ್ಬೇಕು? ದಿಕ್ಕಿಲ್ಲದ ಪರದೇಶಿ ನೀನು, ನ್ಯಾಯವಾಗಿ ನೀನು ಇಲ್ಲಿಂದ ತೊಲಗಬೇಕು. ಮರ್ಯಾದೆಗಳ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊತೀಯೋ? ಇಲ್ಲ ಕತ್ತಿರದ ಆಚೆ ತಪ್ಪಲು ಖಂಡಿತ ಕೇಳ್ಕೊಳ್ಳಲ್ಲ. ಚೇತನ್, ಚಂದ್ರು, ಯೂ ಏನೋ ಚಂದ್ರು, ಇದೆಲ್ಲ ಏನಾಗಿದೆ ನಿಮಗೆಲ್ಲ? ಇಷ್ಟು ದಿವಸ ಈ ಮನೆಯಲ್ಲಿ ಐಶ್ವರ್ಯ ಮಾತ್ರ ಇರಲಿಲ್ಲ, ಈಗ ಒಗ್ಗಟ್ಟು ಇಲ್ದಾಗ ಹೋಯ್ತೆ. ಮೀನಾ, ಈ ಮನೆಯಲ್ಲಿ ಬಡತನ ತುಂಬಿರಬಹುದು, ಆದರೆ ಗೌರವಕ್ಕೆ ಕೊರತೆ ಇಲ್ಲ. ನೀನು ಮನೆ ಬಿಟ್ಟು ಹೋಗಿ ಈ ಮನೆ ಮರ್ಯಾದೆ ಕಳಿಬೇಡ ತಾಯಿ. ಸಾಧ್ಯವಿಲ್ಲ, ಈ ಮನೆಯಲ್ಲಿ ನಾನಿರ್ಬೇಕು, ಇಲ್ಲ ಅವನಿರ್ಬೇಕು. ನಿಮಗೆ ಕೈ ಮುಗಿತೀನಿ, ಹಠ ಮಾಡಬೇಡಮ್ಮ. ಅಣ್ಣ, ನಾನು ಏನ್ ಬೇಕಾದ್ರೂ ಸಹಿಸ್ಕೋತೀನಿ, ಆದ್ರೆ ನೀನ್ ಹೀಗೆ ಕೈ ಮುಗಿಯೋದನ್ನ ಮಾತ್ರ ನಾನು ಸಹಿಸಕ್ಕಾಗಲ್ಲ. ನಾನು ಹೋಗ್ಬೇಕು ತಾನೆ? ಹೋಗ್ತೀನಿ. ಸಂತೋಷನಾ? ಚೇತನ್, ಬೇಡಪ್ಪ, ಹೋಗ್ಬೇಡಪ್ಪ. ನನ್ ತಡಿಬೇಡಿ ಅತ್ತಿಗೆ, ಈ ಮನೆ ಗೌರವ ಬೀದಿ ಪಾಲಾಗದೆ ಇರ್ಬೇಕು ಅಂದ್ರೆ ನಾನು ಇಲ್ಲಿಂದ ಹೋಗ್ಲೇಬೇಕು. ನನಗೋಸ್ಕರ ದುಃಖ ಪಡ್ಬೇಡಿ, ಈ ತಬ್ಲಿನ ಸಾಕಷ್ಟು ದೊಡ್ಡವನಾಗಿ ಬೆಳೆಸಿದಿರಿ, ಹೊಟ್ಟೆ ತುಂಬಿಸ್ಕೊಳ್ಳೋಷ್ಟು ಬುದ್ಧಿನೂ ಕಲಿಸಿದಿರಿ. ನಿಮ್ಮಿಬ್ರ ಆಶೀರ್ವಾದ ಒಂದಿದ್ರೆ ಸಾಕು, ಕಾಡ್ನಲ್ಲಾದ್ರೂ ನೆಮ್ಮದಿಯಾಗಿರ್ತೀನಿ. ಬರ್ತೀನಿ ಅಣ್ಣ, ಬರ್ತೀನಿ. ನಿನ್ನವರ ಪ್ರೇಮ ಇನ್ನೆಲ್ಲಿದೆ? ಬಯ
ಇರುಳಾಯಿತು ಬದುಕು ಇರುಳಾಯಿತು ಮನೆಯೇ ಬರಿದಾಯಿತು ಬದುಕು ಇರುಳಾಯಿತು ಗಣೇಶ ಏನು ಬಾ ಮನೆ ತುಂಬಾ ದೊಡ್ಡದಾಗಿದೆ ಅಯ್ಯೋ ನನಗೆ ಸಂಬಂಧಪಟ್ಟದ್ದೆಲ್ಲ ಹಾಗೇನೆ ಎಲ್ಲ ದೊಡ್ಡದೇ ಗಣೇಶ ಯಾಕೋ ಆಗ ನೋಡ್ತಿದೀಯ ಇಲ್ಲಿ ಬಾರು ಇಲ್ಲ ನೀನು ಬಾ ಅಮ್ಮ ಎಲ್ಲಿ ನೋಡ್ತೀಯೋ ನನ್ ನೋಡ ಅಯ್ಯೋ ನನ್ ಕರ್ಮ ನಿನ್ ದಿನ ನೋಡ್ತಾನೆ ಇರ್ತೀನಿ ಆದ್ರೆ ಹೆಂಗ್ಸೆ ಅವರು ಅಂತ ಪಕ್ಕದಲ್ಲಿ ನಿಂತಿರೋದು ನೋಡಿದ್ರೆ ಗೊತ್ತಾಗಲ್ವಾ ಹಾ ಗೊತ್ತಾಯ್ತು ಗೊತ್ತಾಯ್ತು ಯಾರು ಹೇಳು ಹಾ ನಿಮ್ಮ ಅಕ್ಕ ಒಬ್ಬಳು ರಾಕ್ಷಸ ಇದ್ಲು ಕೋಪದಲ್ಲಿ ಕೈ ಬೆಳ್ ಕಚ್ಚಿಬಿಟ್ಟು ಓಡ್ ಹೋಗ್ಬಿಟ್ಲು ಅಂತ ಹೇಳ್ತಿದ್ದೆಲ್ಲ ಆ ಬ್ರಹ್ಮ ರಾಕ್ಷಸಿನಿ ಅವಳು ಹುಟ್ಟಾಳ ಹುಚ್ಚೋ ಬಾಯಿ ಇವಳು ಕಟ್ಟೆ ಕೃಷ್ಣಪ್ಪನ ಹೆಂಡತಿ ದೊಡ್ಡಿ ತುಂಗಮ್ಮ ಅಂದ್ರೆ ನೀನ್ ಹೆಂಡತಿನ ಏಯ್ ನಿಮ್ಮ ಅಮ್ಮನ ಕಾಲಿಗೆ ನಮಸ್ಕಾರ ಮೇಡ ಇವಳು ಅಮ್ಮ ಅಲ್ಲ ಗುಮ್ಮ ಇಷ್ಟು ದಿನ ಈ ಅರಮನೆಯಲ್ಲಿ ಸಚ್ದೇವಿ ಇಲ್ದೇ ಇರೋ ದೇವೇಂದ್ರ ಇರೋ ಆಗಿದ್ದೆ ಈಗ ನೀನ್ ಬಂದು ನನ್ ಬಾಳು ಬೆಳಕಾಗೋಯ್ತು ರಾಧಾಕೃಷ್ಣ ಸಮಾಗಮಾದಾಗ ಆಗೋಯ್ತು ಇನ್ಮೇಲೆ ಈ ಮನೆನೇ ಬೃಂದಾವನ ಹಗಲು ರಾತ್ರಿ ಅಪ್ಪ ನೀನ್ ಮನುಷ್ಯನ ಮಹಾಲಕ್ಷ್ಮಿ ಆಗಿದ್ದ ನಮ್ಮ ಅಮ್ಮನ ಸ್ಥಾನಕ್ಕೆ ಯಾವ್ದೋ ಪೆಡಂಬೂತ ಅಂತ ಕರ್ಕೊಂಬಂದಿದ್ಯಲ್ಲ ನಿನ್ ಕಣ್ಣಲ್ಲಿ ಏನ್ ಗೂಬೆ ಕೂತಿದ್ಯೆ ಅಯ್ಯೋ ಪಾಪಿ ಪೆಡಂಬೂತ ಅಂತ ಏನೋ ಲಕ್ಷ್ಮಿ ಧನಲಕ್ಷ್ಮಿ ಕಡೋ ಈ ತೊಟ್ಟಿ ತುಂಗಮ್ಮ ಬುಟ್ಟಿ ಭದ್ರಪ್ಪನ ಅನಾಥಾಶ್ರಮಕ್ಕೆ ಬಂದು ನಾನು ಬಾಲವಿದ್ವೆ ದಿಕ್ಕಿಲ್ಲದವಳು ಬೇಕಾದಷ್ಟು ಆಸ್ತಿ ಇದೆ 2 ಲಕ್ಷ ರೂಪಾಯಿ ಕೊಡ್ತೀನಿ ನನಗೊಂದು ಮಗು ಕೊಡಿ ಅಂತ ಕಣ್ಣೀರ್ ಸುರಿಸು 2 ಲಕ್ಷ ರೂಪಾಯಿ ಇರ್ತಕ್ಕಂತ ಒಂದು ಹೆಣ್ಣು ಕಣ್ಣೀರ್ ಸುರಿಸ್ತಾ ನನ್ನ ಕಣ್ಣೆದುರಿಗೆ ಬಂದು ನಿಂತ್ಕೊಂಡ್ರೆ ಸುಮ್ಮನಿರ್ತೀರಾ ಹತ್ರ ಓದೆ ಕೈ ಹಿಡ್ಕೊಂಡೆ ತೊಟ್ಟಿ ಬೇಡ ನಿನಗೆ ಬುಟ್ಟಿ ಆಸೆ ಇದೆ ಮಗು 2 ಲಕ್ಷ ರೂಪಾಯಿ ಕಟ್ಟೆ ಕೈ ಕೊಡು ಕೊಡ್ತಾನೆ ನಿನ್ ಕೈಗೊಂದು ಮಗು ಅಂತ ಹೇಳದೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ ಹಾರ ಹಾಕದೆ ಕರ್ಕೊಂಡು ಬಂದೆ ಈಗ ನಾವಿಬ್ರು ಗಂಡ ಹೆಂಡತಿ ಅಪ್ಪ ಇಬ್ಬರು ಚಿನ್ನದಂತ ಗಂಡ ಮಕ್ಳು ಇರೋವಾಗ ಹಣದಾಸೆಗೆ 2ನೇ ಮದುವೆ ಮಾಡ್ಕೊಂಡ್ ಬಂದಿದ್ಯಲ್ಲ ಅದು ಈ ವಯಸ್ಸಿನಲ್ಲಿ ನಿನ್ನ ಮುಸ್ಲಿಗೆ ನಿನ್ನ ಅರಾಜ್ ಹಾಕಿದ್ರೆ 50 ಪೈಸೆನೂ ಸಿಕ್ಕೋದಿಲ್ಲ ನೋಡ್ದೆ ಅಶೀಲ ಅತ್ತೆ ಇಲ್ಲದ ಮನೆ ಬೇಕು ಅತ್ತೆ ಇಲ್ಲದ ಮನೆ ಬೇಕು ಅಂತ ಬಯಸಿ ಬಯಸಿ ನಾನು ಕಟ್ಕೊಂಡಲ್ಲ ಈಗೇನ್ ಮಾಡ್ತೀಯ ಇನ್ನೇನ್ ಮಾಡೋದು ಕರ್ಕೊಂಡ್ ಬಂದ ಆಯ್ತಲ್ಲ ಆರ್ತಿ ಮಾಡಿ ಒಳಗ್ ಕರ್ಕೋತೀನಿ ಸೂರ್ಯ ನಿಂತ್ಕೊಳ್ಳ ಆರ್ತಿ ಮಾಡ್ತಾರೆ ನೀನ್ ಮಾಡ್ಮ ಕಟ್ಟೆ ತನ್ ಚಿಟ್ಟೆ ಮರ್ಯಾದೆ ಹೋಗ್ತೋ ಇಲ್ವೋ ರೀ ಏನೇ ರೀ ಹಿಡ್ಕೊಳ್ರಿ ಬೃಂದ ವನನ ವೇಣು ಗಾನ ಸಮ ಗಮನ ತೋರಿಸ್ತೀನಿ ಬನ್ನಿ ತೊಟ್ಟಿ ತುಂಗ ಯಾಕಪ್ಪ ತುಂಬಿದ ಮನೇಲಿ ಹೀಗೆ ಹೊಡ್ಕೋತಾ ಇದ್ಯಾ ನನ್ನ ಹೆಂಡತಿ ನನ್ನ ಬಿಟ್ಬಿಟ್ಟು ಓಡೋಗ್ಬಿಟ್ಲು ಓಡೋಗ್ಬಿಟ್ಲು ಹೆಂಡತಿ ಓಡೋಗಿದಕ್ಕೆ ನಿಮ್ಮ ಅಪ್ರಾಣೆ ನೀನ್ ಅಳ್ತಾ ಇಲ್ಲ ಅವಳ 2 ಲಕ್ಷ ರೂಪಾಯಿ ನಿನ್ ದಕ್ಕಿಲ್ವಲ್ಲ ಅಂತ ಅಳ್ತಿದ್ದೆ ಅದ್ರ ಜೊತೆ ನನ್ ಸ್ವಂತದ 20 ರೂಪಾಯಿ ವಾಟೋಯ್ತಲ್ಲೋ 20 ರೂಪಾಯಿ ಹೌದಮ್ಮ ಹೌದು ಅವಳನ್ನ ಕರ್ಕೊಂಡೋಗಿ ಹೋಟ್ಲಲ್ಲಿ ತಿಂಡಿ ಕೊಡಿಸಿದ ಖರ್ಚು 6 ರೂಪಾಯಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ 6 ಹಾಕಿದ ಖರ್ಚು 6 ರೂಪಾಯಿ ಆಟೋದಲ್ಲಿ ಕುಂಡ್ರಿಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬಂದ ಖರ್ಚು 6 ರೂಪಾಯಿ ಇನ್ನು 2 ರೂಪಾಯಿ ಇದೆಲ್ಲ ಮಾವ ಓ ತಲೆ ಹೂವ ಮುಡ್ಸುದ್ ನಿಮ್ಮ ಅಪ್ಪ ಕೊಡ್ತಾನೆ ಓ ಕೇಳಿ ಮುಟ್ ನೋಡ್ಕೊಳಂ ಕೊಡ್ತಾನೆ ಅಯ್ಯೋ 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 ಪಾಪಿಗಳ ನನ್ನ ಹೆಂಡತಿ ಕಳ್ಕೊಂಡ್ ದುಃಖದಲ್ಲಿ ಇದ್ದೀನಿ ನನ್ನ ಬಗ್ಗೆ ಒಂಚೂರು ಯೋಚನೆ ಇಲ್ವಲ್ರಿ ನಿಮ್ಗೆ ಹೆಂಡತಿ ಅಂತೆ ಹೆಂಡತಿ ಯಾರಾದ್ರೂ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಸಾಕು ಬೇಕಾದ್ರೆ ಕುಷ್ಠರೋಗದೊಳ್ಳ ಈ ಹೆಂಡತಿ ಅಂತ ಮನೆ ಕರ್ಕೊಂಡ್ ಬಂದ್ಬಿಡ್ತೀಯ ಬಾದಾಬೇಡಿ ಹೊಟೋಗಿ ಹೊಟೋಗಿ ಲೀವ್ ಯುವರ್ ಓನ್ ಇನ್ಮೇಲೆ ಈ ಮನೆಯಲ್ಲಿ ಒಂದು ಮಾತಿಲ್ಲ
ಕಾಫಿ ಇಲ್ಲ, ತಿಂಡಿ ಇಲ್ಲ, ಏನು ಇಲ್ಲ. ನನ್ನ ಸ್ವಂತದ 20 ರೂಪಾಯಿ ಉಳಿಸೋ ತನಕ ಈ ಹೂವ ತಿನ್ಕೊಂಡು ನಾನು ಬದುಕ್ತೇನೆ. ಹಾಯ್ ಅಮರ್. ಹಾಯ್. ಯಾವಾಗ ಬಂದೆ ಅಮೆರಿಕದಿಂದ? ಬೆಳಗ್ಗೆ ಬಂದೆ. ಮದುವೆ ಮಾಡ್ಕೊಂಡಿಯಂತೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಹೇಗಿದೆ ಮ್ಯಾರಿಡ್ ಲೈಫು? ಬರೀ ಮಾತ್ನಲ್ಲಿ ಹೇಳಿದ್ರೆ ಏನು ಪ್ರಯೋಜನ? ನೀನು ಮದುವೆ ಮಾಡ್ಕೋ, ಗೊತ್ತಾಗುತ್ತೆ. ತಗೊಳ್ಳಿ ಈ ಪಟ್ಟಿಲಿರೋ ಸಾಮಾನೆಲ್ಲ ಇವತ್ತೇ ಕಳಿಸ್ಕೊಟ್ಬಿಡಕ್ಕೆ ಹೇಳಿ. ಹೊಸ ಅಕ್ಕಿ ಆದ್ರೆ ಬೇಡ ಅಂತ ಹೇಳಿ. ಯಾಕೆ? ಅನ್ನ ಉದುರುದ್ರಾಗ ಆಗಲ್ಲ, ಮುದ್ದೆ ಆಗೋ. ಓ ಅಮರ್, ಯಾವಾಗ ಬಂದೆ? ಬೆಳಗ್ಗೆ ಬಂದೆ. ತುಂಬಾ ಸಂತೋಷ. ಅಮೆರಿಕಾಗ ಹೋಗಿ ಬಂದ್ರು ಸ್ವಲ್ಪನೂ ಬದಲಾಯಿಸಿಲ್ಲ ಅಲ್ಲ? ನಾನು ಓದಕ್ಕೋಸ್ಕರ ಹೋದ್ನಿ ಹೊರತು ಬದಲಾಯಿಸಕ್ಕೋಸ್ಕರ ಅಲ್ವಲ್ಲ. ಏನ್ ಆಶಾ, ಚೆನ್ನಾಗಿದ್ಯಾ? ಸದ್ಯ ಈಗ್ಲಾದ್ರೂ ನನ್ನ ಜ್ಞಾಪಕ ಬಂತಲ್ಲ. ಅತ್ತಿಗೆ, ಚೇತನಲ್ಲಿ ಕಾಣ್ತಾ ಇಲ್ವಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಚೇತನ್ ಮನೆ ಬಿಟ್ಟು ಹೊರಟೋದ. ಯಾಕೆ? ಅಪ್ಪ ಆದ್ರೇನು, ಅಪ್ಪನ ಅಪ್ಪ ಆದ್ರೇನು, ಐ ಆಮ್ ನಾಟ್ ಯುವರ್ ಸನ್, ಐ ಆಮ್ ಅಮರ್ಸ್ ಬ್ರದರ್. ಅಮರ್ ಹೇಳಿದ್ದಾನೆ ಈ ಪೆಟ್ಟಿಗೆ ಹತ್ರ ಯಾರನ್ನು ಬಿಡ್ಬೇಡ ಅಂತ. ನೀನಿಲ್ಲ ಕೂತ್ಕೋ. ಗಣೇಶ, ಏನೋ ಮುದಿಸಪ್ಲ, ಈ ಪೆಟ್ಟಿಗೆ ಒಳಗೆ ಏನಿದೆ ಅಂತ ನೋಡೋಣ ಅಂತ ಆಸೆ ಕಣ. ಅದೇ ತಪ್ಪು, ಈ ಪೆಟ್ಟಿಗೆ ತುಂಬಾ ಅಮೇರಿಕನ್ ಡಾಲರ್ಸ್ ಇದೆ. ಅಮೇರಿಕನ್ ಡಾಲರ್ಸ್ ನನಗೆ ತುಂಬಾ ಇಷ್ಟ ಕಣ. ಅದಕ್ಕೆ ನಾನು ಇಲ್ಲಿ ಕಾವಲಿಟ್ಟಿರೋದು. ಇದನ್ನ ಜೋಪಾನ ನೋಡ್ಕೊಂಡ್ರೆ ಇದ್ರಲ್ಲಿ ಅರ್ಧ ನನಗ್ ಕೊಡ್ತೀನಿ ಅಂತ ಹೇಳಿದಾನೆ. ಇನ್ನರ್ಧ ಯಾರಿಗೆ ಕೊಡ್ತಾನಂತೆ? ಅವನು ಮದುವೆ ಮಾಡ್ಕೊಳ್ಳೋ ಹೆಂಡತಿಗಂತೆ. ನನ್ನಂತ ಅಪ್ಪನ ಇಟ್ಕೊಂಡು ಹೆಂಡತಿ ಕೊಡ್ತಾನಂತ ಆ ಮುಟ್ಟಾಳ? ಎಲ್ಲವನ ರಾಮಣ್ಣವ್ರ ಮನೆಗೆ ಹೋಗಿದ್ದಾನೆ. ಆ ಭಿಕಾರಿಗಳ ಮನೆಗೆ ಯಾಕೆ ಹೋದ ಅಪ್ಪ? ನೀನಿನ್ನು ಹಳೆ ಕಾಲದಲ್ಲೇ ಇದ್ದೀಯ. ರಾಮಣ್ಣ ಈಗ ಬಡವ ಅಲ್ಲ, ಚಂದ್ರುಗೆ 5,000 ರೂಪಾಯಿ ಸಂಬಳ ಬರುತ್ತೆ. ಅವನ ಹೆಂಡತಿಗೆ 100,000 ರೂಪಾಯಿ ಆಸ್ತಿ ಇದೆ. ರಾಮಣ್ಣನಿಗೆ ಒಬ್ಳೆ ತಂಗಿ, ಕೈ ತುಂಬಾ ವರದಕ್ಷಿಣೆ ಕೊಟ್ಟು ಅದ್ಧೂರಿಯಾಗಿ ಮದುವೆ ಮಾಡ್ಕೊಡ್ಬೇಕು ಅಂತಿದ್ದಾರೆ. ಅಯ್ಯಯ್ಯೋ, ಈ ವಿಷಯ ನನಗೆ ಗೊತ್ತೇ ಇರಲಿಲ್ವಲ್ಲ. ಚಂದ್ರು, ಇನ್ನು ಎಷ್ಟೋ ವಿಷಯ ನಿನಗೆ ಗೊತ್ತಿಲ್ಲಪ್ಪ. ನಿಮ್ಮ ಅಣ್ಣ ಇನ್ಮೇಲೆ ಆಫೀಸ್ಗೆ ಹೋಗಲ್ವಂತೆ. ಯಾಕಣ್ಣ? ನೀನು ಹೇಳ್ತಿದ್ಯಲ್ಲ ಚಂದ್ರು, ರಿಟೈರ್ ಆಗು ರಿಟೈರ್ ಆಗು ಅಂತ. ಯಾಕೋ ಆಫೀಸ್ನವರೇ ನನ್ನ ರಿಟೈರ್ ಮಾಡಿಬಿಟ್ರು. ಹೋಗ್ಲಿ ಬಿಡಣ್ಣ, ನೀನು ಈ ಸಂಸಾರಕ್ಕೋಸ್ಕರ ಸಾಕಷ್ಟು ದುಡ್ದಿದ್ಯಾ. ಅದ್ಗೆ ತಗೊಳ್ಳಿ ಈ ತಿಂಗಳ ಸಂಬಳ. ನನಗೂ ಖರ್ಚಿಗೆ ಒಂದು 500 ರೂಪಾಯಿ ಬೇಕಾಗಿತ್ತು. ತಗೊಮ್ಮ ಈ ದುಡ್ಡು, ನೀನೇ ಇಟ್ಕೋ. ಇನ್ಮೇಲೆ ಈ ಮನೆ ಜವಾಬ್ದಾರಿನೆಲ್ಲ ನೀನೇ ನೋಡ್ಕೋ. ಬೇಡ ಅದ್ಕೆ, ಮನೆ ಜವಾಬ್ದಾರಿನ ಯಾವಾಗ್ಲೂ ದೊಡ್ಡವರೇ ನೋಡ್ಕೋಬೇಕು, ಅದೇ ಲಕ್ಷಣ. ತಗೊಳ್ಳಿ ಚಂದ್ರು, ಇನ್ಮೇಲೆ ನಮ್ಮ ಭಾರನೂ ಕಡಿಮೆ ಮಾಡಪ್ಪ. ನಮಗೂ ವಯಸ್ಸಾಗ್ತಾ ಬಂತು. ರಾಮಕೃಷ್ಣ ಅಂತ ಹಾಯಾಗಿತ್ತು. ನಮಸ್ಕಾರ ರಾಮಣ್ಣವ್ರೆ. ನಮಸ್ಕಾರ. ಕೂತ್ಕೊಳ್ಳಿ. ಓಹೋ, ಇವತ್ತು ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟದ್ನೋ ಏನೋ. ಯಾಕಪ್ಪ ಆಗಂತೀಯ? ನಿಮ್ಮಂತ ಶ್ರೀಮಂತರು ನಮ್ಮಂತ ಬಡವ್ರ ಮನೆಗೆ ಬಂದಿದ್ದೀರಲ್ಲ, ಅದಕ್ಕೆ. ಬಿಡು ತೋನು, ನೀವ ಬಡವರು, ನೀನು 5,000 ರೂಪಾಯಿ ಸಂಬಳ ತರ್ತೀಯ, ಲಕ್ಷಾಧಿಪತಿ ಮಗಳನ್ನ ಬೇರೆ ಮದುವೆ ಮಾಡ್ಕೊಂಡಿದ್ದೀಯ, ಕನ್ಯಾದಾನ ಮಾಡ್ಕೊಡೋದಕ್ಕೆ ಮುದ್ದಾದ ತಂಗಿನ ಬೆಲೆ ಇಟ್ಕೊಂಡಿದ್ದೀಯ. ಭಾಗ್ಯವಂತ ಕಣಪ್ಪ ನೀನು, ಭಾಗ್ಯವಂತ. ಅಚ್ಚರಿ, ಚಪ್ಪಲಿನ ಜೋಬಲ್ಲಿ ಇಟ್ಕೊಂಡ್ ಬಂದಿದ್ದೀರಾ? ಕೊಳೆ ಆಗ್ಬಿಡುತ್ತೆ ಅಂತ ತಲೆ ಮೇಲೆ ಇಟ್ಕೊಂಡು ಬರ್ತಿದ್ದ. ನಾನೇ ಬೇಡ, ನೋಡ್ದವ್ರು ನಗ್ತಾರೆ ಅಂತ ಹೇಳಿದೆ. ಹೊಸ ಚಪ್ಪಲಿನ? ಹೊಸ ಚಪ್ಪಲಿ ಆಗಿದ್ರ ನಮ್ಮ ಅಪ್ಪ ಗಾಡ್ರೇಜ್ ಬೀರಲ್ಲಿ ಇಟ್ಟು ಬೀಗ ಹಾಕ್ತಾ ಇದ್ದ. ಇದನ್ನ ನಮ್ಮ ಅಪ್ಪನ ಮದುವೆಲಿ ನಮ್ ತಾತ ಕಾಶಿ ಯಾತ್ರೆ ಕೊಟ್ಟಿದ್ದು. ಅಯ್ಯ ಫಾದರ್, ಯಾಕೆ ಸುಮ್ಮನಿದ್ಯಾ? ಬಂದ್ ವಿಷಯ ಮಾತಾಡ್ಬಿಡು. ರಾಮಣ್ಣವ್ರೆ, ನಮ್ಮ ಕಾಲದಲ್ಲಿ ಹೆಣ್ಣು ಹೆತ್ತವರೇ ಗಂಡಿನ ಮನೆಗೆ ಬರ್ಬೇಕಾಗಿತ್ತು. ಈಗ ಆ ಸತ್ ಸಂಪ್ರದಾಯ ಸತ್ತು ಹೋಗಿದೆ. ಅದಕ್ಕೆ ನಾನು ಸಂಕೋಚ ಬಿಟ್ಟು ನೇರವಾಗಿ ನಿಮ್ಮನೆಗೆ ಬಂದಿದ್ದೀನಿ. ನನ್ನ ಮಗ ಅಮರ್ಗೆ ನಿಮ್ಮ ಆಶಾ ಅಂತಂದ್ರೆ ತುಂಬಾ ಪ್ರೀತಿ. ಈಗ ನೀವು ಸಾಕಷ್ಟು ಅನುಕೂಲವಾಗಿದ್ದೀರ. ಮೈ ತುಂಬಾ ಒಡವೆ ಹಾಕಿ, ಕೈ ತುಂಬಾ ಹಣ ಕೊಟ್ಟು ನಿಮ್ಮ ಆಶಾನ ನಮ್ಮನೆ ಸ್ವಸ್ಯ ಕಳಿಸ್ಕೊಡಿ ಅಂತ ನನ್ನ ಪ್ರಾರ್ಥನೆ. ತುಂಬಾ ಸಂತೋಷ. ನಮ್ಮ ಆಶಾ ನಿಜವಾಗ್ಲೂ ಅದೃಷ್ಟವಂತೆ. ನಾವೇನ್ ಬರ್ತೀವಿ ರಾಮಣ್ಣವ್ರೆ? ಕಾಫಿ ಕುಡ್ಕೊಂಡು ಹೋಗಿ. ಸಂಬಂಧ ಫಿಕ್ಸ್ ಆಗೋಯ್ತಲ್ಲ, ಇನ್ಮೇಲೆ ನಾನು ಬರ್ತಾನೇ ಇರ್ತೀನಿ, ಕಾಫಿ ಕುಡಿತಾನೆ ಇರ್ತೀನಿ. ನೀವು ಆದಷ್ಟು ಬೇಗ ಈ ಮಂಗಳ ಕೆಲಸನ ಮಾಡಿ ಮುಗಿಸಿದ್ರೆ ಸರಿ, ಇಲ್ದೆ ಹೋದ್ರೆ ನಮ್ಮ ಅಪ್ಪ ಅವನ ಊಟ ತಿಂಡಿ ಎಲ್ಲ ಇಲ್ಲೇ ಮಾಡಿ ನಮ್ಮ ಮನೆ ಖರ್ಚು ಬಿಡ್ತಾನೆ ಅಷ್ಟೇ. ಸಂಬಂಧ ಏನೋ ಒಳ್ಳೆ ಕಡೆನೆ ಆಯ್ತು, ಆದ್ರೆ ಮದ್ವೆ ಖರ್ಚಿಗೆ ಏನ್ರಿ ಮಾಡೋದು? ಆ ವಿಷಯ ನನಗೆ ಬಿಡಿ. ಅದಕ್ಕೆ ನನ್ನ ಮದ್ವೆ ನೀವು ಹಾಕಿದ ಒಡವೆ ಎಲ್ಲ ಇನ್ನೂ ಹೊಸ್ತಾಗೆ ಇದೆ, ಅದನ್ನೇ ಆಶಾಗ್ ಹಾಕಿದ್ರಾಯ್ತು, ಚಿನ್ನದ ಸಮಸ್ಯೆನೇ ಇರೋಲ್ಲ. ಬೇಡ ತಾಯಿ,
ಅದು ನಿನಗ್ ಸೇರಿದ್ದು. ನಂದಾದ್ರೇನು ನಿಮ್ದಾದ್ರೇನು, ನಾನು ಈ ಮನೆ ಸೊಸೆ, ಆಶಾ ಈ ಮನೆ ಮಗಳು, ಅವಳಗ್ ನಾವೇನ್ ಕೊಟ್ರು ಕಮ್ಮಿನೆ. ವೆರಿ ಗುಡ್, ಹಾಗೆ ಮಾಡು. ಹಾಗೇ ಮಾಡ್ತೀನಿ. ನಮ್ಮಮ್ಮನ ನೀವು ಅವತ್ತು ಹೇಗ ಅವಮಾನ ಮಾಡಿದ್ರು, ಹಾಗೆ ನಾನು ನಿಮ್ಗೆಲ್ಲ ಅವಮಾನ ಮಾಡದೆ ಹೋದ್ರೆ ನನ್ನ ಹೆಸರು ಮೀನಾನೇ ಅಲ್ಲ. ಹುಡುಗಿನ ಕರ್ಕೊಂಡು ಬನ್ನಿ ತುಳಸಿ. ಇನ್ನು ಅಲಂಕಾರ ಮುಗ್ದಿಲ್ವಮ್ಮ? ಮುಗೀತು, ಒಂದ್ ನಿಮಿಷ ಒಡವೆ ತಂದ್ಬಿಡ್ತೀನಿ. ಹೇಗೆ ಕಾಣಿಸ್ತೀನ ಅದಕ್ಕೆ? ನಿನಗೇನಮ್ಮ ಮಹಾಲಕ್ಷ್ಮಿ ಇದ್ದಾಗಿದ್ಯಾ? ಅಯ್ಯೋ, ಏನಮ್ಮ ಏನಾಯ್ತು? ಇಲ್ಲಿಟ್ಟಿದ್ ಒಡವೆಗಳೇ ಇಲ್ಲ. ಸರಿಯಾಗಿ ನೋಡಮ್ಮ, ಅಲ್ಲೇ ಎಲ್ಲಾದ್ರೂ ಇರ್ಲಿಲ್ಲ. ಬೀರು ಎಲ್ಲ ಕಿತ್ತಾಕ್ತೆ, ಒಡವೆ ಪೆಟ್ಕೆನ ಯಾರು ಕದ್ಬಿಟ್ಟಿದ್ದಾರೆ. ಅಯ್ಯಯ್ಯೋ, ಈಗೇನ್ ಮಾಡೋದು? ಸಾವಿರಾರು ರೂಪಾಯಿ ಒಡವೆಗಳು, ಈಗ ನಮ್ಮ ಮರ್ಯಾದೆ ಗತಿ ಏನು? ಮಾನ ಕಳ್ಕೊಂಡು ಬದುಕಿರೋದಕ್ಕಿಂತ ಸಾಯೋದೇ ಮೇಲು. ಅಳಬೇಡಮ್ಮ, ಸಮಾಧಾನ ಮಾಡ್ಕೊ. ತುಳಸಿ, ಒಡವೆ ಪೆಟ್ಟಿಗೆ ಕಾಣಿಸ್ತಿಲ್ಲ ರೀ. ಒಡವೆಗಳನ್ನೆಲ್ಲ ಯಾರೋ ಕದ್ಬಿಟ್ಟಿದ್ದಾರೆ. ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡಿ ಭಾವ. ಲಗ್ನದ ಮುಹೂರ್ತ ಹತ್ರ ಬರ್ತಾ ಇದೆ, ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರು ಬಂದ್ರೆ ಬಂದಿರೋರು ಏನ್ ತಿಳ್ಕೊತಾರೆ? ಈಗೇನ್ ಮಾಡೋದು? ಅದಕ್ಕೆ ಒಡವೆ ಇಲ್ಲದೆ ಹೋದ್ರು ನನ್ನ ತಂಗಿ ಲಕ್ಷಣವಾಗಿ ಕಾಣಿಸ್ತಾಳೆ. ನೀವು ಆಶಂಕ ಕರ್ಕೊಂಡ್ ಬನ್ನಿ, ಮುಂದಿಂದೆಲ್ಲ ಆಮೇಲೆ ಯೋಚನೆ ಮಾಡೋಣ. ನೀನ್ ಬಣ್ಣ ಏನ್ ರಾಮಣ್ಣ, ಅವತ್ತು ನಾನು ಹೇಳಿದ್ದು ಹುಡುಗಿಗೆ ಮೈ ತುಂಬ ಒಡವೆ ಹಾಕಿ ಕೈ ತುಂಬ ಹಣ ಕೊಟ್ಟು ನಮ್ಮ ಮನೆ ಸೊಸೆಯಾಗಿ ಕಳಿಸ್ಬೇಕು ಅಂತ ತಾನೆ? ನೋಡಿ ಈಗ ಕೈನಲ್ಲಿ ಒಂದ್ ಜೊತೆ ಬಳೆ ಇಲ್ಲ, ಕುತ್ಕೆಲೊಂದ್ ಎಳೆ ಸರ ಇಲ್ಲ. ಹೇಳ್ರಯ್ಯ ಹೇಳ್ತೀನಿ. ಅದೇನ್ ಹೇಳ್ಬೇಕು? ಇಲ್ಲ ಹೇಳಯ್ಯ. ವಿಷಯ ಏನು ಅಂದ್ರೆ, ಮನೆಯಲ್ಲಿಟ್ಟ ಒಡವೆ ಪೆಟ್ಟಿಗೆನೆ ಕಳವಾಗ್ಬಿಟ್ಟಿದೆ. ಇದನ್ನ ನಾನು ನಂಬಬೇಕಾ? ದೇವರಾಣಿಗೂ ನಿಜ ಕೃಷ್ಣಪ್ಪನವ್ರೆ, ನಾವು ಸುಳ್ಳು ಹೇಳಲ್ಲ. ಚೆನ್ನಾಗಿದೆಯಮ್ಮ, ಒಡವೆ ಕಳೆದೋಯ್ತು ಅಂತ ಹುಡುಗಿನ ಬಿಚ್ಚೋಲೆ ಗೌರಿ ತರ ನಾನು ಕರ್ಕೊಂಡು ಹೋಗ್ಬಿಡ್ತೀನ. ಇದು ಲಕ್ಷಣನ? ದಯವಿಟ್ಟು ಕೂಗಾಡ್ಬೇಡಿ. ಎಲ್ಲ ಸಾಕು, ಸುಂದರ ಕಂಡಿದ್ದೀನಿ. ಏನು ಮಹಾಮರ್ಯಾದೆ ರಾವಣ ನೀನು? ಕೃಷ್ಣಪ್ಪನವ್ರೆ, ಈ ಕೂಗಾಡ್ ಪ್ರಯೋಜನ ಇಲ್ಲ, ಒಡವೆಗಳಿಲ್ಲ. ಈಗ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಒಂದು ಲಕ್ಷ ರೂಪಾಯಿ ಕ್ಯಾಶ್ ಕೊಡಿ ಸಾಕು. ಅಷ್ಟೊಂದು ಹಣ ನಮ್ಮ ಹತ್ರ ಎಲ್ಲಿಂದ ಬರ್ಬೇಕು? ಅಷ್ಟೊಂದು ಹಣ ಯಾವತ್ ಬರುತ್ತೋ ಅವತ್ತು ಹೇಳಿ, ಮದುವೆ ಇಟ್ಕೊಳ್ಳೋಣ ಆಮೇಲೆ. ಅಯ್ಯೋ, ನಿಮ್ ಕೈ ಮುಗಿತೀನಿ. ಹೀಗೆಲ್ಲ ಹೇಳಿ ನಮ್ಮ ಮರ್ಯಾದೆ ಕಳಿಬೇಡಿ. ಇರೋ ತಂಗಿಗೆ ಅಚ್ಚುಕಟ್ಟಾಗಿ ಮದುವೆ ಮಾಡಕ್ ಯೋಗ್ಯತೆ ಇಲ್ದಿರೋವ್ರಿಗೆ ಮರ್ಯಾದೆ ಬೇರೆ ಕೆಡ್ಕೊಳಯ್ಯ. ನಿನ್ ತಮ್ಮನಿಗೆ ಮದುವೆ ಮಾಡಿದ್ಯಲ್ಲ, ಅವ್ರಿಗೆ ಹೀಗೆ ಹೇಳಿದ್ರ? ಆ ದೊಡ್ಡ ಮನುಷ್ಯನಿಗೆ ಕೊಡ್ಲಿಲ್ವ ಕೈ ತುಂಬ? ನನ್ನ ಮಗನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಿ ಸೌಭಾಗ್ಯ ಲಕ್ಷ್ಮಿ ಆಗಿರ್ಬೇಕೆ ಹೊರತು ದರಿದ್ರ ದೇವತೆ ಅಲ್ಲ. ಸ್ವಾಮಿ, ಲಗ್ನ ಸಾಧಿಸ್ಬೇಕು, ಲೇಟ್ ಆಗ್ತಿದೆ. ಇದಾಗ್ತಿನೇ ಇಲ್ಲ. ಬೇಕ್ರ ಏನೋ ನೋಡ್ತಾ ಇದೀಯ ಹೇಳ ಮೇಲೆ. ಕೃಷ್ಣಪ್ಪನವ್ರೆ, ಈಗ ನೀವು ದುಡುಕಿ ನನ್ನ ತಂಗಿ ಬಹಳ ಹಾಳು ಮಾಡ್ಬೇಡಿ, ನನ್ನನ್ನು ಕಾಪಾಡಿ. ಬಿಡ ಯಾ ಕಾಲ್ನ, ನಾನೇನ್ ತಿರುಪ್ತಿ ತಿಮ್ಮಪ್ಪ ಅಲ್ಲ ಕಾಲಿಟ್ಕೊಂಡು ಅದನ್ನೆಲ್ಲ ಕಾಪಾಡೋದಕ್ಕೆ. ನಾನು ಕಟ್ಟೆ ಕೃಷ್ಣಪ್ಪ. ಹೇಳ ಮೇಲೆ. ಹೇಳ ಮೇಲೆ. ನೋ, ನಾನು ಹೇಳಲ್ಲ. ಯಾಕೆ? ನನಗೆ ಒಡವೆ ಬೇಕಾಗಿಲ್ಲ, ಈ ಮದುವೆ ಬೇಕು. ಏಯ್, ನೀನು ಅಮೆರಿಕ ಕಳಿಸಿ ಓದ್ಸೋದಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಅಂತ ಗೊತ್ತೇನೋ? ಬಡ್ಡಿ ಸಮೇತ ಹಣ ಬಂದ್ರೇನೆ ಈ ಮದುವೆ. ಈ ಮದುವೆ ನಡೆದೆ ನಡೆಯುತ್ತೆ, ನಾನು ತಾಳಿ ಕಟ್ಟೆ ಕಟ್ತೀನಿ. ಶಾಸ್ತ್ರಗಳೇ ಮಂತ್ರ ಹೇಳಿ. ಏಯ್, ನಿಮ್ಮ ಅಪ್ಪನ ಮಾತು ಕೇಳದೆ ಹಠ ಮಾಡಿದ್ರೆ ಈ ಚಪ್ಪರ್ ಕೆಳಗಡೆ ನಿನ್ನ ನೇಣ ಹಾಕೊಂಡು ಸತ್ತು ಹೊಡ್ತೀನಿ. ಏ ಅಮ್ಮ, ಅಪ್ಪನ ಮಾತನ್ನ ಕೇಳಬೇಡ ಕಣ, ಕಟ್ಟೋ ತಾಳೆನ. ಅಯ್ಯೋ, ನನ್ನ ಮಕ್ಕಳೇನು ಅಪ್ಪನಿಗೆ ಅನ್ಯಾಯ ಮಾಡ್ತಿದ್ದೀರಂದ್ರು? ಅಯ್ಯೋ, ಇದು ಮದುವೆ ಅಲ್ಲ, ಸ್ಮಶಾನ. ಸ್ಮಶಾನಪ್ಪ, ನನ್ನ ಹಾಳು ಮಾಡ್ಬಿಟ್ರು. ನನ್ನ ಮಕ್ಕಳು ನನ್ನ ಹೊಟ್ಟೆಲ್ಲಿ ನಿಮ್ಮ ಮಕ್ಕಳು ಹುಟ್ಟಿರ್ತೀರ, ಹಾಳು ಮಾಡ್ಬಿಟ್ರು. ಹೋಯ್ತಲ್ಲಪ್ಪ, ಒಡವೆ ಎಲ್ಲ ಹೊಟ್ಟೋಯ್ತು. ಏಟೋ ತಿನ್ನಪ್ಪ, ತಿಂದಿದ್ದೀರಲ್ಲ. ಅಮರ್, ನಿನ್ ಮನಸ್ಸು ಎಂಥದ್ದು ಅಂತ ನಮ್ಗೆ ಗೊತ್ತಪ್ಪ. ಆದ್ರೆ ನಮಗೋಸ್ಕರ ನಿಮ್ ತಂದೆನ ದೂರ ಮಾಡ್ಕೋಬೇಡ. ಹೆತ್ತೋರಿಗೆ ಸಂತೋಷ ಪಡಿಸದೆ ಮಾಡ್ಕೊಳ್ಳೋ ಮದುವೆ ಮದುವೆ ಅಲ್ಲ. ಹುಡುಕ್ಬೇಡ. ಕೇಳಪ್ಪ, ಕೇಳು. ಅಯ್ಯೋ, ಕೊಡ್ತಾನೆ. Thank you.
ಸರಿಜೋಡಿ ಬೇಕೇನು ಕೇಳು ಮಧು ಚಂದ್ರ ಎಲ್ಲೆಂದು ಕಿವಿಯಲ್ಲಿ ಹೇಳು ವಜ್ರದ ಸರವು ಬೇಕೇನು ಮುತ್ತಿನ ಸರವು ನಿನ್ನಾಸೆ ನನ್ನಲ್ಲಿ ಹೇಳು ಏನೇನು ಬೇಕು ಕೇಳು ನಾನೇನು ಹೇಳುವುದಿಲ್ಲ ಬೇರೇನು ಬೇಡುವುದಿಲ್ಲ ಈ ಪ್ರೀತಿ ನಾನು ನಿಮ್ ಜೊತೆ ಬರ್ತೀನಿ ರೀ. ನಾನೇನು ಪಿಕ್ನಿಕ್ ಹೋಗ್ತಾ ಇದ್ದೀನಿ, ಆಫೀಸ್ ಡ್ಯೂಟಿ ಮೇಲೆ ಹೋಗ್ತಾ ಇದ್ದೀನಿ. ಅದಕ್ಕೆ ಆಫೀಸ್ ಡ್ಯೂಟಿ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಬರೋದು 15-20 ದಿವಸ ಆಗ್ಬೋದು. ಆರೋಗ್ಯ ಚೆನ್ನಾಗಿ ನೋಡ್ಕೊಪ್ಪ. ಆಗ್ಲಿ ಅದಕ್ಕೆ. ರಾಮಣ್ಣ ಅವರು ಮಹಾ ಸ್ವಾಭಿಮಾನಿಗಳು. ಅವ್ರ ಕಷ್ಟ ಅಂತ ಸಂಬಂಧಿಕರ ಹತ್ರ ಸಹಾಯ ಕೇಳುವಂತ ವ್ಯಕ್ತಿ ಅಲ್ಲ. ಅವರು ಮಾತು ಬೆಲೆ ಕೊಟ್ಟು ಮದುವೆ ಮಂಟಪದಿಂದ ಹೊರಗೆ ಬಂದೆ ಹೊರತು ನಿನ್ನೇಲಿನ ಪ್ರೀತಿ ಗೌರವದಿಂದ ಅಲ್ಲ. ಲೋ ಅಮರ, ಬುದ್ಧಿ ಇಲ್ದಿರೋ ಹತ್ರ ಮಾತ್ಯಾಕೋ ಬೆಳೆಸ್ತೀಯಾ? ಇನ್ನು 10 ನಿಮಿಷದಲ್ಲಿ ರಾಹುಕಾಲ ಬಂದ್ಬಿಡುತ್ತೆ. ಒಳ್ಳೆ ಲಗ್ನದಲ್ಲಿ ಮನೆ ಬಿಟ್ಟು ಹೋಗಿ ಕೈ ತುಂಬಾ ಸಂಪಾದನೆ ಮಾಡಿ ಅದೇ ಹುಡುಗಿನ ಮದುವೆ ಮಾಡ್ಕೊಳ್ಳು. ನಿಮ್ಮ ಅಪ್ಪನಿಗೂ ಒಂದು ಲಗ್ನ ಪತ್ರಿಕೆ ಕಳಿಸು, ಬಂದು ಬಿಟ್ಟು ಊಟ ತಿನ್ ಸಾಯಲಿ. ನನ್ನೆಲ್ಲ ನಿರಾಸೆ ಮಾಡ್ಬಿಟ್ಟಲ್ಲೋ. 10 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂತ ಬಂದಿದ್ರಲ್ಲೋ ಗಣೇಶ, ಇವನು ನಿಜವಾಗ್ಲೂ ನನ್ನ ಮಗನೇನಾ? ಅಪ್ಪ, ಅವನು ನಿನ್ ಮಗ ಹೌದು ಅಲ್ವೋ? ನನ್ ತಮ್ಮ ಅಂತೂ ಹೌದು. ಒಡವೆ ಕಳ್ದೋಗಿರೋದು ನಿಜನೇನೆ? ಸಾಕ್ ಸುಮ್ನಿರೆ, ಅದೆಲ್ಲ ಒಂದೇವ. ಅವ್ರ ದೊಡ್ಡದ್ಕೆನೆ ಮನೇಲಿ ಬಚ್ಚಿಟ್ಬಿಟ್ಟು ನಾಟಕ ಆಡ್ಬಿಟ್ಟಿದ್ದಾಳೆ. ಅದ್ರಿಂದ ಆ ಹುಡುಗಿ ಮದ್ವೆನೆ ನಿಂತು ಹೋಯ್ತು. ಪಾಪ, ನಿಂತ್ರೇನೆ ಮದ್ವೆಗ್ ಮಾಡ್ಸಿರೋ 1,000 ರೂಪಾಯಿ ಉಡವೆ ಅವಳಗ್ ದಕ್ಲಿಲ್ವಾ? ಆ ಹುಡುಗಿ ಗತಿಯೇನೆ ಪಾಪ. ಯಾಕೆ ತುಳಸಿ, ಏನಾಯ್ತು? ಜನಗಳು ಚುಚ್ಚು ಮಾತನ್ನ ತಡ್ಕೊಳಕ್ ತುಂಬಾ ಕಷ್ಟ ಆಗತ್ತೆ ರೀ. ಎಲ್ರು ನನ್ ಕಡೆ ಕೈ ತೋರಿಸಿ ಅನ್ಬಾರ್ದು ಮಾತನ್ನ ಅಂತಾರೆ. ಪ್ರಪಂಚದಲ್ಲಿ ಇದೆಲ್ಲ ಸಹಜ ಅಲ್ವಾ ತುಳಸಿ? ದೇವರನ್ನೇ ಬಯೋ ಜನ ಮನುಷ್ಯರನ್ನು ಬಿಡ್ತಾರೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ಹೇಳ್ತಿದ್ವಿ ನಾವು. ಇವತ್ತ ದೇವಾಲಯದಲ್ಲಿ ಗಂಟೆ ನಾದಾನು ಕೇಳಿಸ್ತಿಲ್ಲ, ದೀಪದ ಬೆಳಕುನು ಕಾಣಿಸ್ತಾ ಇಲ್ಲ. ಎಲ್ ನೋಡಿದ್ರು ಕತ್ಲೇನೆ ಆವರಿಸ್ಕೊಂಡಿರೋ ಹಾಗಿದೆ ರೀ. ವಯಸ್ಸಿಗೆ ಬಂದ ಹೆಣ್ಣು ಮನೇಲಿ ಇದ್ರೇನೆ ಜನ ಅನ್ಕೋತಾರೆ. ಅಂಥದ್ರಲ್ಲಿ ಮದುವೆ ನಿಂತು ಹೋಗಿರೋ ಹೆಣ್ಣು ಮನೇಲಿದ್ರೆ ಅಂದೇ ಇರ್ತಾರೆ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಶಾ ಮನೆ ಬಿಟ್ಟು ಹೊರಟೋಗಿದ್ದಾಳೆ, ಆತ್ಮಹತ್ಯೆ ಮಾಡ್ಕೋತಾಳಂತೆ. ಯಾಕ್ರಿ, ಯಾಕೆ ಹಾಗೆ ನಿಂತ್ಬಿಟ್ರಿ? ಆಶಾ ನೋಡ್ಕೊಂಡು ಬಂದ್ರಿ, ಆಶಾ ನೋಡ್ಕಿ.
आशा बेड़ आशा आशा सिक्कदला विधि याको नम विचार तुम्बा क्रूरी आगिद्दाने अंत कानुत्ते विधिने याकिरे अंतीरा अवनु यावत्तू करुणामयीने कठिनवागिरोदु नम सुत्तमुत्त इरोरे एन्री इष्ट दिन नम मनेयल्लि ओंदु चिक्क पदार्थानू कळवागिल्ल अंतद्रल्लि ಬೀರು ಒಳಗಿಟ್ಟಿದ್ದು ಒಡವೆ ಇಲ್ಲ ಅಂದ್ಬಿಟ್ಲಲ್ಲ ಮೀನಾ ಅದನ್ನೇನ್ ಬೀರು ನುಂಗ್ಬಿಡ್ತಿದ್ರಿ ನಮ್ಮ ತಾಯಿ ಮನೆಯಲ್ಲಿ ಇಂಥ ಒಡವೆಗಳನ್ನ ಕೆಲಸದವ್ರನ್ನ ದಾನ ಮಾಡ್ತೀವಿ ನನ್ನ ಗಂಡ ಇಲ್ಲದೆ ಇರೋ ಸಮಯದಲ್ಲಿ ನನ್ನ ಮೇಲೆ ಅಪಾದ ಹೊರಿಸ್ತೀರಾ ನೋಡಮ್ಮ ಮೊದಲೇ ನಮ್ಮ ಮನಸ್ಸು ಸರಿಯಾಗಿಲ್ಲ ಇನ್ನೂ ಯಾಕೆ ನಮ್ಮ ನೆಮ್ಮದಿ ಹಾಳು ಮಾಡ್ತೀಯ ತಪ್ಪಾಯ್ತು ಇನ್ಮೇಲೆ ನನ್ನಿಂದ ಯಾವ ತೊಂದರೆನೂ ಬರಲ್ಲ ನೀವು ಸುಖವಾಗಿರಿ ನಾನು ಹೋಗ್ತೀನಿ ನಿಂತ್ಕೋ ಮೀನಾ ಎಲ್ಲಿಗೆ ಹೋಗ್ತಿದೀಯ ನಮ್ಮ ತಾಯಿ ಮನೆಗೆ ನಿಮ್ಮ ತಂಗಿ ಹಾಗೆ ಯಾವನ್ನೋ ಕಟ್ಕೊಂಡು ಓಡ್ ಹೋಗಲ್ಲ ಮುಚ್ಚು ಬಾಯಿ ಯಾಕ್ರಿ ಬಾಯಿ ಮುಚ್ಚಿಕೊಂಡಿರಬೇಕು ನಿಮ್ಮ ಯೋಗ್ಯತೆ ನನಗೆ ಗೊತ್ತಿಲ್ವಾ ನೀವೇ ಒಡವೆ ಬಚ್ಚಿಟ್ಟಿದ್ದು ನೀವೇ ಮದುವೆ ನಿಲ್ಲಿಸಿದ್ದು ನೀವೇ ನಿಮ್ಮ ತಂಗಿಗೆ ದ್ರೋಹ ಮಾಡಿದ್ದು ಒಡವೆ ಆಸೆಗೋಸ್ಕರ ಗಂಡ ಹೆಂಡತಿ ಸೇರ್ಕೊಂಡು ಮಾಡಬಾರದ ಕೆಲಸ ಎಲ್ಲ ಮಾಡಿ ನನ್ನ ಮೇಲೆ ಅಪೋದ ಹೊರಿಸ್ತೀರಾ ಚಿಚಿ ಇನ್ನು ನಿಮ್ಮ ಜೊತೆಲಿ ಇದ್ರೆ ಕೊಲೆ ಮಾಡೋಕೆ ಹೆಸಲ್ಲ ನೀವು चंद्र बंद तक्षण हेगादरू माडि निम्म हणन कोट्टुबिडुत्तीनि चंद्र इष्ट दिन ऊर्नल्ले इद्नल्ल एन्रि माडिद्रि ಈಗ ನೀವೇನ ಹೇಳಿದ್ರು ನಾನು ಕೇಳೋದಕ್ಕೆ ಸಿದ್ಧವಾಗಿಲ್ಲ ರೀ ಲಾಯರೇ ಕೋರ್ಟ್ ಆರ್ಡರ್ ಪ್ರಕಾರ ಈ ಮನೆಯಿಂದ ಒಂದು ಸಾಮಾನು ಆಚೆ ತೆಗೆ ಕೂಡದು ಅಂತ ತಿಳಿಸಿ ಮನೆಯಿಂದ ಆಚೆ ಕಳಿಸ್ರಿ ಮನೆಗೆ ಬೀಗ ಹಾಕ್ರಿ ಸರ್ ಬೀಗ ಹಾಕೊಂಡ ನಮ್ಮ ಮನೆಯವರಲ್ಲ ಎಲ್ಲ ಹೋದ್ರು ವಿಷಯ ಗೊತ್ತಿಲ್ವಾ ಸೋಮೇಶ್ ಶೆಟ್ಟಿ ಕೋರ್ಟ್ ಆರ್ಡರ್ ತಗೊಂಡ್ಬಂದು ಈ ಮನೆ ಕಿತ್ಕೊಂಡ್ ಬಿಟ್ರು ಕೋರ್ಟ್ ಆರ್ಡರ್ ನಮ್ಮ ಅಣ್ಣಕ್ಕೆ ಎಲ್ಲ ಹೋದ್ರು ದೇವರಿಗೆ ಗೊತ್ತು ಮೀನಾ ಅವರ ತಾಯಿ ಮನೆಗೆ ಹೋಗಿರಬಹುದು ನಿಮ್ಮ ಅಣ್ಣ ಅದಕ್ಕೆ ವಿಚಾರ ನನಗೇನ್ರಿ ಗೊತ್ತು ನಿಮ್ಮ ತಂಗಿ ಮನೆ ಬಿಟ್ಟು ಹೋದ್ಲು ಅನ್ನೋ ಕೋಪಕ್ಕೆ ಅವರಿಬ್ಬರು ಸೇರ್ಕೊಂಡು ನನ್ನ ಕತ್ತ ಹಿಡಿದು ಆಚೆ ತಳ್ಳಿಬಿಟ್ರು ಮೀನಾ ಹಾಗಾದ್ರೆ ನಾನು ಸುಳ್ಳು ಹೇಳ್ತಾ ಇದೀನಾ ಕಟ್ಕೊಂಡು ಹೆಂಡತಿ ಮೇಲೆ ಮೂರು ಕಾಸು ನಂಬಿಕೆ ಇಲ್ಲದೆ ಹೋದ್ರೆ ನಾನೇನ್ ಮಾಡ್ಲಿ ಸೀತಾದೇವಿ ತರ ಅಗ್ನಿ ಪ್ರವೇಶ ಮಾಡ್ಲೇನು ಅಗ್ನಿ ಪ್ರವೇಶ
ನೀನ್ ಯಾಕೆ ಮಾಡ್ತೀಯ? ಅಗ್ನಿ ಪರೀಕ್ಷೆ ಗುರಿಯಾಗಿರೋರು ನಮ್ಮ ಅಣ್ಣ ಅತ್ತಿಗೆ. ತುಳಸಿ, ಹಣತೆಯಲ್ಲಿ ಎಣ್ಣೆ ಮುಗಿದು ಹೋದ್ರೆ ಮತ್ತೆ ಎಣ್ಣೆ ಹಾಕಿ ಉರಿಸಬಹುದು. ಆದ್ರೆ ಬತ್ತಿನೇ ಉರಿದೋಗಿರೋ ಹಣತೆನ ಈಗ ಎಷ್ಟು ದಿವಸ ಅಂತ ಉರಿಸ್ತೀಯ? ಹಾಗೆಲ್ಲ ಮಾತಾಡಬೇಡಿ. ನೀವೇ ನನ್ನ ಬಾಳಿನ ಜ್ಯೋತಿ, ಅದೆಂದು ಹಾರಲ್ಲ ಅನ್ನೋ ಭರವಸೆ ನನಗಿದೆ. ತಗೊಳ್ಳಿ. ಮಾಂಗಲ್ಯ ಏನಾಯ್ತು? ನೀವೇ ನನ್ನ ಮಾಂಗಲ್ಯ. ಈ ಮಾಂಗಲ್ಯ ಶಾಶ್ವತವಾಗಿದ್ರೆ ಸಾಕು. ಕುಡೀರಿ. ಆಶಾ, ಇವತ್ ನಾವು ಒಂದ್ ಇಂಪಾರ್ಟೆಂಟ್ ವಿಷಯನೇ ಮರ್ತು ಬಿಟ್ಟಿದೀವಿ. ಏನ್ ಗೊತ್ತಾ? ಇವತ್ತು ನೀನ್ ಹುಟ್ಟಬ್ಬ, ಅದಕ್ಕೆ ಎಲ್ಲಾ ತಂದಿದ್ದೀನಿ. ನಡಿ, ಅಣ್ಣನ ಮನೆಗೆ ಹೋಗೋಣ. ಇವತ್ ನೀನ್ ಬರಲ್ಲ ಅಂದ್ರೆ ನಾನ್ ಬಿಡಲ್ಲ. ನಮ್ಮ ಮನೆಯಲ್ಲಿ ಯಾರದೇ ಹುಟ್ಟಬ್ಬ ಆದ್ರೂ ಎಲ್ಲರೂ ಸೇರಿ ಆನಂದವಾಗಿ ಕಾಲ ಕಳೆಯುತ್ತಾನೆ ಸಂಪ್ರದಾಯ. ಯಾಕೆ ಹೇಳ್ತಾ ಇದೀಯಾ? ಇನ್ಮೇಲೆ ಎಲ್ರೂ ಸೇರೋ ಭಾಗ್ಯ ಇಲ್ಲ ಅಣ್ಣ. ಯಾಕೆ? ಸೋಮಶೇಟ್ರ ನಮ್ಮ ಮನೆ ಕಿತ್ಕೊಂಡ್ಬಿಟ್ರಂತೆ. ಅಣ್ಣ ಅದಕ್ಕೆ ಎಲ್ಲ ಹೊಟ್ಟೋಗಿದಾರಂತೆ. ಯಾರು ಹೇಳಿದ್ರು? ನಮ್ಮನೆ ಪಕ್ಕದ ಮನೆ ಮುದ್ದಣ್ಣ ಸಿಕ್ಕಿದ್ದ, ಅವನ್ ಹೇಳ್ದ. ಅಂದ್ರೆ ಆ ಪಾಪಿ ಅಣ್ಣ ಅತ್ತಿಗೆನು ಮನೆಯಿಂದ ಹೊರಗಾಕ್ಬಿಟ್ಲ? ನಾವೆಲ್ಲ ನಗ್ನಾಗ್ತಾ ಒಂದೇ ಬಳ್ಳಿಲಿ ಅರಳಿರೋ ಹೂಗಳ ತರ ಇದ್ವಿ. ಇವತ್ತು ಹೂಗಳು ಬೇರೆ ಬೇರೆ ಆಗಿವೆ ಅಷ್ಟೇ, ಬಾಡಿಲ್ಲ. ಒಳ್ಳೆ ಟೈಮ್ ಬಂತು ಅಂದ್ರೆ ಖಂಡಿತ ಸೇರೇ ಸೇರ್ತೀವಿ. ಆ ಒಳ್ಳೆ ಟೈಮ್ ಯಾವಾಗ ಬರುತ್ತೋ? ಅಣ್ಣ ಅತ್ತಿಗೆ ಎಲ್ಲಿದಾರೋ? ಏನ್ ಕಷ್ಟ ಪಡ್ತಿದಾರೋ? ಅಲ್ಲ ತುಳಸಿ, ಒಂದು ಪೈಸಾನೂ ಇರಲಿಲ್ಲ. ಇದನ್ನ ಹೇಗೆ ತಗೊಂಡು ಬಂದೆ? ಜನ್ಮ ಕೊಟ್ಟ ದೇವರು ಅನ್ನ ಕೊಡದೆ ಇರ್ತಾನೇನ್ರಿ? ಯಾರೇನೇ ಕೊಟ್ರು ದೇವ್ರು ಕೊಟ್ಟಿದ್ದು ಅಂತ ತಿನ್ಬೇಕು. ತಿನ್ನಿ. ಯಾರು ಕೊಟ್ರು ಅಂದ್ರೆ? ಭಿಕ್ಷೆ ಬೇಡ ತಗೊಂಡು ಬಂದ್ಯ. ಅಂತ ಗತಿ ಬಂತ ನಮ್ಗೆ ಅಲ್ರಿ? ಅನ್ನದ ಒಂದೊಂದು ಅಗಳ ಮೇಲೂ ತಿನ್ನೋರ ಹೆಸರು ಬರ್ದಿರ್ತಾನೆ ಆ ದೇವ್ರು. ಹಾಗಿರ್ಬೇಕಾದ್ರೆ ಭಿಕ್ಷೆ ಕೊಡಕ್ ಅವ್ರು ಯಾರು? ಬೇಡಕ್ ನಾವ್ಯಾರು? ನೋಡಿ, ಮೂರು ದಿವಸದಿಂದ ಉಪವಾಸ ಇದ್ದೀರಿ. ತಗೊಳ್ಳಿ, ಸ್ವಲ್ಪ ತಿನ್ನಿ. ಸರಸ್ವತಿ, ಈ ಭಿಕ್ಷುಕರೆಲ್ಲ ಜಗಲ ಮೇಲೆ ಕೂತ್ಕೊಳಕ್ಕೆ ಆಗ್ಬಿಟ್ಟೆ? ನಾವು ಭಿಕ್ಷುಕರೆಲ್ಲ ಸೌಕರ್ಯ. ಹಾಗಾದ್ರೆ ಈ ಊರಿನ ಮಹಾರಾಜನ ಹೇಳ ಮೇಲೆ ಹೇಳೋ. ಆ ಅನ್ನದ ಯಾವ ಅಗಳ ಮೇಲೂ ನಮ್ಮ ಹೆಸರು ಬರ್ದಿರ್ಲಿಲ್ಲ ಭಗವಂತ. ಬನ್ನಿ.
ಏಯ್ ಬುದ್ಧಿ ಐತಾನೆ ನಿಂಗೆ? ರಸ್ತೆ ನೋಡ್ಕೊಂಡಾಗಲ್ವಾ? ಅವನತ್ರ ಏನ ಮಾತು, ನೀನ್ ನಡಿಯೋ. ಯಾಕ್ರಿ, ಏನಾಯ್ತ್ರಿ? ಏನಿಲ್ಲ. ಲೇ ಮುದ್ಕ, ನಿನ್ ಸಾಯಕ್ ಬೇರೆ ಜಾಗ ಸಿಗ್ಲಿಲ್ಲ, ನನ್ ಕಾರ ಬೇಕಾಗಿತ್ತ? ಏನಾಗ್ತಿದ್ದೀರಿ? ನನಗೆ ತಲೆ ತಿರುಗ್ತಿದೆ ತುಳಸಿ, ಒಂದ್ ಹೆಜ್ಜೆನೂ ಬಿಡಕ್ ಆಗ್ತಿಲ್ಲ. ಬನ್ನಿ. ನೋಡಿ, ನೀವಿಲ್ಲೇ ಕೂತಿರಿ, ನಾನು ಈಗ ಬಂದ್ಬಿಡ್ತೀನಿ. ಯಾರಮ್ಮ? ಅಮ್ಮ, ನನ್ನ ಗಂಡ ಮೂರು ದಿವಸದಿಂದ ಉಪವಾಸ ಇದ್ದಾರೆ, ತುಂಬಾ ಸಂಕಟ ಪಡ್ತಿದ್ದಾರೆ. ನನ್ಗೊಂದು ಕೆಲಸ ಕೊಟ್ರೆ ನಾನು ಸಾಯೋವರೆಗೂ ನಿಮ್ಮ ಉಪಕಾರ ಮರೆಯಲ್ಲ. ನಮ್ಮ ತಾಪತ್ರ ಏನೇ ಹಾಸ್ಕೊಂಡು ಹೊತ್ಕೊಳ್ಳೋಷ್ಟು ಇದೆ, ಇನ್ನೀನ್ ಬೇರೆ. ಹೋಗಮ್ಮ ಹೋಗೋ. ಅಮ್ಮ, ಅಮ್ಮ, ಅಮ್ಮ. ಏನು? ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ನನ್ನ ಗಂಟನ್ಗೊಂದೊತ್ತು ಊಟ ಕೊಡಿ, ನೀವ್ ಹೇಳಿದ ಕೆಲಸ ಮಾಡ್ತೇನೆ. ನಾನು ಹೇಳೋ ಕೆಲಸ ಇಷ್ಟೇ, ಮೊದ್ಲಿ ಜಾಗ ಖಾಲಿ ಮಾಡು. ಏನತ್ಗೆ ಇದು? ಹತ್ತಾರು ಜನಕ್ಕೆ ಅನ್ನ ಹಾಕಿದ ಕೈ ಇವತ್ತು ಊರ್ ಜನರ ಮುಂದೆ ಭಿಕ್ಷೆ ಬೇಡ್ತಾ ಇದೆಯಲ್ಲ, ನಾನ್ ನೋಡ್ತಾ ಇರೋದು ನಿಜಾನ ಅತ್ಗೆ? ನಿಜಾನಪ್ಪ, ನಾನ್ ಬೇರೆ ಏನ್ ಮಾಡ್ಲಿ ಹೇಳು, ನನ್ ಕೈಯಲ್ಲಿ ನಯ ಪೈಸ ಇಲ್ಲ. ನಿಮ್ಮ ಅಣ್ಣ ಊಟ ಮಾಡಿ ಮೂರ್ ದಿನ ಆಯ್ತಪ್ಪ. ಅಣ್ಣ, ಅಣ್ಣ ಎಲ್ಲಿದ್ದಾರೆ ಅತ್ಗೆ? ಬಾಪ್ಪ, ಅಣ್ಣ
ರೆಡ್ಡಿ. ಅಲ್ಲೇ ಇಡು. ನಾನು ಅಲ್ಲಿ ಇಡಲ್ಲ, ಇಲ್ಲೇ ಇಡ್ತೀನಿ. ಓಹೋ, ಎಲ್ಲ ಹೊರಗಡೆ ಹೊರಟಾಗಿದೆ ಪರಿಮಳನ್ ಮದುವೆಗೆ. ಹೌದು, ಹೊಸ ಬಾಕ್ಸ್ ನಾನು ನೋಡ್ತೀನಿ. ಇರೇ ನಾನು ನೋಡ್ತೀನಿ. ಅಯ್ಯೋಯ್ಯೋ, ಇಷ್ಟೊಂದು ಒಡವೆ ಎಲ್ಲಿಂದ ಬಂತೆ? ಆಕಾಶದಿಂದ ಬಂತು. ನಿನ್ಗೆ ಯಾಕದಲ್ಲ ಕೊಡಿಲಿ. ನನ್ ಚಿನ್ನ, ಇಷ್ಟೊಂದು ಒಡವೆ ಮೈ ಮೇಲೆ ಹಾಕೊಂಡು ಹೋದ್ರೆ ಒಳ್ಳೆ ಮೊಬೈಲ್ ಜುವೆಲರಿ ಶಾಪ್ ಇದ್ದಾಗ ಇರುತ್ತೆ. ಮೊದ್ಲೇ ಊರ್ ತುಂಬಾ ಡಕಾಯತ್ರಗಳು. ಅದು ಅಲ್ದೆ ಪೊಮ್ಮಿ ಗಂಡ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬೇರೆ. ಇಷ್ಟೊಂದು ಒಡವೆ ನಿನ್ಗೆ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀಯೋ? ಇದೆಲ್ಲ ನಂದಲ್ಲ, ನೀನಂದು ಅಂತ ಹೇಳ್ತೀನಿ. ಹಾಗಾದ್ರೆ ಒಡವೆಗಳೆಲ್ಲ ಮೀನಂದು? ಹೌದು, ಭದ್ರವಾಗಿಟ್ರು ಅಂತ ಕೊಟ್ಟಿದ್ದಾಳೆ. ಓಹೋ, ಆವತ್ತು ಮದುವೆ ಮನೆಯಲ್ಲಿ ಒಡವೆಗಳೆಲ್ಲ ಕಳ್ತಾನ ಆಗೋಯ್ತು ಅಂತ ಹೇಳಿದ್ಲಲ್ಲ ಮೀನಾ, ಅದೆಲ್ಲ ಬರೀ ನಾಟಕನ? ನಾಟಕನ ಸಿನಿಮಾ ನಿನ್ಗೆ ಹಾಕದಲ್ಲ ಕೊಡಲಿ. ನನಗ್ ಬೇಕೆ ಚಿತ್ರಾಂಗಿನಿ. ಕೊಡ ಇಲ್ಲಿ ಆ ಒಡವೆ ಬಾಕ್ಸ್ ನ, ತಕೊಂಡೋಗಿ ವಾಪಸ್ ಕೊಟ್ಬಿಟ್ಟು ಬರ್ತೀನಿ. ನೋಡು, ನೀನ್ ಆ ಒಡವೆ ಬಾಕ್ಸ್ ಕೈ ಹಾಕಿದ್ರೆ ಕೈ ಮುರಿದು ಬಿಡ್ತೀನಿ. ಆಹಾ, ನನ್ ಕೈ ಮುರಿತೇನೆ ಕಾಮಿನಿ? ಕಾಲು ಮುರಿತೀನಿ. ಇದು ಫುಟ್ಬಾಲ್ ಆಡೋ ಕಾಲೇ ಕೋಮಲಾಂಗಿ. ಏನೇ ನೀನು ಮೀನಾ ಸೇರ್ಕೊಂಡು ಒಡವೆ ಮುಚ್ಚಿಟ್ಟು ನಡೀತಿದ್ ಮದ್ವೆನ ನಿಲ್ಸಿದ್ದೀರಾ? ಅಯ್ಯೋ ಚಾಂಡಾಲಿ, ನಿಮ್ಗೆ ಆ ದೇವ್ರ ನರಕದಲ್ಲೂ ಜಾಗ ಕೊಡಲ್ಲ. ನಿನ್ನ ಇವತ್ ಹಿಂಗ್ಯಾಕೋ ದೆವ್ವ ನನ್ಗಿಡ್ದಿಲ್ಲ ಕಣೆ, ನಿನ್ಗೆ ಹಿಡ್ದಿರೋ ದೆವ್ವನ ಬಿಡಿಸ್ತಾ ಇದ್ದೀನಿ. ಮದುವೆ ಮಾಡ್ಕೊಂಡಿರೋ ಗಂಡನಿಗೆ ಮರ್ಯಾದೆ ಇಲ್ದೆ ಹೋಗೋ ಬಾರೋ ಅಂತೀಯ? ಕಣ ಅಂತೀಯ? ಆಗ ಎದ್ದಳ ಮೇಲೆ ಎಲ್ಲಿ ಆ ಒಡವೆ ಬಾಕ್ಸ್ ನ ಕೊಡಿಲಿ ನೋಡೋಣ. ಯಾಕೋ ಅದನ್ನ ಸೇರ್ಬೇಕಾ ಜಾಗಕ್ಕೆ ಸೇರ್ಸೋದಿಕ್ಕೆ. ಮನೆಗೆ ಬಂದ ಮಹಾಲಕ್ಷ್ಮಿ ಹೊರಗೆ ಕಳಿಸ್ಬಾರ್ದು ಮಿಸ್ಟರ್ ಕಟ್ಟೆ. ಈಗ ಮರ್ಯಾದೆಯಾಗಿ ಆ ಬಾಕ್ಸ್ ಕೊಡದೆ ಹೋದ್ರೆ ಈ ನೀನ್ ಸೊಂಟನ ರಿಪೇರಿ ಮಾಡ್ಬೇಕಾಗತ್ತೆ ಗೊತ್ತ? ಚಂಡಾಲ, ಜನ್ಮ ಕೊಟ್ಟು ತಂದೆ ಮೇಲೆ ಕೈ ಮಾಡ್ತೀಯನೋ? ಜನ್ಮ ಕೊಡು ಅಂತ ನಾನೇನಾದ್ರೂ ನಿನ್ ಕೇಳ್ಕೊಂಡಿದ್ನೆ? ನೀನ್ ಇಂಥ ಕೆಟ್ಟ ಮನುಷ್ಯ ಅಂತ ಗೊತ್ತಾಗಿದ್ರೆ ನಾನ್ ಸತ್ರು ನಮ್ಮ ಅಮ್ಮನ ಹೊಟ್ಟೆಯಿಂದ ಆಚೆ ಬರ್ತಾನೆ ಇರ್ಲಿಲ್ಲ, ಈ ನೀನ್ ಅನಿಷ್ಟ ಮಗ ದರ್ಶನ ಮಾಡ್ತಿರ್ಲಿಲ್ಲ. ಕೊಡಿಲಿ, ಕಂಡೋರ್ ಕಾಸು ಅಂದ್ರೆ ಸಾಕು, ಬಾಯ್ ಬಾಯ್ ಬಿಡ್ತಾನೆ. ಈ ಪಾಪಿ ನಿಜವಾಗ್ಲೂ ನನ್ನ ಮಗನೇನಮ್ಮ? ನಿಮ್ ಮಗ ಹೌದು ಅಲ್ವೋ? ನನ್ ಗಂಡ ಅಂತೂ ಹೌದು. ಎಲ್ಲಿತ್ತೋ ಏನೋ ಪೌರುಷ, ಒಳ್ಳೆ ದಾನ ಪಡ್ದಂಗ್ ಪಡೆದು ಬಿಟ್ರು ಮಾವ. ಅಮ್ಮ ರಾಸ್ಕಲ್, ಒಡವೆನೆಲ್ಲ ಶೀಲನ್ ಕೈಲಿ ಕೊಟ್ಟು ಕಳ್ತನ ಆಯ್ತು ಅಂತ ಸುಳ್ಳು ಹೇಳಿ ನನ್ ತಂಗಿ ಮದುವೆ ನಿಲ್ಲಿಸ್ತೇನೆ ಚಂಡಾಳಿ. ಚಂದ್ರು ಚಟಪ್, ನಿನ್ನ ಕೆಟ್ಟ ಬಾಯಿಂದ ಹೆಸರನ್ನ ಎತ್ತಬೇಡ. ಚಂದ್ರು ನನ್ ಕ್ಷಮಿಸ್ಬಿಡಿ, ನಾನೇನೇ ತಪ್ಪು ಮಾಡಿದ್ರು ನಿಮ್ ಹೆಂಡತಿ ತಾನೆ. ಯಾವ ಹೆಂಡತಿ, ಯಾರ ಹೆಂಡತಿ? ಮದುವೆ ಆಗ್ಬೇಕಾಗಿದ್ದ ಒಂದು ಹುಡುಗಿ ಬಾಳ್ನ ಹಾಳು ಮಾಡಿದ್ಯಲ್ಲ, ಯಾರೇ ಆ ಹುಡುಗಿ? ನಿನ್ನ ಗಂಡನ ತಂಗಿ. ತುಂಬಿದ ಸಂಸಾರದಲ್ಲಿ ಜಗಳ ತಂದು ಹಾಕಿ ಒಬ್ಬನ ಮನೆ ಬಿಟ್ಟು ಹೋಗೋಕ್ ಮಾಡಿದ್ಯಲ್ಲ, ಯಾರೇ ಅವನು? ಈ ನಿನ್ ಗಂಡನ ತಮ್ಮ. ಆವತ್ತು ಮದುವೆ ಮಂಟಪದಲ್ಲಿ ಅವಮಾನ ಮಾಡಿದೆ, ಇವತ್ತು ಅವ್ರನ್ನ ಬೀದಿ ಪಾಲ್ ಮಾಡಿದೆ, ಯಾರೇ ಅವರು? ನಿನ್ನ ಗಂಡನ ಅಣ್ಣ ಅಕ್ಕೆ. ಹೀಗೆ ನನ್ನವ್ರನ್ನೆಲ್ಲ ನನ್ನಿಂದ ದೂರ ಮಾಡಿ ನನ್ನನ್ನ ಜೀವಂತ ಶವ ಮಾಡಿ ಇನ್ನೂ ಯಾಕೆ ನನ್ನ ಗಂಡ ಅಂತ ಕರಿತಿದ್ಯಾ? ನಿನ್ನ ಪಾಲ್ಗೆ ನಿನ್ನ ಗಂಡ ಯಾವತ್ತ ಸತ್ತೋದ ಅಂತ ತಿಳ್ಕೊ. ಚಂದ್ರು ನನ್ ಕ್ಷಮಿಸ್ಬಿಡಿ, ಚಂದ್ರು ಚಂದ್ರು ನನ್ ಕ್ಷಮಿಸ್ಬಿಡಿ. ಹುಟ್ಟು ಮಾಡೋ ನನ್ನ ಚಂದ್ರು.
ಒಂದ್ನಿಮಿಷ ಬನ್ನಿ. ಅವ್ರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೇಕು, ಇಲ್ಲದೆ ಹೋದ್ರೆ ತುಂಬಾ ಅಪಾಯ ಆಗುತ್ತೆ. ಯಾಕೆ? ಅವ್ರಿಗೆ ಟಿ ಬಿ ಅಟ್ಯಾಕ್ ಆಗಿದೆ. ನಿಮ್ಗ್ ನನ್ ಮೇಲೆ ನಂಬಿಕೆ ಇದೆ ತಾನೆ? ನಂಬಿಕೆ ಇಲ್ದಿದ್ರೆ ನನ್ನ ಡೈರಿನಲ್ಲಿ ನಿನ್ ಕೆಲಸ ಕೊಡ್ತಿದ್ದೇನಪ್ಪ. ಈಗ ನಿಮ್ಮಿಂದ ನನಗೊಂದ್ ದೊಡ್ಡ ಸಹಾಯ ಆಗ್ಬೇಕು. ಹೇಳಪ್ಪ. ನಮ್ಮ ಅಣ್ಣ ನನ್ಗೆ ತಂದೆ ಇದ್ದ ಹಾಗೆ. ನಮ್ ದುರಾದೃಷ್ಟವಶಾತ್ ಅವ್ರಿಗೆ ಟಿ ಬಿ ಬಂದ್ಬಿಟ್ಟಿದೆ. ಆಸ್ಪತ್ರೆಗೆ ಸೇರಿಸ್ಬೇಕು. ಒಂದ್ ಸಾವಿರ ರೂಪಾಯಿ ಸಾಲ ಕೊಟ್ರೆ. ಒಂದ್ ಸಾವಿರ ರೂಪಾಯ? ದಯವಿಟ್ಟು ಇಲ್ಲ ಅನ್ಬೇಡಿ. ನಮ್ಮ ಅಣ್ಣನ್ ಜೀವದಾನ ಮಾಡಿದ ಪುಣ್ಯ ಬರುತ್ತೆ. ಖಂಡಿತ ನಾನು ಹಗಲು ರಾತ್ರಿ ದುಡಿದು ನಿಮ್ ಸಾಲ ತೀರಿಸ್ತೇನೆ. ಚೇಚೆ, ಇಂಥ ಸಮಯದಲ್ಲಿ ಇಲ್ಲ ಅಂತೀನ. ತಗೋಪ್ಪ, ಇನ್ನೂ ಬೇಕಾದ ಕೇಳು, ಕೊಡ್ತೀನಿ. ನಿಮ್ಮ ಅಣ್ಣನ್ ಮಾತ್ರ ಚೆನ್ನಾಗಿ ನೋಡ್ಕೊ. ನನ್ ದುಡ್ಡು ಹಿಡ್ಕೊಳ್ಳಿ ಕಳ್ಳ, ಹಿಡ್ಕೊಳ್ಳಿ ನನ್ ದುಡ್ಡು ಕಳ್ಳ. ಅಯ್ಯೋ ನನ್ ದುಡ್ಡು ಯಾರ್ರಿ ಹಣ? ನಂದು. ಚೇತನ್. ತುಂಬಾ ಥ್ಯಾಂಕ್ಸ್. ಏ ಚೇತನ್, ಯಾರು ನೀವು? ನಾನು ಕೊಡೋ. ನಿಮ್ಮ ಅಣ್ಣ. ಅಣ್ಣ ಯಾರು ಯಾರಿಗೆ? ಒಬ್ಬ ಪುಣ್ಯಾತ್ಮನ ಜೊತೆಲೆ ತಮ್ಮನಾಗಿ ಸಂಬಂಧ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ನನ್ನಂಥ ಅನಾಥನಿಗೆ ನೀನ್ ಹ್ಯಾಗ ಅಣ್ಣ ಆಗ್ತೀಯ? ಯಾಕೋ ಹೀಗೆಲ್ಲ ಮಾತಾಡ್ತಿದೀಯ? ಹೆಂಡತಿ ಗುಲಾಮರಾಗ್ ಬಾಳು, ನಿಮ್ಮಂಥವ್ರಿಗೆಲ್ಲ ಯಾಕೆ ಸಂಬಂಧದ ಮಾತುಗಳು? ಚೇತನ್, ನಾನು ತಪ್ಪು ಮಾಡ್ಬಿಟ್ಟೆ ಕಣೋ. ಅವಳು ಎಂತ ರಾಕ್ಷಸಿ ಅಂತ ಈಗ ತಿಳಿತು. ಅದಕ್ಕೆ ಅವಳ ಸಂಬಂಧನ ಮುರ್ಕೊಂಡು ದೂರ ಬಂದ್ಬಿಟ್ಟಿದ್ದೀನಿ ಕಣೋ. ಅಣ್ಣ ಅದಕ್ಕೆ ಹುಡ್ಕೊಂಡು ಬೀದಿ ಬೀದಿಲಿ ಹುಚ್ಚನಾಗಿ ಅಲಿತಿದ್ದೀನಿ ಕಣೋ. ನೀನು ತುಂಬಾ ಲೇಟಾಗಿ ಅವ್ರನ್ನ ಹುಡುಕೋ ಪ್ರಯತ್ನ ಮಾಡಿದೆ. ಸ್ವಲ್ಪ ದಿವಸ ಮುಂಚೆನೆ ಆ ಕೆಲಸ ಮಾಡಿದ್ರೆ ರಸ್ತೆಯಲ್ಲಿ ಭಿಕ್ಷೆ ಬೇಡ್ತಿದ್ದ ಅತ್ತಿಗೆಯನ್ನ, ಫುಟ್ಪಾತ್ನಲ್ಲಿ ಬಿದ್ದಿದ್ದ ಅಣ್ಣನ್ನ, ರೈಲ್ವೆ ಟ್ರ್ಯಾಕಲ್ಲಿ ಪ್ರಾಣ ಕಳ್ಕೊಳಕ್ ಹೊರಟಿದ್ದ ತಂಗಿನ ನೋಡ್ಬೋದಾಗಿತ್ತು. ಚಂದ್ರು, ಹೀಗೆ ಅಳ್ತಾ ನಿಂತಿರ್ತೀಯೋ ಇಲ್ಲ ಅಣ್ಣ ಅತ್ತಿಗೆ ನೋಡ್ತೀಯೋ? ಚೇತನ್. ಚಂದ್ರು. ಚೇತನ್. ಚಂದ್ರು. ಸ್ವಲ್ಪ ವೈಟ್ ಮಾಡಿ. ಅಮರ್. ಏ ಚಂದ್ರು. ಹೇ ಚೇತನ್, ಏನ್ರೋ ಇಲ್ಲಿ? ನಮ್ಮ ಅಣ್ಣನ್ ತುಂಬಾ ಸೀರಿಯಸ್ ಆಗಿದೆ ಕಣೋ. ಎಲ್ಲಿದ್ದಾರೆ? ಬಾ. ಏನು ವರಿ ಮಾಡ್ಕೋಬೇಕಾಗಿಲ್ಲ, ರಾಮಣ್ಣ ಬೇಗ ಹುಷಾರಾಗ್ಬಿಡ್ತಾರೆ. ಪೇಷಂಟ್ ನ ಭರ್ತರಿಗೆ ತುಂಬಾ ಸೀರಿಯಸ್ ಆಗಿದೆ, ಬ್ಲಡ್ ಕೊಡ್ಬೇಕಾಗುತ್ತೆ. ನೀವು ಹೋಗಿ, ನಾವು ಬರ್ತೀವಿ. ಓಕೆ ಸರ್. ಡಾಕ್ಟ್ರೆ ಪ್ಲೀಸ್ ಬೇಗ ಬನ್ನಿ. ಮೀನಾ ಮಹಡಿ ಮೆಟ್ಲಿಂದ ಬಿದ್ಬಿಟ್ಲು, ತುಂಬಾ ರಕ್ತ ಹೋಗಿ ಸೀರಿಯಸ್ ಆಗಿದೆ, ತಕ್ಷಣ ಬ್ಲಡ್ ಕೊಡ್ಬೇಕು. ಡಾಕ್ಟ್ರೆ ನನ್ ರಕ್ತ ತಗೊಳ್ಳಿ. ಬೇಡ ಅದಕ್ಕೆ, ಅವಳಿಗೆ ಯಾರು ರಕ್ತ ಕೊಡೋದು ಬೇಡ. ಅವಳಿಂದಾಗಿ ನೀವು ಅಣ್ಣ ಎಷ್ಟು ಕಷ್ಟ ಪಡಬೇಕಾಯ್ತು, ಆಶಾ ಚೇತನ್ ಮನೆ ಬಿಟ್ಟು ಹೋಗ್ಬೇಕಾಯ್ತು. ಅವಳಿಗೆ ಏನಾದ್ರೆ ನಮಗೇನು? ಸಾಯ್ಲಿ. ಚಂದ್ರು, ಇಂತಹ ಮಾತುಗಳನ್ನು ಕೇಳೋಕೆ ನಾವು ನಿನ್ನನ್ನು ಓದಿಸಿದ್ದು ಬೆಳೆಸಿದ್ದು, ಇದೇ ನಾನು ನಿನ್ನ ಸಂಸ್ಕೃತಿ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಸಪ್ತಪದಿ ತುಳಿದಿರೋ ಆ ಪವಿತ್ರ ಬಂಧನಾನ ಒಂದೇ ಕ್ಷಣದಲ್ಲಿ ಕಿತ್ತಾಕ್ತೀನಿ ಅಂತಿದ್ದೀಯಲ್ಲ, ನಿನ್ನ ಅತ್ತಿಗೆಯನ್ನು ನೋಡು. ತನಗೆಷ್ಟು ಕಷ್ಟ ಬಂದರೂ ಆ ಪವಿತ್ರ ಬಂಧನಾನ ಹೇಗೆ ಕಾಪಾಡ್ಕೊಂಡು ಬಂದಿದ್ದಾಳೆ ಅಂತ. ಅಣ್ಣ, ಅವಳು ಅವಳು ಏನೇ ಮಾಡಿದ್ರು ಅವಳು ನಮ್ಮ ಮನೆ ಮಹಾಲಕ್ಷ್ಮಿನೇ. ಎಷ್ಟು ಕಷ್ಟ ಆದರೂ ಸರಿ ಅವಳನ್ನು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಅಮ್ಮ, ಬೇಕಾದ್ರೆ ಅವಳಿಗೆ ನನ್ನ ರಕ್ತ ಕೊಡೋಕ್ಕೂ ಸಿದ್ಧ. ಡಾಕ್ಟ್ರೆ, ನನ್ನ ರಕ್ತ ಟೆಸ್ಟ್ ಮಾಡಿ ನೋಡಿ, ಸರಿ ಹೋಗ್ಬೋದು. ನನ್ನ ಮನೆ ಬೆಳಕನ್ನ ನಾನು ಉಳಿಸ್ಕೊಳ್ಳೇಬೇಕು. ಬನ್ನಿ ಡಾಕ್ಟ್ರೆ. ರಾಮಣ್ಣವರೇ, ಮೊದಲು ನೀವು ರೆಸ್ಟ್ ತಗೊಳ್ಳಿ. ಲೆಟ್ ಹಿಮ್ ಟೇಕ್ ರೆಸ್ಟ್, ಕಮ್ ಆನ್. ಸಾಗರ, ದೂರವಾಗಿದ್ದವ್ರನ್ನೆಲ್ಲ ಒಂದು ಮಾಡಿದೆ. ಬೇಕಾದ್ರೆ ನನ್ನ ಪ್ರಾಣ ತಗೋ, ನನ್ನ ತಮ್ಮನ ಹೆಂಡತಿನ ಉಳಿಸ್ಕೊಡು.
ಗುಡ್ ಅತ್ತಿಗೆ ಇನ್ನೇನು ತೊಂದರೆ ಇಲ್ಲ ಶಿ ಇಸ್ ಔಟ್ ಆಫ್ ಡೇಂಜರ್ ಅಣ್ಣ ಅಣ್ಣ ಚಿಕ್ಕದಕ್ಕೆ ಹುಷಾರಾಗ್ಬಿಟ್ಲು ನಾನು ಗ್ರಾಮಣ್ಣನಿಗೆ ಹೇಳ್ತೀನಿ ಅವಳು ಉಳ್ಕೊಂಡಿದ್ದು ನಮ್ಮ ಅತ್ತಿಗೆಯಿಂದನೇ ಅಣ್ಣ ಚಿಕ್ಕದಕ್ಕೆ ಅಣ್ಣಾ ಅಣ್ಣಾ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟು ಹೋದ ಅಣ್ಣಾ 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 ನನ್ನ ಮೇಲೆ ಕೋಪ ಅಣ್ಣ ಮಾತಾಡಣ್ಣ ನಾನು ಮಾಡಿ ತಪ್ಪಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡಬೇಡ ಅಣ್ಣ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡಬೇಡ ಅಣ್ಣಾ ಅಣ್ಣ ಅತ್ತಿಗೆ ಸಮಾಧಾನ ಮಾಡ್ಕೊಳ್ಳಿ ಅತ್ತಿಗೆ ಸಮಾಧಾನ ಮಾಡ್ಕೊಳ್ಳಿ ಅತ್ತಿಗೆ ಬಂದಿದ್ದ ಕಷ್ಟನೆಲ್ಲ ಮೌನವಾಗಿ ಸಹಿಸಿ ಸಹಿಸಿ ಶಾಶ್ವತವಾಗಿ ಮೌನವಾಗ್ಬಿಟ್ರ ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡ್ಬಿಟ್ರ ಅದಕ್ಕೆ ಚಂದ್ರು ಆಶಾ ಚೇತನ್ ಅಳಬೇಡಿಪ್ಪ ಅಳಬೇಡಿ ನಿಮ್ಮನ್ನೇ ಜೀವ ಜೀವ ಅನ್ಕೊಂಡಿದ್ದವರು ಖಂಡಿತ ನಿಮ್ಮನ್ನು ಬಿಟ್ಟು ಹೋಗಿಲ್ಲ ಅವರು ದೇಹದಿಂದ ದೂರ ಆಗಿದ್ದಾರೆ ಹೊರತು ಆದ್ರೆ ಆದ್ರೆ ಅವರು ನಿಮ್ಮಲ್ಲೇ ಇದ್ದಾರೆ ಅಪ್ಪ ನಿಮ್ಮ ಹೆಸರಲ್ಲೇ ಇದ್ದಾರೆ ಅವರು ನಿಮ್ಮಲ್ಲಿ ಅಣ್ಣ ನೀನ್ ಜೀವನ ತೆಗೆದು ನಮಗೆಲ್ಲ ಒಂದು ದಾರಿ ತೋರಿಸಿ ಇವತ್ತು ನಾವೇನಾದ್ರೇನು ಈ ಮನೇಲಿ ಉಳಿಸ್ಕೊಂಡೆ ಹೊರತು ನಿನ್ನಂತೂ ಉಳಿಸ್ಕೊಳ್ಳೋಕೆ ಆಗ್ಲಿಲ್ಲ ನನಗೆ ಕ್ಷಮಿಸ್ಬೇಡಿ ನೀನಾ ನಿನಗೆ ಈ ಮನೆಯಲ್ಲಿರೋ ಯೋಗ್ಯತೆ ಇಲ್ಲ ತೊಲಗಾಚೆ ನೀವೇ ನನ್ನ ದೂರ ತಳ್ಳಿದ್ರೆ ನಾನು ಎಲ್ಲಿಗೆ ಹೋಗ್ಲೇರಿ ಇದು ಪ್ರೀತಿ ತುಂಬಿರೋ ದೇವಾಲಯ ನಿನ್ನಂತ ವಿಷಜಂತುಗಳಿರೋ ಜಾಗ ಅಲ್ಲ ಹೇಳೆ ಹೇಳ ಮೇಲೆ ಹೇಳು ಒಂದು ಸಲ ಈ ಮನೆನ ಸ್ಮಶಾನ ಮಾಡಿದ್ದೆ ಸಾಕು ಇನ್ನು ನೀ ಮನೆಯಲ್ಲಿ ಇರ್ಕೂಡ್ದು ಹೊರಡಾಚೆ ಚಂದ್ರು ಅತ್ತಿಗೆ ಇವಳಿಗೆ ಈ ಮನೇಲಿ ಜಾಗ ಇಲ್ಲ ಇವಳಲ್ಲಿ ಇರ್ಕೂಡ್ದು ಇವಳಿಗೆ ಈ ಮನೇಲಿ ಜಾಗ ಇಲ್ಲ ಅಂದ್ಮೇಲೆ ನನಗೂ ಜಾಗ ಇಲ್ಲ ಅತ್ತಿಗೆ ನಡಿಮ್ಮ ಅತ್ತಿಗೆ ನೀವೇ ಮನೇಲಿ ಇರಲ್ಲ ಅಂದ್ಮೇಲೆ ನನಗೂ ಈ ಮನೆ ಬೇಡ ಚೇತನ್ ನಿಮ್ಮನ್ನೆಲ್ಲ ಬಿಟ್ಟು ನಾನೇ ಹೀಗಿರ್ಲಿ ನಾನು ಬರ್ತೀನಿ ಆಶಾ ಅತ್ತಿಗೆ ಅತ್ತಿಗೆ ತಂದೆ ಆಗಿ ದಂಡನ್ ಕಳ್ಕೊಂಡು ದುಃಖದಲ್ಲಿ ಕಣ್ಣೀರ್ ಸುರಿಸ್ತಿರುವಾಗ ನೀವು ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ತೀರಾ ಬೇಡ ಅತ್ತಿಗೆ ಬೇಡ ಅತ್ತಿಗೆ ನನ್ನ ಮಾತಕ್ಕೆ ಬೆಲೆ ಇಲ್ಲ ಅಂದ್ಮೇಲೆ ನಾನಿಲ್ಲಿದ್ದೇನ್ ಪ್ರಯೋಜನ ಹೇಳಿ ಅತ್ತಿಗೆ ನೀವೇನು ಹೇಳಿದ್ರು ಸರಿ ನಿಮ್ಮ ಮಾತನ್ನ
ನನ್ನ ತಲೆಯಲ್ಲಿ ಹೊತ್ತು ನಡೆಸ್ತೀನಿ. ಆ ದಾನಾಹುತನೆಲ್ಲ ಮರೆತು ಮೀನನ್ನ ಕ್ಷಮಿಸ್ಬಿಡು. ನೀವೆಲ್ಲರೂ ಅನ್ಯೋನ್ಯವಾಗಿ ನಗನತ್ತಾ ಇದ್ರೆ ಆಗ್ಲೇ ಇದು ಮನೆ ಅನ್ನಿಸ್ಕೊಳ್ಳೋದು. ಇನ್ನೇನು ಯೋಚನೆ ಮಾಡ್ತಾ ಇದೀಯಾ? ಅದಕ್ಕೆ ಹೇಳಾಯ್ತಲ್ಲ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡು. ಪ್ರೀತಿ ವಿಶ್ವಾಸದ ಅಡಿಪಾಯದ ಮೇಲೆ ಈ ಮನೆ ನಿಂತಿರೋದು ಅನ್ನೋ ಸತ್ಯನ ನಾನು ಈಗ ಅರ್ಥ ಮಾಡ್ಕೊಂಡೆ. ಎಲ್ಲರೂ ಹೇಳ್ತಾ ಇದ್ದಿದ್ ನಿಜ, ನೀವು ನಿಜವಾಗ್ಲೂ ದೇವತೆನೆ. ಹುಚ್ಚುಡ್ಗಿ, ಇನ್ಯಾಕ ಕಣ್ಣೀರ್ ಹಾಕ್ತೀಯ? ನೀನು ಈ ಮನೆ ಮಹಾಲಕ್ಷ್ಮಿ. ಹ್ಞೂ ಬನ್ನಿ. ಈ ನಿನ್ ಪಾದರಕ್ಷಣ ಕೆಳಗೆ ಇಳ್ಸಪ್ಪ. ಯಾಕೆ ನಾಚ್ಕೊಳ್ತಿದ್ಯಾ? ಧೈರ್ಯವಾಗಿ ತಲೆ ಎತ್ತು. ನಿಮ್ಮಂತ ಮಕ್ಕಳಿರುವಾಗ ನಾನು ಯಾಕೋ ತಲೆ ತಗ್ಗಿಸ್ಲಿ? ಅಮ್ಮ ತುಳಸಿ, ವಯಸ್ಸಿನಲ್ಲಿ ನಾನು ನಿನಗಿಂತ ದೊಡ್ಡವನಾದರೂ ನಿನ್ನ ಮುಂದೆ ನಾನು ಚಿಕ್ಕವನಾಗ್ಬಿಟ್ಟೆ. ಆಶಾ ಮದುವೆ ನಿಲ್ಲಿಸಿ ಅವಳಿಗೂ ಅನ್ಯಾಯ ಮಾಡಿದೆ, ನನ್ನ ಮಗನೂ ದೂರ ಮಾಡ್ಕೊಂಡ್ಬಿಟ್ಟೆ. ಈಗ ಈ ಕಟ್ಟೆ ಕೃಷ್ಣಪ್ಪಂಗೆ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ. ಅಮ್ಮ ನನಗೆ ಒಡವೆ ಹಣ ಯಾವುದು ಬೇಡ, ನನ್ನ ಮಗ ನನ್ನ ಸೊಸೆ ನನಗೆ ಬೇಕು. ಅದಕ್ಕೇನಂತೆ, ಒಳ್ಳೆ ಮುಹೂರ್ತ ನೋಡಿ ಧಾರಾಳವಾಗಿ ಕರ್ಕೊಂಡು ಹೋಗಿ. ಅಯ್ಯೋ ಅಯ್ಯೋ ಅಯ್ಯೋ, ಹೆಣ್ಣು ಅಂದ್ರೆ ಹೀಗಿರ್ಬೇಕು. ನಿನ್ನಂತ ಗುಣವಂತೆ ಸಂಸಾರಕ್ಕೆ ಒಬ್ಳಿದ್ರು ಸಾಕು, ಬರೋ ಕಷ್ಟಗಳೆಲ್ಲ ಕರ್ಪೂರದ ಬೆಟ್ಟ ಸುಟ್ಟಾಗಿ ಸುಟ್ಟು ಹೋಗುತ್ತೆ. ನಿನ್ನನ್ನು ಹೆತ್ತವರ ಜನ್ಮ ಸಾರ್ಥಕವಾಯ್ತಮ್ಮ, ಸಾರ್ಥಕವಾಯ್ತು. ಅದಕ್ಕೆ ನಮ್ಮಣ್ಣ ಯಾವಾಗ್ಲೂ ಹೇಳ್ತಾ ಇದ್ರು, ದೇವರೇ ಪ್ರೇಮ ಸ್ವರೂಪ, ಪ್ರೀತಿ ಪ್ರೇಮ ತುಂಬಿದ ಮನೇನೆ ಮಂತ್ರಾಲಯ ಅಂತ. ಮನಸೇ ದೇವಾಲಯ, ದೇವರೆಂದು ಪ್ರೇಮ ಸ್ವರೂಪ.